ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ 33ನೇ ಕಾರ್ಯಕ್ರಮ. ನಾಯಿ ನೆರಳು ಎಸ್ ಎಲ್ ಭೈರಪ್ಪ ಅವರು ಬರೆದ ಕಾದಂಬರಿಯನ್ನು ವಾಚನ ಮಾಡ್ತಾ ಇದ್ವಿ. ಇದು 7ನೇ ಭಾಗ ಹಾಗೂ ಕೊನೆಯ ಭಾಗ. ಇಲ್ಲಿಯವರೆಗೆ ಕ್ಷೇತ್ರಪಾಲ ವಿಶ್ವೇಶ್ವರನಾಗಿ ವೆಂಕಮ್ಮನ ಗಂಡನಾಗಿದ್ದು ಅವಳು ಗರ್ಭಿಣಿ ಆಗ್ತಾಳೆ. ಆವಾಗಲೇ ಪುಟ್ಟಿ ಅನ್ನುವಂಥ ಹೆಸರಿನ ಕರಿಯನ ಮಗಳು, ಅವರ ಕೆಲಸದವಳ ಮಗಳು ಗರ್ಭಿಣಿ ಆದ್ಲು. ಮೋಸಗಾರ ಇವನು ಅಂತ ವಿಶ್ವೇಶ್ವರನ ಮಗ ಅಚ್ಯುತ ಅವನ ಮೇಲೆ ಕೇಸ್ ಹಾಕಿಸಿ ಅವನ ಜೈಲಿಗೆ ಕಳಿಸ್ತಾನೆ. ಅವನು ಜೈಲಿಗೆ ಹೋದ ವಿಷಯ ತಿಳಿದು ನಂಜಮ್ಮ ಹೃದಯಾಘಾತದಿಂದ ಮರಣ ಹೊಂತಾಳೆ. ಅಚ್ಚಣ್ಣಯ್ಯನವರು ಆ ವಿಷಯವನ್ನ ಯಾಕೆ ಹೀಗಾಯ್ತು ಅಂತ ಹೇಳಕ್ಕೆ ಹೊರಟಾಗ ಅವರ ಬಾಯಿ ನಾಲಿಗೆ ಬಿದ್ದೋಗುತ್ತೆ, ಮಾತಾಡಕ್ಕಾಗಲ್ಲ. ಅಚ್ಯುತ ಅಜ್ಜಿ ಸತ್ತದನ್ನ ತಿಳಿದು ಊರಿಗೆ ಬರ್ತಾನೆ. ಊರಲ್ಲಿದ್ದು ಆಸ್ತಿ ವ್ಯವಹಾರಗಳನ್ನ ನೋಡಿಕೊಂಡು ಅವಳ ಅವನಿದ್ದ ಮನೆಯ ಲಿಂಗಯ್ಯನವರ ಮನೆಯಲ್ಲಿದ್ದ ಹುಡುಗಿ ಜಾನಕಿಯನ್ನ ಮದುವೆ ಆಗ್ಬೇಕು ಅಂದ್ಕೊಂಡಿದ್ರು ಕೂಡ ಅಜ್ಜ ಹಾಕಿದ ಶಾಪ, ಅವಳಿಗೆ ಮಕ್ಕಳಾಗದೆ ಹೋಗ್ಲಿ ಅನ್ನೋ ಶಾಪ ಇದೆ ಅನ್ನೋ ಕಾರಣಕ್ಕೆ, ಅಥವಾ ಇವರಿಗೆ ಮಕ್ಕಳಾಗದೆ ಹೋಗ್ಲಿ ಅನ್ನೋ ಇರೋ ಶಾಪಕ್ಕೆ ಊರಿನವರು ಯಾರೂ ಹೆಣ್ಣು ಕೊಡದೆ ಇದ್ದಾಗ ದೂರದ ಊರಿನ ನೆಂಟರು ಪರಿಚಯದಿಂದ ಕಾವೇರಿ ಅನ್ನೋ ಹುಡುಗಿಯ ಮದುವೆ ಆಗುತ್ತೆ. ಮದುವೆ ಆಗಿ 4 ವರ್ಷ ಆದರೂ ಮಕ್ಕಳಾಗೋದಿಲ್ಲ. ಅಲ್ಲಿ ಕೇಳಿದಾಗ ಕೆಂಡದ ಸೇವೆ ಮಾಡ್ತಾರೆ. ಕೆಂಡದ ಸೇವೆ ಮಾಡಿದ್ಮೇಲೂ ಮಕ್ಕಳಾಗೋದಿಲ್ಲ ಅನ್ನುವಂಥ ವಿಷಯವನ್ನ ಹೇಳ್ತಾರೆ. ಜೋಗಯ್ಯನ ಗುರುಗಳು ಊರಿಗೆ ಬಂದಾಗ ಇವನನ್ನ ಮಾತಾಡಿಸ್ಲಿಕ್ಕೆ ಅಂತ ಅಚ್ಚಣ್ಣಯ್ಯನನ್ನ ಕರೆಸ್ಕೋತಾರೆ. ಅವನ ಹತ್ರ ಮಾತಾಡ್ತಾ ಯಾಕೆ ಜೋಗಿ ಬೆಟ್ಟದ ಒಡೆಯನಿಗೆ ಚಿನ್ನದ ಇದನ್ನ ಹಾಕಿಸಿದೆ, ಚಿನ್ನದ ಮುಚ್ಚಿಗೆ ಹಾಕಿಸಿದೆ ಅಂತ ಕೇಳಿದಾಗ ನನಗೆ ಬಾಯಿ ಬರಲ್ಲ ಅಂತಾನೆ. ಮಾತಾಡು ಬರುತ್ತೆ ಅಂದಾಗ ಆಶ್ಚರ್ಯ ಎನ್ನುವ ಹಾಗೆ ಅವನು ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಇಲ್ಲಿಯವರೆಗೆ ನಾವು ಕಳೆದ ವಾರದ ವಾಚನದಲ್ಲಿ ನೋಡಿದ್ವಿ. ಈಗ ಮುಂದಿನ ಭಾಗದ ವಾಚನ ಈಗ ಆರಂಭ. ಮದುವೆಯಾಗಿ 12 ವರ್ಷವಾಗಿದ್ರು ಅಚ್ಚಣ್ಣಯ್ಯನಿಗೆ ಮಕ್ಕಳಿರಲಿಲ್ಲ. ಒಂದು ದಿನ ಒಬ್ಬ ಸನ್ಯಾಸಿ ಅವರ ಮನೆಗೆ ಭಿಕ್ಷಕ್ಕೆ ಬಂದವರು ಒಳಗಿನಿಂದ ಅನ್ನವನ್ನು ತಂದ ಅವರ ಹೆಂಡತಿಯ ಮುಖ ನೋಡಿ, ನಾವು ಬಂಜೆ ಕೈಲಿ ಭಿಕ್ಷೆ ನೀಡಿಸ್ಕೊಳ್ಳೋದಿಲ್ಲ ತಾಯಿ ಎಂದು ಹೇಳಿ ಹಾಗೆಯೇ ಹೊರಟು ಹೋದರು. ಮಧ್ಯಾಹ್ನ ಜಮೀನಿನಿಂದ ಮನೆಗೆ ಹಿಂತಿರುಗಿದ ಅಚ್ಚಣ್ಣಯ್ಯನಿಗೆ ಈ ವಿಷಯ ತಿಳಿಯಿತು. ಈ ಆ ಸನ್ಯಾಸಿನೇ ಹಿಡಿದರೆ ಮಕ್ಕಳಾಗುವಾಗೆ ಆಶೀರ್ವಾದ ಮಾಡ್ತಾರೆ ಎಂದು ಅವರ ಮನೆಯ ಹತ್ತಿರ ಇದ್ದ ಒಬ್ಬಳು ಮಡಿ ಹೆಂಗಸು ಹೇಳಿದರು. ತಮಗೆ ಅದರಲ್ಲಿ ಸ್ವಂತ ನಂಬಿಕೆ ಇಲ್ಲದಿದ್ದರೂ ಹೇಗಾದರೂ ಆಗಲಿ ಎಂದು ಅಚ್ಚಣ್ಣಯ್ಯ ಸನ್ಯಾಸಿಯನ್ನು ಹುಡುಕಿಕೊಂಡು ಬೆಟ್ಟದ ಮೇಲೆ ಹೋದರು. ಬೆಟ್ಟದ ಮೇಲೆ ಈಗ ಅಚ್ಚಣ್ಣಯ್ಯ, ಜೋಗಯ್ಯ, ಅಚ್ಯುತ ಮತ್ತು ಹೊಸ ಆಗಂತುಕ ಸನ್ಯಾಸಿಗಳು ಕುಳಿತಿದ್ದ ಜಾಗದಲ್ಲಿಯೇ ಆ ಸನ್ಯಾಸಿ ಕುಳಿತಿದ್ದರು. ಅಚ್ಚಣ್ಣಯ್ಯ ಕಾಡಿ ಬೇಡಿದ ಮೇಲೆ ಅವರು, ಮುಂದಿನ 5ನೇ ದಿನ ಮಧ್ಯಾಹ್ನ ಖಂಡಿತ ನಿಮ್ಮ ಮನೆಗೆ ಬರ್ತೀನಿ. ನೀವು ಗಂಡ ಹೆಂಡತಿ ಇಬ್ಬರು ಉಪವಾಸ ಇದ್ದು ಮನೆಯನ್ನ ಸಾರಿಸಿ ಗುಡಿಸಿ ಹಾಲು ಹಣ್ಣು ಇಟ್ಕೊಂಡಿರಿ ಎಂದು ಹೇಳಿದರು. ನೀವು ಬಂದೇ ಬರ್ತೀರಿ ಅನ್ನೋದಕ್ಕೆ ಖಾತ್ರಿ ಏನು? ನನಗೇನಾದರೂ ಖಾತ್ರಿ ಕೊಡಿ. ಅಚ್ಚಣ್ಣಯ್ಯ ಸಾಕಷ್ಟು ನಂಬಿಕೆ ಬರದೆ ಕೇಳಿದರು. ನಾನೊಬ್ಬ ಸನ್ಯಾಸಿ, ನನ್ನ ಹತ್ರ ಏನಿದೆ, ಆದರೂ ಇದನ್ನು ತಗೋ ಎಂದು ತಮ್ಮ ಹತ್ತಿರ ಬಿದ್ದ ಒಂದು ದೊಡ್ಡ ದಂಡವನ್ನು ಅಚ್ಚಣ್ಣಯ್ಯನಿಗೆ ಕೊಟ್ಟು ಅವರು ಹೇಳಿದರು, ಈ ಕೋಲನ್ನು ದೇವರ ಮುಂದೆ ಇಟ್ಟಿರಬೇಕು, ಜ್ವಾಪನ. ನಾನು ಬಂದ ಮೇಲೆ ನನಗೆ ಕೊಡಬೇಕು. ನಾನು ಒಂದೇ ಜಾಗದಲ್ಲಿ 3 ರಾತ್ರಿಗಿಂತ ಹೆಚ್ಚು ಇರೋಲ್ಲ. ನಾಳೆ ಬೆಳಿಗ್ಗೆ ಇಲ್ಲಿಂದ ಹೋಗಿ ಮತ್ತೆ ಬರ್ತೀನಿ. ಅಚ್ಚಣ್ಣಯ್ಯ ಆ ದಂಡವನ್ನು ತೆಗೆದುಕೊಂಡು ಮನೆಗೆ ಬಂದರು. ಅವರು ತಂದು ದೇವರ ಮುಂದೆ ಇಟ್ಟ ಅದಕ್ಕೆ ಅವರ ಹೆಂಡತಿ ನಂಜಮ್ಮ ಅರಶಿನ ಕುಂಕುಮಗಳಿಂದ ಪೂಜೆ ಮಾಡಿದರು. ಆದರೆ ಆ ರಾತ್ರಿ ಮಲಗಿಕೊಂಡ ಮೇಲೆ ಅಚ್ಚಣ್ಣಯ್ಯನಿಗೆ ಆ ದಂಡದ ವಿಷಯದಲ್ಲಿ ಏನೂ ಸಂಶಯ ಬಂತು. ಉದ್ದಕ್ಕೆ ದಪ್ಪನಾಗಿ ಮರದಲ್ಲಿ ಮಾಡಿದ ಅದು ತನ್ನ ಗಾತ್ರಕ್ಕಿಂತ ವಿಪರೀತ ತೂಕವಾಗಿತ್ತು. ಬರೀ ಮರದ್ದಾಗಿದ್ದರೆ ಅಷ್ಟು ತೂಕವಿರುವುದು ಸಾಧ್ಯವಿಲ್ಲ. ಈ ಸನ್ಯಾಸಿ ಇದರೊಳಗೆ ಏನಾದರೂ ಇಟ್ಟಿರಬಹುದೇ ಎಂದು ಅವರು ಯೋಚಿಸಿದರು. ಹೆಂಡತಿ ಮಲಗಿ ನಿದ್ರೆ ಮಾಡುತ್ತಿದ್ದರು. ಅಚ್ಚಣ್ಣಯ್ಯನಿಗೆ ನಿದ್ರೆ ಬರಲಿಲ್ಲ. ಈ ದಂಡನ ಪರೀಕ್ಷೆ ಮಾಡಬೇಕು ಅಂತ ಆಶೆಯನ್ನು ತಡೆಯಲಾಗಲಿಲ್ಲ. ಆದರೆ ಸಾಧು ಸನ್ಯಾಸಿಗಳ ಗುಟ್ಟನ್ನು ಪರೀಕ್ಷೆ ಮಾಡಬಾರದಂತೆ, ಅದರಿಂದ ತುಂಬಾ ಕೇಡಾಗುತ್ತದೆ ಎಂಬ ಮಾತುಗಳನ್ನು ಅವರು ಬಹಳವಾಗಿ ಕೇಳಿದ್ದರು. ಈ ದಂಡದೊಳಗೆ ಒಂದು ಗಡಸರ್ಪವೇ ಇರಬಹುದು, ಯಾರಿಗೆ ಗೊತ್ತು ಅಂತ ಒಂದು ಕ್ಷಣ ಮನಸ್ಸು ಶಂಕಿಸಿದರೂ ಅದು ಹುಚ್ಚು ಕಲ್ಪನೆ ಎಂದು ಒಂದು ಸಲ ನಕ್ಕು ಬಿಟ್ಟರು. ಕುತೂಹಲ ತಡೆಯುವುದು ಆಗಲೇ ಇಲ್ಲ. ಹೆಂಡತಿಗೆ ಎಚ್ಚರವಾಗದಂತೆ ಮೆಲ್ಲಗೆ ಎದ್ದು ದೇವರ ಮನೆಗೆ ಹೋಗಿ ದಂಡವನ್ನು ಕೈಲಿ ಹಿಡಿದು ಹಿಪ್ಪೆ ಎಣ್ಣೆಯ ಹಣತೆಯಲ್ಲಿ ಪರೀಕ್ಷಿಸಿ ನೋಡಿದರು. 2-3 ಸಲ ಅದನ್ನು ತಿರುಗಿಸಿ ನೋಡಿ ಕೈಲಿ 1 ಸಲ ಅದರ ತುದಿಯನ್ನು ಉದ್ದವನ್ನು ಮೃದುವಾಗಿ ಸವರಿ ನೋಡಿದ ಮೇಲೆ ಸುಳಿವು ಸಿಕ್ಕಿತು. ಅದರ ಒಂದು ತುದಿಗೆ ಬಿರಟೆಯಂತೆ ಕೊಟ್ಟು ಮರವಜ್ರದಲ್ಲಿ ಅಂಟು ಹಾಕಿದಂತೆ ತಿಳಿಯಿತು. ಶಬ್ದವಾಗದಂತೆ ವಾಡೆಯ ಅಂಗಳಕ್ಕೆ ಬಂದು ಬೋದಿಗೆಯ ಮೇಲೆ ಸಿಕ್ಕಿಸಿದ್ದ ಕಡುಗೋಲನ್ನು ತಂದು ಮರವಜ್ರದ ಅಂಟನ್ನು ನಿಧಾನವಾಗಿ ಎರೆದು ಬಿಡಿಸಿದರು. ನಂತರ ಒಂದು ಮಗುಚುವ ಕೈಯಿಂದ ಅದರ ತುದಿಯನ್ನು ಬಿರಟೆಯನ್ನು ಎಬ್ಬಿ ತೆಗೆದರು. ಅದರ ಒಳಗೆ ಹತ್ತಿಯನ್ನು ತುಂಬಿದಂತಿತ್ತು. ಅದನ್ನು ಉಪಾಯವಾಗಿ ಹೊರಗೆ ಎಳೆದರೆ 1 ಬಂಗಾರದ ಪೌನ್ ಕೆಳಗೆ ಬಿತ್ತು. ಅಚ್ಚಣ್ಣಯ್ಯ ದಂಡವನ್ನು 1 ಸಲ ಕುಲುಕಿದರು. ಒಂದಿಷ್ಟು ಹತ್ತಿ 1 ಪೌನ್, ಮತ್ತೆ ಹತ್ತಿ, ಮತ್ತೆ ಪೌನ್, ಹೀಗೆ 150 ಪೌನ್ಗಳು ಸಿಕ್ಕಿದವು. ಅವರಿಗೆ ಆಶ್ಚರ್ಯವಾದುದು ಮಾತ್ರವಲ್ಲ, ಈ ಸನ್ಯಾಸಿ ಬಗೆಗೂ ಮನಸ್ಸಿನಲ್ಲಿ ಟೀಕೆಗಳು ಹುಟ್ಟಿದವು. ಪ್ರಪಂಚವನ್ನೇ ಬಿಟ್ಟಂತ ಸನ್ಯಾಸಿಗಳಿಗೆ ಈ ಚಿನ್ನದ ವ್ಯಾಮೋಹ ಬೇಕೆ? ಇವರೆಲ್ಲರೂ ಟಕ್ಕರ್.
ಕಳ್ಳ ಸನ್ಯಾಸಿಗಳು, ಇನ್ನು ಐದನೇ ದಿನಕ್ಕೆ ಅವನು ಬರಲಿ, ಚೆನ್ನಾಗಿ ಅಂದ್ಕೊಂಡು ಅವನ ಮುಖದ ನೀರಿಳಿಸಿ ಕಳಿಸ್ತೀನಿ ಎಂದು ಮನಸ್ಸಿನಲ್ಲಿಯೇ ತೀರ್ಮಾನಿಸಿಕೊಂಡರು. ಆದರೆ ಒಂದು ನಿಮಿಷದಲ್ಲಿ ಅವರ ಯೋಚನೆ ಬೇರೆ ದಿಕ್ಕಿನಲ್ಲಿ ಹೊರಟಿತು. ಅದೇ ಸರಿ ಎಂದಂತೆ ಒಂದು ಸಲ ಹುಬ್ಬು ಹಾರಿಸಿ ಆ ಪವನ್ಗಳನ್ನೆಲ್ಲ ಗುಡ್ಡೆ ಮಾಡಿ ಹಾಕಿ ತೆಗೆದುಕೊಂಡು ಶಬ್ದವಾಗದಂತೆ ಅಟ್ಟವನ್ನು ಹತ್ತಿ ಪೆಟಾರಿಯಲ್ಲಿ ಇಟ್ಟು ಬೀಗ ಹಾಕಿಕೊಂಡು ಬಂದರು. ದಂಡದ ಬೆರಡೆಯನ್ನು ಹಾಗೆ ಮುಚ್ಚಿಟ್ಟು ಬಂದು ಹಾಸಿಗೆ ಮೇಲೆ ಮಲಗಿಕೊಂಡರು. ಆದರೆ ನಿದ್ರೆ ಮಾತ್ರ ಬರಲಿಲ್ಲ. 150 ಬಂಗಾರದ ಪವನ್ ಎಂದರೆ ಎಷ್ಟು ದುಡ್ಡಾಯಿತು! ಇದ್ದಕ್ಕಿದ್ದ ಹಾಗೆ ಲಕ್ಷ್ಮಿ ಮನೆಗೆ ಬಂದಳಲ್ಲ ಎಂಬ ಸಂತೋಷ ಒಂದು ಕಡೆ, ಸನ್ಯಾಸಿಗಳ ಬಂಗಾರದ ಮೋಹದ ಬಗೆಗಿನ ಕುಹಕವೂ ಅವರ ಮನಸ್ಸಿನಲ್ಲಿ ಇನ್ನೊಂದು ಭಾಗವನ್ನು ಆವರಿಸಿತು. ಆದರೆ ಶ್ರೀಮಂತರೇ ಆದ ಅಚ್ಚಣ್ಣಯ್ಯನವರಿಗೆ 150 ಚಿನ್ನದ ತುಣುಕುಗಳು ದೊಡ್ಡ ಭಾಗ್ಯವೇನೂ ಆಗಿರಲಿಲ್ಲ. ಆ ದಿನ ಬೆಳಗ್ಗೆ ಜಾವವೇ ಹಾಸಿಗೆಯಿಂದ ಎದ್ದು ಅವರು 3 ಮೈಲಿ ದೂರ ಇರುವ ಉಪ್ಪಿನಹಳ್ಳಿಗೆ ಹೋದರು. ಆ ಊರಿನ ಕುಲುಮೆಯ ಸೂರಾಚಾರಿಯನ್ನು ಹಿಡಿದು 150 ಪವನಿನ ತೂಕವೇ ಬರುವ ಮತ್ತು ಪವನಿನ ಅಗಲವೇ ಇರುವ ಕಬ್ಬಿಣದ ಬಿಲ್ಲೆಗಳನ್ನು ಮಾಡಿಸಿಕೊಂಡರು. ಈ ವಿಷಯವನ್ನು ಯಾರಿಗೂ ಹೇಳದೆ ಗುಟ್ಟಾಗಿ ಇಟ್ಟಿರಬೇಕೆಂದು ಆಚಾರಿಗೆ ಹೇಳಿ ಅವನಿಂದ ಭಾಷೆಯನ್ನು ತೆಗೆದುಕೊಂಡರು. ಮುಂದಿನ ರಾತ್ರಿ ಹೆಂಡತಿಗೆ ನಿದ್ದೆ ಬಂದ ಮೇಲೆ ದೇವರ ಮನೆಗೆ ಹೋಗಿ ಹಿಪ್ಪೆ ಎಣ್ಣೆಯ ಹಣತೆಯ ಬೆಳಕಿನಲ್ಲಿ ದಂಡಕ್ಕೆ ಹತ್ತಿಯನ್ನು ಕೊಟ್ಟು ನಡುನಡುವೆ ಕಬ್ಬಿಣದ ಬಿಲ್ಲೆಗಳನ್ನು ತುಂಬಿ ಕೊನೆಗೆ ಅದರ ಬೆರಡೆಯನ್ನು ಹಾಕಿ ಆಚಾರೆಯಿಂದ ತಂದಿದ್ದ ಮರವಜ್ರವನ್ನು ಲೇಪಿಸಿ ಅದು ಮೊದಲು ಇದ್ದ ಹಾಗೆ ಮಾಡಿಬಿಟ್ಟರು. ದಂಡದ ತೂಕ ಸಹ ಮೊದಲಿನದೇ ಆಯಿತು. ಅದನ್ನು ನೋಡಿದರೆ ಸನ್ಯಾಸಿಗೆ ಯಾವ ಅನುಮಾನವೂ ಬರುವ ಕಾರಣವೇ ಇರಲಿಲ್ಲ. ಅವರು ಹೇಳಿದಂತೆ ಐದನೇ ದಿನ ಮಧ್ಯಾಹ್ನ ಸನ್ಯಾಸಿ ಅಚ್ಚಣ್ಣಯ್ಯನ ಮನೆಗೆ ಬಂದ. ನಂಜಮ್ಮ ಮನೆಯನ್ನು ಗುಡಿಸಿ ಸಾರಿಸಿ ರಂಗವಲ್ಲಿಟ್ಟಿದ್ದರು. ಸನ್ಯಾಸಿ ಹೇಳಿದಂತೆ 2 ಮಣೆ ಹಾಕಿ ಎದುರಿಗೆ ಒಂದು ತಟ್ಟೆಯಲ್ಲಿ ಫಲ ಪುಷ್ಪಗಳನ್ನು ಅಣಿ ಮಾಡಿದ್ದರು. ಹಿಂದಿನ ರಾತ್ರಿಯಿಂದಲೂ ನಂಜಮ್ಮ ಉಪವಾಸವಿದ್ದಳು. ಅಚ್ಚಣ್ಣಯ್ಯನು ಬೆಳಗಿನಿಂದ ಏನು ತಿಂದಿರಲಿಲ್ಲ. ಮನೆಗೆ ಬಂದ ಸನ್ಯಾಸಿ ಹೆಚ್ಚಿಗೆ ಮಾತನಾಡಲಿಲ್ಲ. ನಂಜಮ್ಮನನ್ನು ಅಚ್ಚಣ್ಣಯ್ಯನೊಡನೆ ಒಂದು ಮನೆಯಲ್ಲಿ ಕೂರಿಸಿದರು. ಎದುರಿಗೆ ಕುಳಿತ ಅವರು ಮನಸ್ಸಿನಲ್ಲಿ ಕೆಲವು ಹೊತ್ತು ಮಂತ್ರಗಳನ್ನು ಹೇಳಿಕೊಂಡರು. ನಂತರ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಧ್ಯಾನ ಮಗ್ನರಾದರು. ಅಚ್ಚಣ್ಣಯ್ಯನಿಗೆ ಇದರಲ್ಲಿ ಪೂರ್ತಿ ನಂಬಿಕೆ ಇಲ್ಲ, ಆದರೆ ಪೂರ್ತಿ ಇಲ್ಲದೆಯೂ ಇಲ್ಲ. ಅವರ ಹೆಂಡತಿಯ ಮುಖವನ್ನು ನೋಡಿದರೆ ಅವಳು ಶ್ರದ್ಧೆಯಿಂದ ಕೈ ಮುಗಿದುಕೊಂಡು ಸನ್ಯಾಸಿಯನ್ನೇ ನೋಡುತ್ತಾ ಕುಳಿತಿದ್ದಳು. ನಂಜಮ್ಮ ತುಂಬಾ ಲಕ್ಷಣವಾದ ಹೆಂಗಸು. ದೇವಸ್ಥಾನದಲ್ಲಿ ವಿಷ್ಣು ದೇವರ ಪಕ್ಕದಲ್ಲಿ ನಿಂತಿರುವ ಲಕ್ಷ್ಮೀ ದೇವಿಯ ವಿಗ್ರಹದಂತೆ ಅವಳದು ಅಗಲವಾದ ಮುಖ, ಬಿಳಿಯ ಬಣ್ಣ, ಅರಶಿನ ತೊಡೆದ ಬಣ್ಣವಾದ ಕೆನ್ನೆಗಳು, ವಿಶಾಲವಾದ ಹಣೆಯ ಮೇಲೆ ತುಂಬಿ ಮೂಡಿದಂತಹ ಕುಂಕುಮ, ಅದರ ಕೆಳಗೆ ಭ್ರೂಮಧ್ಯದಲ್ಲಿ ಚಂದ್ರ, ಮನೆತನದ ಐಶ್ವರ್ಯಕ್ಕೆ ತಕ್ಕಂತೆ ವಜ್ರದ ಓಲೆ ಮೂಗುತಿಗಳು, ಕೊರಳಿಗೆ ಚಿನ್ನದ ಅಡ್ಡಿಕೆ, ಕಿವಿಗಳಲ್ಲಿ ಕೆನ್ನೆ ಸರಪಳಿ ಮತ್ತು ಬುಗುಡಿಗಳು ತೂಗುತ್ತಿದ್ದವು. ಧ್ಯಾನ ಮುಗಿದ ಮೇಲೆ ಸನ್ಯಾಸಿ ಕಣ್ಣು ಬಿಟ್ಟು ಒಮ್ಮೆ ನಂಜಮ್ಮನನ್ನು ನೋಡಿದರು. 1 ನಿಮಿಷ ತನ್ನ ದೃಷ್ಟಿಯನ್ನು ಅವಳ ಮುಖದ ಮೇಲೆ ನಿಲ್ಲಿಸಿದರು. ನಂಜಮ್ಮ ಶ್ರದ್ಧೆ ಭಕ್ತಿಗಳಿಂದ ಸನ್ಯಾಸಿನೇ ನೋಡುತ್ತಿದ್ದಳು. ನಂತರ ಸನ್ಯಾಸಿ ಎದುರಿಗೆ ಇಟ್ಟಿದ್ದ ಹಣ್ಣುಗಳಿಂದ ಜಲದಿಂದ ಪ್ರೋಕ್ಷಿಸಿ ಅವುಗಳ ತೊಟ್ಟನ್ನು ಮುರಿದರು. ಒಂದು ಬಾಳೆಹಣ್ಣಿನ ತುದಿಯನ್ನು ಮುರಿದು ಮಂತ್ರವನ್ನು ಹೇಳಿಕೊಂಡು ನಿನ್ನ ಬಾಯಿ ತೆರೆ ಎಂದು ನಂಜಮ್ಮನಿಗೆ ಹೇಳಿದರು. ಅವಳು ತೆಗೆದ ಬಾಯಿಗೆ ತನ್ನ ಕೈಯಿಂದಲೇ ಆ ಹಣ್ಣನ್ನು ತಿನ್ನಿಸಿದ ಮೇಲೆ ಹತ್ತಿರವೇ ಇದ್ದ ಎಳನೀರನ್ನು ತಾವೇ ಕುಕ್ಕಿ ತಮ್ಮ ಬಲಗೈಯಿಂದ ಆ ಪೋಷಣಕ್ಕೆ ಹಿಡಿಯುವಂತೆ ಮಾಡಿಕೊಂಡು ಅದರ ತುಂಬ ಎಳನೀರನ್ನು ತುಂಬಿ ಇದನ್ನು ಕುಡಿಯಬೇಕು ಎಂದು ಹೇಳಿದರು. ಸಂಕೋಚವಾದರೂ ಅವಳು ಶ್ರದ್ಧೆ ಭಕ್ತಿಗಳಿಂದ ಮುಖವನ್ನು ಮುಂದೆ ಮಾಡಿದಳು. ಅವರು ಸ್ವಹಸ್ತದಿಂದಲೇ ಅದನ್ನು ಕುಡಿಸುವಾಗ ಸನ್ಯಾಸಿಯ ಬಾಯಿಯು ಮಂತ್ರವನ್ನು ನುಡಿಯುತ್ತಿತ್ತು. ಅವಳ ತುಟಿಗಳು ಅವರ ಹಸ್ತವನ್ನು ಸ್ಪರ್ಶಿಸಿ ಕಲ್ಪವೃಕ್ಷದ ಆ ರಸವನ್ನು ಸ್ವೀಕರಿಸುವಾಗ ಸನ್ಯಾಸಿಯ ಮುಖವು ಉದ್ದೀಪ್ತವಾದಂತೆ ಕಾಣಿಸಿತು. ಆದರೆ ಮರುಕ್ಷಣದಲ್ಲಿ ಅವರ ಮುಖದ ಮೇಲೆ ಒಂದು ತೆರನಾದ ಅಸಹ್ಯವು ವಿಕಾರವಾದ ಒಂದು ಛಾಯೆ ಸುಳಿದು ಹೋಗಿ ಅವರು ವಿಷಾದದಿಂದಲೇ ಎಂಬಂತೆ ನತಶಿತರಾದರು. ಆದರೆ 1 ನಿಮಿಷದ ನಂತರ ಸಮಾಧಾನವಾಗಿ ಕಂಡರು. ವಿಧಿಯು ಮುಗಿಯಿತು. ಅಚ್ಚಣ್ಣಯ್ಯ ನಂಜಮ್ಮನವರು ಹಾಲು ಹಣ್ಣು ಕೊಟ್ಟರು. ಅದನ್ನು ಸ್ವೀಕರಿಸಿದ ಮೇಲೆ ಅವರು ಹೊರಡಲು ಸಿದ್ಧರಾದರು. ಅಚ್ಚಣ್ಣಯ್ಯ ಒಳಗಿನಿಂದ ದಂಡವನ್ನು ತಂದುಕೊಟ್ಟಾಗ ಅದನ್ನು ಕೈಯಲ್ಲಿ ಹಿಡಿದು ಮತ್ತೊಮ್ಮೆ ನಮಸ್ಕರಿಸಿದ ನಂಜಮ್ಮನಿಗೂ ಅಚ್ಚಣ್ಣಯ್ಯನಿಗೂ ಆಶೀರ್ವದಿಸಿ ಜೈ ವಿಶ್ವನಾಥ್ ಜಿ ಜೈ ಎಂದು ಹೇಳಿಕೊಂಡು ಹಿಂತಿರುಗಿ ನೋಡದೆ ಪುಟ್ಟ ಹಸುಬೆ ಚೀಲವನ್ನು ಹೆಗಲಿಗೆ ಹಾಕಿಕೊಂಡು ಕಮಂಡಲವನ್ನು ಕೈಯಲ್ಲಿ ಹಿಡಿದು ಕಾಲಿನಿಂದ ಮರದ ಆವುಗೆಗಳನ್ನು ಮೆಟ್ಟಿಕೊಂಡು ಹೊರಟು ಹೋದರು. ಅಚ್ಚಣ್ಣಯ್ಯನಿಗೆ ಇದರಲ್ಲಿ ನಂಬಿಕೆ ಹುಟ್ಟಲಿಲ್ಲ. ಇದಾದ 3 ತಿಂಗಳು ಕಳೆದರೂ ನಂಜಮ್ಮ ಗರ್ಭಿಣಿ ಆಗಲಿಲ್ಲ. ಅವನು ಕಳ್ಳ ಸನ್ಯಾಸಿ, ಕುಡಿಸಿದ ಎಳನೀರಿನಿಂದ ಏನೂ ಆಗಲ್ಲ ಎಂದು ಅಚ್ಚಣ್ಣಯ್ಯ ಹೇಳಿದರೆ ಮಾತ್ರ ನಂಜಮ್ಮ ನೀವು ಹಾಗನ್ಬೇಡಿ. ಎಷ್ಟು ದಿನ ಕಳೆದ ಮೇಲೆ ಆಗ್ಬೇಕು ಅಂತ ಅವರು ಆಶೀರ್ವಾದ ಮಾಡಿದಾರೋ ನಿಮ್ಗೆ ಗೊತ್ತೇ. ನಾನು ಖಂಡಿತ ಆಗ್ತೀನಿ ಅಂತ ನನ್ನ ಅಂತರಾತ್ಮ ಹೇಳುತ್ತಿದೆ ಎಂದು ವಾದಿಸುತ್ತಿದ್ದಳು. 4ನೇ ತಿಂಗಳು ಅವಳು ಹೊರಗಾಗಲಿಲ್ಲ. ಮತ್ತೆ 1 ತಿಂಗಳಲ್ಲಿ ಅವಳು ಬಸುರಿ ಆಗಿರುವುದೆಂದೇ ನಿಜವೆಂದು ಖಾತ್ರಿ ಆಯಿತು. ಬರೀ ಕಳ್ಳ ಸನ್ಯಾಸಿ ಅಲ್ಲ, ಅವನಲ್ಲಿ ಹೆಚ್ಚಿನ ಶಕ್ತಿಯೊಂದಿರಬೇಕು. ಅಚ್ಚಣ್ಣಯ್ಯನಿಗೆ ನಂಬಿಕೆ ಆಯಿತು. ಜೊತೆಗೆ ಒಂದು ತೆರನಾದ ಭಯ. ಅವನಲ್ಲಿ ಅಂತ ವಿಶೇಷ ಶಕ್ತಿ ಇದ್ದರೆ ನಾನು ಪವನ್ಗಳನ್ನು ತೆಗೆದುಕೊಂಡಿರುವುದಕ್ಕೆ ಏನಾದರೂ ಶಾಪ ಕೊಟ್ಟರೆ ಅಥವಾ ಬೇರೆ ರೀತಿಯಲ್ಲಿ ಶಿಕ್ಷಿಸಿದರೆ ಎಂಬ ಹೆದರಿಕೆ ಕೆಲವು ದಿನ ಬಾಧಿಸುತ್ತಿತ್ತು. ಆದರೆ ಮನಸ್ಸು ತನಗೆ ತಾನೇ ಸಮಾಧಾನ ಹೇಳಿಕೊಂಡು ಸುಮ್ಮನಾಯಿತು. ಅವನು ವಿಶೇಷ ಶಕ್ತಿ ಇರೋ ಸನ್ಯಾಸಿ ಇರಬಹುದು, ಆದರೆ ಸನ್ಯಾಸಿಗೆ ಯಾಕೆ ಚಿನ್ನದ ನಾಣ್ಯ? ಚಿನ್ನವೇನಿದ್ದರೂ ಗೃಹಸ್ಥರಿಗೆ ಸೇರಬೇಕು, ಅದನ್ನು ನಾನು ತಗೊಂಡದ್ದೇ ಸರಿಯಾಯ್ತನ್ನು ಸಮಾಧಾನ ಮಾಡಿಕೊಳ್ಳುತ್ತಿದ್ದ ಮನಸ್ಸು ಕೆಲವು ದಿನ ಕಳೆದ ಮೇಲೆ ಇನ್ನೂ ಹೆಜ್ಜೆ ಮುಂದೆ ಹೋಗಿ ತನಗೆ ತಾನೇ ಹೇಳಿಕೊಂಡಿತು. ಆ ಸನ್ಯಾಸಿಯ ಮಂತ್ರದಿಂದಲೇ ತನ್ನ ಹೆಂಡತಿ ಬಸುರಿಯಾದಳು ಅಂತ ಹೇಗೆ ಹೇಳೋದು?
ಎಷ್ಟು ಜನರಿಗೆ ಮದುವೆ ಆದ 16 ವರ್ಷ ಮೇಲೆ ಮಕ್ಕಳಾಗಿಲ್ವೇನು? ಅವರೆಲ್ಲರೂ ಇಂಥ ಸನ್ಯಾಸಿಗಳ ಮಂತ್ರದಿಂದಲೇ ಬಸರಾಗ್ತಾರೇನು? ಇದೆಲ್ಲ ಸುಳ್ಳು. ಅವರ ಅಂತರಂಗವು ಪೂರ್ಣವಾಗಿ ಈ ವಿಚಾರವನ್ನು ನಂಬುತ್ತಿತ್ತೋ ಇಲ್ಲವೋ, ಆದರೆ ಹೀಗೆ ಯೋಚಿಸುವುದರಿಂದ ಅವರ ಮನಸ್ಸಿಗೆ ಸಮಾಧಾನ ತಂದುಕೊಳ್ಳುತ್ತಿದ್ದರು. 9 ತಿಂಗಳು ತುಂಬಿದ ಮೇಲೆ ನಂಜಮ್ಮ ಗಂಡು ಮಗುವನ್ನು ಹೆತ್ತಳು. ಲಕ್ಷಣವಾಗಿದ್ದ ಆ ಮಗುವಿನ ಮುಖವು ಶಾಂತವಾಗಿದ್ದರು. ಯಾವಾಗಲೂ ಏನೋ ಗಂಭೀರವಾಗಿ ಯೋಚಿಸುತ್ತಿದ್ದ ಹಾಗೆ ಅದರ ಎಳೆಯ ಕಣ್ಣುಗಳು ಕಾಣಿಸುತ್ತಿದ್ದವು. ಮಗುವಿನ ಕಣ್ಣುಗಳನ್ನು ನೋಡಿದಾಗ ಸನ್ಯಾಸಿಯ ಚಿನ್ನವನ್ನು ಹಿಂತಿರುಗಿಸಬೇಕೆಂದು ಅಚ್ಚಣ್ಣನಿಗೆ ಅನ್ನಿಸುವುದು. ಆದರೆ ಅವನನ್ನು ಎಲ್ಲಿ ಎಂದು ಹುಡುಕುವುದು ಎಂದು ಯೋಚಿಸಿ ಅವರ ಮನಸ್ಸಿಗೆ ಸಮಾಧಾನ ತಂದುಕೊಳ್ಳುವರು. ಆ ವಿಷಯವಾಗಿ ಮಾತ್ರ ಅವರು ಹೆಂಡತಿಗೆ ತಪ್ಪಿಯೂ ಹೇಳಿರಲಿಲ್ಲ. ಸನ್ಯಾಸಿಯ ಮಂತ್ರದಿಂದ ಹುಟ್ಟಿದ ಮಗುವುದು. ಅವನು ಯಾವಾಗಲೂ ಜೈ ವಿಶ್ವನಾಥ್ ಜೈ ಎನ್ನುತ್ತಿದ್ದ. ಹಾಗಾಗಿ ನಂಜಮ್ಮ ಹೇಳಿದಂತೆ ಮಗುವಿಗೆ ವಿಶ್ವೇಶ್ವರ ಎಂದು ಹೆಸರಿಟ್ಟರು. ಹುಡುಗ ತುಂಬಾ ಒಳ್ಳೆಯವನಾಗಿ ಬೆಳೆದು ಒಂದು ದಿನವೂ ತಂದೆ ತಾಯಿಗಳಿಗೆ ಎದುರುತ್ತರ ಕೊಡಲಿಲ್ಲ. ಬಾಲ ಸಹಜವಾದ ತುಂಟಾಟಗಳನ್ನು ಸಹ ಮಾಡುತ್ತಿರಲಿಲ್ಲ. ಓದಿ ಬರೆಯುವುದರಲ್ಲಿ ಚುರುಕಾಗಿದ್ದ. 8ನೇ ವಯಸ್ಸಿಗೆ ಉಪನಯನ ಮಾಡಿದ ಮೇಲೆ ದಿನವೂ ತಪ್ಪದೆ 3 ಸಲವೂ ಸಂಧ್ಯಾವಂದನೆ ಮಾಡುತ್ತಿದ್ದ. ದಿನಕ್ಕೆ ಒಂದು ಸಲವಾದರೂ ಬೆಟ್ಟದ ಮೇಲಕ್ಕೆ ಹೋಗಿ ಜೋಗಯ್ಯನ ಸಂಗಡ ಕಾಲ ಕಳೆದು ಬರುತ್ತಿದ್ದ. ಇಷ್ಟು ಒಳ್ಳೆಯ ಮಗ ಆಗಬೇಕಾದರೆ ಪೂರ್ವಜನ್ಮದ ಪುಣ್ಯವೇ ಇರಬೇಕು ಎಂದು ನಂಜಮ್ಮ ಹಿಗ್ಗುತ್ತಿದ್ದರು. ಅಚ್ಚಣ್ಣಯ್ಯನಿಗೂ ಸಂತೋಷವಾಗಿತ್ತು. ಅವರು ಚಿನ್ನದ ನಾಣ್ಯದ ವಿಷಯವನ್ನು ಈಗ ಮರೆತೇ ಬಿಟ್ಟಿದ್ದರು. 16 ವರ್ಷವಾದರೂ ವಿಶ್ವೇಶ್ವರಯ್ಯ ಮದುವೆ ಮಾತ್ರ ಬೇಡವೆನ್ನುತ್ತಿದ್ದ. ಯಾರು ಎಷ್ಟು ಹೇಳಿದರೂ ಕೇಳುತ್ತಿರಲಿಲ್ಲ. ಅಚ್ಚಣ್ಣಯ್ಯ ಜಮೀನು, ಮನೆ, ಹಣಕಾಸಿನ ವ್ಯವಹಾರ ಮೊದಲಾಗಿ ಎಲ್ಲವನ್ನು ಒಂದೊಂದಾಗಿ ಮಗನ ಮೇಲೆ ಬಿಡತೊಡಗಿದರು. ಅವನು ಎಲ್ಲ ಹೊಣೆಯನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದ. ಆದರೆ ಮದುವೆಯ ಹೊಣೆ ಮಾತ್ರ ಬೇಡವೆನ್ನುತ್ತಿದ್ದ. ಆದರೆ ತಂದೆ ತಾಯಿಯ ಆಗ್ರಹ ಮತ್ತು ತಾಯಿಯ ಕಣ್ಣೀರಿನಿಂದ ಒಪ್ಪಿಕೊಂಡ. ಕೊನೆಗೆ ಮದುವೆಯನ್ನು ಮಾಡಿದ್ದಾಯಿತು. ಮದುವೆಯಾದ 4 ವರ್ಷವಾದ ಮೇಲೆ ಸೊಸೆ ಮೈನರೆದು ಮನೆಗೆ ಬಂದಳು. ನಂತರ ಬಸುರಿಯಾಗಿ ಬಾಣಿತನಕ್ಕೆ ತವರಿಗೆ ಹೋದಳು. ಗಂಡು ಮಗು ಹುಟ್ಟಿತು ಎಂದು ತವರು ಮನೆಯಲ್ಲಿ ಹೇಳು ಕಳಿಸಿದರಾದರೂ ಮಗುವು ಮೂಲ ನಕ್ಷತ್ರದ್ದು, 2ನೇ ಪಾದದಲ್ಲಿ ಹುಟ್ಟಿದ್ದರಿಂದ 5 ತಿಂಗಳು ತಂದೆ ಮಗುವಿನ ಮುಖ ನೋಡಕೂಡದು, ಆಮೇಲೆ ಶಾಂತಿಯಾದ ಮೇಲೆ ನೋಡಬಹುದು ಎಂದು ಪುರೋಹಿತರು ಹೇಳಿದರು. ವಿಶ್ವೇಶ್ವರ 11ನೇ ದಿನ ನಾಮಕರಣ ಮಾಡಿಕೊಳ್ಳಲು ಹೋಗಲಿಲ್ಲ. ಮನೆಯವರೆಲ್ಲರೂ ಇಲ್ಲೇ ಸ್ನಾನ ಮಾಡಿ ಪುರುಡು ಕಳೆದುಕೊಂಡರು. ಆಗ ವಿಶ್ವೇಶ್ವರನಿಗೆ 24 ವರ್ಷ ನಡೆಯುತ್ತಿತ್ತು. ಮೊದಲಿನಿಂದಲೂ ಒಂದು ಧರ್ಮ, ಸಂಧ್ಯಾ ವಂದನೆ, ಆಲೋಚನೆ ಇವುಗಳಲ್ಲಿ ಮಗ್ನವಾಗಿರುವ ಸ್ವಭಾವ. ಜೋಗಯ್ಯನ ಸಂಪರ್ಕ ಸಾಕಷ್ಟು ಇತ್ತು. ಆಗ ಪುಷ್ಯಮಾಸ ಎಂದು ಕಾಣುತ್ತೆ. ಒಂದು ದಿನ ಅವನು ತಂದೆ ಹತ್ತಿರಕ್ಕೆ ಹೋಗಿ, ಅಪ್ಪ, ಮಾಘ ಬಹುಳ ಅಮಾವಾಸ್ಯೆಯ ದಿನ ಪ್ರಯಾಗದಲ್ಲಿ ಕುಂಭಮೇಳವಾಗುತ್ತೆ. 12 ವರ್ಷಕ್ಕೆ ಒಂದ್ಸಲ ನಡೆಯೋ ಪುಣ್ಯ ಅದು. ಈ ಸಲ ನನಗೆ ಹೋಗ್ಬೇಕನಿಸಿದೆ, ಕಳಿಸಿಕೊಡಿ ಎಂದು ಕೇಳಿದ. ಅಚ್ಚಣ್ಣಯ್ಯ ಕುಂಭಮೇಳ ಎಂದರೇನು ಎಂದು ಕೇಳಿದ್ದರು ನಿಜ. ಆದರೆ ಅದನ್ನು ನೋಡುವುದಕ್ಕೆ ಎಂದು ಯಾರೂ ಆ ಸುತ್ತಿನಲ್ಲಂತೂ ಹೋಗುತ್ತಿರಲಿಲ್ಲ. ಎಲ್ಲೋ ಜೋಗಯ್ಯನಂತ ಸನ್ಯಾಸಿಗಳು ಹೋಗಿ ನೋಡಿ ಬಂದು ಅದರ ವರ್ಣನೆ ಹೇಳುತ್ತಿದ್ದರು. ಮದುವೆಯಾಗಿ ಒಂದು ಮಗುವಿನ ತಂದೆಯಾಗಿರುವ ಇವನಿಗೆ ಇದೆಂತ ಹುಚ್ಚು ಅಲ್ಲದೆ ಪ್ರಯಾಗ ಎಂದರೇನು, ಇಲ್ಲಿದೆಯೇ ಅದು, ಎಲ್ಲಿದೆಯೋ ಯಾರಿಗೆ ಗೊತ್ತು? ಗರುಡ ಪುರಾಣದಲ್ಲಿ ಪ್ರಯಾಗ ಎಂದವರು ಕೇಳ್ತಿದ್ದರು. ಶ್ರಾದ್ದ ಮಾಡುವಾಗ ಹೇಳುವ ಗಯಾಕ್ಷೇತ್ರವು ಆ ಕಡೆ ಇದೆಯಂತೆ. ತಂದೆ ತಾಯಿಗಳು ಜೀವಸಹಿತ ಇರುವಾಗ ಇವನೇಕೆ ಅಂತಹ ಕ್ಷೇತ್ರಗಳಿಗೆ ಹೋಗಬೇಕು? ಇವನಿಗೆ ಈ ಹುಚ್ಚನ್ನು ಹತ್ತಿಸಿದವರು ಯಾರು? ಆ ಜೋಗಯ್ಯನೇ ಇರಬೇಕು. ಅವನು ಹೋಗ್ತಾನೆ, ಅವನಿಗೇನು, ರೈಲ್ನಲ್ಲಿ ಚಾರ್ಜೇ ಇಲ್ಲ, ತನಗೆ ಜೋಡಿ ಸಿಕ್ಲಿ ಅಂತ ಇವನನ್ನು ಹೊರಡಿಸಿದಾನೆ ಅಂತ ಕಾಣುತ್ತೆ. ಆದರೆ ಜೋಗಯ್ಯ 6 ತಿಂಗಳಿಂದ ಊರಿನಲ್ಲಿಯೇ ಇಲ್ಲ. ಇದು ಅವನ ಕೆಲಸವಲ್ಲ, ಮತ್ತೆ ಯಾರ ಪ್ರೇರಣೆಯೋ? ಅಚ್ಚಣ್ಣಯ್ಯ ಬೇಡವೆಂದರು, ವಿಶ್ವೇಶ್ವರ ಕೇಳಲಿಲ್ಲ. ಪುಣ್ಯಕ್ಷೇತ್ರಕ್ಕೆ ಹೋಗುವ ಮಗನನ್ನು ಮಾತಾಪಿತೃಗಳು ತಡೆಯಬಾರದು ಎಂದು ಯಾವುದೋ ಮಂತ್ರವನ್ನೇ ಹೇಳಿಬಿಟ್ಟ. ಮಗನನ್ನು ಅಷ್ಟು ದೂರ ಕಳಿಸಲು ಹೆದರಿದಳಾದರೂ ನಂಜಮ್ಮ ಅವನ ಪಕ್ಷ ಹಿಡಿದಳು. ಆದರೆ ಅಲ್ಲದೆ ಅಪ್ಪನಿಗಲದ ನಕ್ಷತ್ರದಲ್ಲಿ ಗಂಡು ಮಗು ಆಗಿರುವಾಗ ಅವನಿಂತ ತೀರ್ಥಕ್ಷೇತ್ರ ಮಾಡಿ ಬಂದರೆ ಪೀಡೆ ಪರಿಹಾರವಾಗಬಹುದು ಎಂದು ಸೂಚಿಸಿದಳು. ಕೊನೆಗೆ ವಿಶ್ವೇಶ್ವರ ಕುಂಭಮೇಳಕ್ಕೆ ರಾತ್ರಿಗೆ ಹೋಗಿ ಬರುವುದೇ ಸರಿ ಎಂದು ತೀರ್ಮಾನವಾಯಿತು. ಅಲ್ಲಿಗೆ ಹೋದ ಮೇಲೆ ಯಥೇಚ್ಛವಾಗಿ ದಾನ ಧರ್ಮ ಮಾಡಬೇಕು, ಕೊನೆಯ ಪಕ್ಷ 2,500 ರೂಪಾಯಿ ತಗೊಂಡು ಹೋಗ್ತೀನಿ ಅಂತ ಕೇಳಿದ. ಹಣಕಾಸಿನ ಆಡಳಿತ ಎಲ್ಲವೂ ಅವನ ಕೈಯಲ್ಲೇ ಇತ್ತು. ಅದನ್ನು ಹೇಳದೆ ತೆಗೆದುಕೊಂಡಿದ್ದರೂ ಅವನನ್ನು ಕೇಳುವವರು ಇರಲಿಲ್ಲ. ಆದರೆ ಅವನು ಯಾವಾಗಲೂ ತಂದೆಯ ಅನುಮತಿ ಇಲ್ಲದೆ ಒಂದು ಕಾಸಿನ ವ್ಯವಹಾರವನ್ನು ಮಾಡುತ್ತಿರಲಿಲ್ಲ. ಬರೀ ದಾನ ಧರ್ಮಕ್ಕೆ 2,500 ಖರ್ಚು ಮಾಡುವುದು ಅಚ್ಚಣ್ಣನಿಗೆ ಸರಿ ಎನಿಸಲಿಲ್ಲ. ಆದರೆ ವಿಶ್ವೇಶ್ವರ ಸ್ವಲ್ಪ ಹಠವನ್ನೇ ಮಾಡಿದ. ಹಿಂದೆ ಎಂದೂ ಅವನು ದುಡ್ಡಿನ ವಿಷಯದಲ್ಲಿ ತಂದೆಯೊಡನೆ ವಾದಿಸಿರಲಿಲ್ಲ. ಮಗನ ನೆರವಿಗೆ ತಾಯಿಯೂ ಬಂದಳು. ಕೆಟ್ಟ ನಕ್ಷತ್ರದಲ್ಲಿ ಮಗು ಹುಟ್ಟಿದ ದೋಷ ಪರಿಹಾರವಾಗಬೇಕಾದರೆ ಅಷ್ಟಾದರೂ ದಾನ ಧರ್ಮ ಮಾಡಬೇಡವೆ ಎಂದು ವಾದ ಮಾಡಿದಳು. ಅಚ್ಚಣ್ಣಯ್ಯ ಅದಕ್ಕೂ ಒಪ್ಪಿದರು. ಆದರೆ ಅಂತ ದೂರದೇಶಕ್ಕೆ ಮಗನೊಬ್ಬನನ್ನೇ ಕಳಿಸುವುದು ಹೇಗೆ? ವಿಶ್ವೇಶ್ವರ ಹುಟ್ಟಿದ ಮೇಲೆ ಅರಸೀಕೆರೆಯಿಂದ ಆಚೆಗೆ ಹೋದವನೇ ಅಲ್ಲ. ಕನ್ನಡ ಬಿಟ್ಟರೆ ಅವನಿಗೆ ಬೇರೆ ಭಾಷೆ ಬರುವುದೂ ಇಲ್ಲ. ಜೊತೆಗೆ ಹತ್ತಿರ ಇಷ್ಟು ದುಡ್ಡಿರುತ್ತೆ, ಎಲ್ಲವೂ ಬೆಳ್ಳಿ ರೂಪಾಯಿ, 2,500 ತೊಲವೆ ಆಯ್ತಲ್ಲ ಹೆಣಭಾರ. ಅದನ್ನು ತಗೊಂಡು ಹೋಗ್ತಾ ಇರುವಾಗ ಯಾವನಾದರೂ ಕಳ್ಳ ಕಾದುಕೊಂಡಿದ್ದು ಮೇಲೆ ಬಿದ್ದು ಬಡಿದು ಲಪಟಾಯಿಸಿಕೊಂಡ್ರೆ ಏನು ಗತಿ? ಜೊತೆಗಾರಾದರೂ ಒಬ್ಬರನ್ನು ಕಳಿಸ್ಬೇಕು, ಯಾರನ್ನು ಕಳಿಸೋದು? ಅಚ್ಚಣ್ಣಯ್ಯನ ಒಬ್ಬ ನೆಂಟರು ಪುಟ್ಟಣ್ಣಯ್ಯ ಇದು ತಿಪಟೂರಿನಲ್ಲಿದ್ದರು. ಇಡೀ ಉತ್ತರ ಹಿಂದೂಸ್ತಾನವನ್ನೆಲ್ಲ ಎಷ್ಟೋ ಸಲ ಸುತ್ತಿದ್ದ ಅವರು ಕಾಶಿ ರಾಮೇಶ್ವರ ಯಾತ್ರೆಯನ್ನು ಮಾಡಿದ್ದರು. ಹಿಂದೂಸ್ತಾನಿ ಭಾಷೆಯನ್ನಂತೂ ಮುಸಲ್ಮಾನರಿಗೂ ಬರದಷ್ಟು ಚೆನ್ನಾಗಿ ಆಡುತ್ತಿದ್ದರು. ಅಚ್ಚಣ್ಣಯ್ಯ ತಿಪಟೂರಿಗೆ ಹೇಳಿ ಕಳಿಸಿದರು. ಒಂದೂವರೆ ದಿನ ಹಾದಿಯನ್ನು ನಡೆದುಕೊಂಡೇ ಬಂದ ಪುಟ್ಟಣ್ಣಯ್ಯ ತಾವು ವಿಶ್ವೇಶ್ವರನ ಜೊತೆ ಹೋಗಲು ಒಪ್ಪಿಕೊಂಡರು. ತಮ್ಮ ಕೈಯ ಖರ್ಚಿಲ್ಲದೆ ಮತ್ತೊಂದು ಸಲ ದೇಶ ತಿರುಗಿ ಬರುವ ಅವಕಾಶಕ್ಕೆ ಅವರಿಗೂ ಸಂತೋಷವಾಯಿತು. ಅಚ್ಚಣ್ಣಮ್ಮಾವ, ನೀನೇನು ಯೋಚನೆ ಮಾಡಬೇಡ,
ನಾನು ಅವನ ನಿಗಾ ನೋಡ್ಕೋತೀನಿ. ಆದ್ರೆ ಇಷ್ಟೊಂದು ಬೆಳ್ಳಿ ರೂಪಾಯಿ ತಗೊಂಡು ಹೋಗೋದು ಅಂದ್ರೆ ಎಂತಾರಿಗೂ ಕಷ್ಟವೇ. ಒಂದ್ ಕೆಲಸ ಮಾಡೋಣ, ಅರಸೀಕೆರೆಗೆ ಹೋಗಿ ಶ್ರೀನಿವಾಸ್ ಶೆಟ್ರ ಅಂಗಡಿಲಿ 1 ರೂಪಾಯಿ ಕೊಟ್ಟು ಅದಕ್ಕೆಲ್ಲ ಇಂಗ್ಲಿಷ್ ಚಿನ್ನದ ಪೌನ್ ಮಾಡಿಸ್ಕೊಂಡು ಬಿಡೋಣ. ತಗೊಂಡು ಹೋಗೋಕು ಅನುಕೂಲ, ಅಲ್ಲಿ ಬೇಕಾದವರಿಗೆ ಕೊಟ್ರೆ ಅವನೇ 1 ಪೌನ್ಗೆ 15 ಬೆಳ್ಳಿ ರೂಪಾಯಿ ಕೊಡ್ತಾನೆ. ನನ್ನ ಮನೆಯಲ್ಲಿ 150 ಇಂಗ್ಲಿಷ್ ಪೌನ್ಗಳಿರುವುದು ಅಚ್ಚಣ್ಣನಿಗೆ ನೆನಪಾಯ್ತು. ತಕ್ಷಣ ಅವರಿಗೆ ಮನಸ್ಸಿಗೆ ಕಸಿವಿಸಿಯೂ ಆಯ್ತು. ಮನಸ್ಸನ್ನು ಏನೋ ಒಂದು ತೆರನಾದ ಆತಂಕ, ಏನೋ ಒಂದು ತೆರನಾದ ತಳಮಳವೂ ಆಕ್ರಮಿಸಿಕೊಂಡಿತು. ಅವರು ಅದನ್ನು ಹತ್ತಿಕ್ಕಿಸಿಕೊಂಡರು. ಮನೆಯಲ್ಲಿದ್ದ ಪೌನಿನ ವಿಷಯವನ್ನು ಬಾಯ್ಬಿಟ್ಟು ಹೇಳಲಿಲ್ಲ. ತಾವು ಅರಸೀಕೆರೆಯವರಿಗೆ ಜೋಡೆತ್ತಿನ ಗಾಡಿಯಲ್ಲಿ ಹೋಗಿ ಶ್ರೀನಿವಾಸ ಶೆಟ್ಟರ ಅಂಗಡಿಯಲ್ಲಿ ಹಣವನ್ನು ಕೊಟ್ಟು ಪೌನ್ ಮಾಡಿಸಿಕೊಂಡರು. ದಾರಿ ಖರ್ಚಿಗೂ ರೈಲ್ ಚಾರ್ಜಿಗೂ ಇರಲಿ 150 ರೂಪಾಯಿನ ಇಟ್ಟುಕೊಂಡು ಉಳಿದ ಹಣಕ್ಕೆ ಒಟ್ಟು 150 ಪೌನ್ಗಳನ್ನು ತೆಗೆದುಕೊಳ್ಳುವಂತೆ ಪುಟ್ಟಣ್ಣನಿಗೆ ಸೂಚಿಸಿದರು. ಅದರಂತೆ ತೆಗೆದುಕೊಂಡ ಪೌನ್ಗಳನ್ನು ಇಮ್ಮಣ್ಣಿ ಚೀಲದಲ್ಲಿ ಹಾಕಿಕೊಂಡು ಅದನ್ನು ವಿಶ್ವೇಶ್ವರ ಒಳ ಹೊಟ್ಟೆಗೆ ಕಟ್ಟಿಕೊಂಡ. ದಾರಿಯ ಖರ್ಚಿನ 1 ಬೆಳ್ಳಿ ರೂಪಾಯಿ ಪುಟ್ಟಣ್ಣನ ಕೈಯಲ್ಲಿರಲಿ ಎಂದು ಅಚ್ಚಣ್ಣಯ್ಯ ಹೇಳಿದರು. ರೈಲು ಹತ್ತುವಾಗ ವಿಶ್ವೇಶ್ವರ ತಂದೆಯ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದ. ತಂದೆಯನ್ನು ಬಿಟ್ಟು ಇಷ್ಟು ದೂರದ ಯಾತ್ರೆಗೆ ಹೋಗುತ್ತಿರುವನೆಂಬ ಆತಂಕವೂ ಅವನ ಮನಸ್ಸಿನಲ್ಲಿ ಇದ್ದಂತೆ ಕಾಣಲಿಲ್ಲ. ಆದರೆ ಅಚ್ಚಣ್ಣಯ್ಯನ ಅಂತರಂಗ ಮಾತ್ರ ತನಗೆ ತಿಳಿಯದ ಕಳವಳಕ್ಕೀಡಾಗಿತ್ತು. ಬೇಗ ಬಂದ್ಬಿಡಿ ಪುಟ್ಟಣ್ಣಯ್ಯ, ಜ್ವಾಪನವಾಗಿ ನೋಡಿಕೋ ಎಂದು ಅವರು 4-5 ಸಲ ಹೇಳಿದರು. ಇಬ್ಬರು ಪ್ರಯಾಗವನ್ನು ತಲುಪುವಾಗ ಪುಟ್ಟಣ್ಣ ಹೇಳಿದಂತೆ ಪ್ರಯಾಣವು ನಡೆಯಿತು. ಹಿಂದಿ ಭಾಷೆಯಲ್ಲಿ ಮಾತನಾಡಿ ಊಟ ತಿಂಡಿ ತರಿಸುವುದರಿಂದ ಹಿಡಿದು ಯಾವ ಗಾಡಿ ಎಷ್ಟೊತ್ತಿಗೆ ಸಿಗುತ್ತದೆ ಎಂಬುದನ್ನು ವಿಚಾರಿಸುವ ತನಕ ಪುಟ್ಟಣ್ಣಯ್ಯನೇ ಮಾಡುತ್ತಿದ್ದರು. ವಿಶ್ವೇಶ್ವರ ಮಾತ ಸದಾ ಮೌನಿಯಾಗಿ ತನ್ನಲ್ಲಿ ತಾನು ಏನೋ ಆಲೋಚಿಸುವನಂತೆ ಇದ್ದ. ಪುಟ್ಟಣ್ಣಯ್ಯನಿಗೆ ವಿಶ್ವೇಶ್ವರನಿಗೂ ಹೆಚ್ಚು ಪರಿಚಯವಿರಲಿಲ್ಲ. ಪುಟ್ಟಣ್ಣಯ್ಯ ಈಗ 20 ವರ್ಷದ ಹಿಂದೆ 1 ಸಲ ಜೋಗಿಹಳ್ಳಿಗೆ ಬಂದಿದ್ದನ್ನು ಬಿಟ್ಟರೆ ಆಗ ವಿಶ್ವೇಶ್ವರನಿಗೆ 4 ವರ್ಷ ವಯಸ್ಸು. ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡಿರಲೇ ಇಲ್ಲ. ವಿಶ್ವೇಶ್ವರ ಅವನ ಪಾಡಿಗೆ ಬಿಟ್ಟು ಪುಟ್ಟಣ್ಣಯ್ಯ ಡಬ್ಬಿಯಲ್ಲಿದ್ದ ಇತರ ಪ್ರಯಾಣಿಕರೊಡನೆ ಮಾತನಾಡಿಕೊಂಡು ಕಾಲ ಕಳೆಯುತ್ತಿದ್ದರು. ಆದರೆ ಪ್ರಯಾಗದಲ್ಲಿ ಇಳಿದು ರೈಲ್ವೆ ನಿಲ್ದಾಣದಿಂದ ಹೊರಗೆ ಬಂದ ಮೇಲೆ ವಿಶ್ವೇಶ್ವರ ತಾನು ಆ ಊರನ್ನು ಚೆನ್ನಾಗಿಯೂ ಬಲ್ಲವನಂತೆ ತಾನೇ ಮುಂದೆ ಮುಂದೆ ನಡೆಯಲು ಶುರು ಮಾಡಿದ. ಜಾತ್ರೆಯ ಜನಗಳ ಗುಂಪಿನ ಗುರುತಿನಿಂದ ಅವನು ದಾರಿಯನ್ನು ಊಹಿಸುತ್ತಿದ್ದಾನೆಂದು ಪುಟ್ಟಣ್ಣಯ್ಯ ಅವನನ್ನು ಹಿಂಬಾಲಿಸಿದರು. ಇಬ್ಬರು ಮೇಳದ ಹತ್ತಿರಕ್ಕೆ ಹೋದ ಮೇಲೆ ವಿಶ್ವೇಶ್ವರ ಒಂದು ಕ್ಷಣ ಕಾಲ ನಿಂತು ಸುತ್ತಮುತ್ತ ನೋಡಿದ ನಂತರ ಯಾವುದೋ ಒಂದು ದಾರಿಯನ್ನು ಗುರುತಿಸದಂತೆ ಅದರಲ್ಲಿ ಸ್ವಲ್ಪ ದೂರ ನಡೆದು ಹೋಗಿ ಒಂದು ದಿನಸಿ ಅಂಗಡಿಯ ಮುಂದೆ ನಿಂತು ಅಂಗಡಿಯ ಶೇಟುವನ್ನು ಶುದ್ಧ ಹಿಂದಿ ಭಾಷೆಯಲ್ಲಿ ನಿಮ್ಮ ಅಂಗಡಿ ಶೇಟ್ಜಿಯಲ್ಲಿ ಎಂದು ಕೇಳಿದ. ಪುಟ್ಟಣ್ಣಯ್ಯನಿಗೆ ಆಶ್ಚರ್ಯ, ಇವನು ಈ ಹಿಂದೆಯೇ ಹಿಂದಿಯನ್ನು ಕಲಿತಿದ್ದಿರಬಹುದೇ ಎಂದು ಅನುಮಾನವೂ ಬಂತು. ಅಂಗಡಿಯವನು ಯಾವ ಶೇಟು ಎಂದು ಕೇಳಿದ್ದಕ್ಕೆ ವಿಶ್ವೇಶ್ವರ, ಅದೇ ಮೊದಲು ಅಂಗಡಿಯಲ್ಲಿ ಕೂತ್ಕೊಂತಿದ್ರು, ತಲೆಗೆ ಹಳದಿ ಬಣ್ಣದ ರುಮಾಲ್ ಸುತ್ತಕೋತಿದ್ರು, ಸುಮಾರು 50-60 ವರ್ಷವಾಗಿರ್ಬೋದು ವಯಸ್ಸು ಎಂದು ಹಿಂದಿಯಲ್ಲಿ ಹೇಳಿದ. ಇವನು ಪ್ರಯಾಗಕ್ಕೆ ಹಿಂದೆ ಯಾವಾಗ ಬಂದಿದ್ದ? ಅಥವಾ ಇವನು ಕೇಳುವ ಶೇಟುವೇನಾದರೂ ಹಿಂದೆ ಜೋಗಿಹಳ್ಳಿಗೆ ಬಂದು ಇವನ ಪರಿಚಯವಾಗಿದ್ದಾನೆ? ಪ್ರಯಾಗದಲ್ಲಿ ತನ್ನ ಅಂಗಡಿ ಗುರುತನ್ನು ಇವನಿಗೆ ಹಿಂದೆ ಹೇಳಿದ್ದನೆ ಎಂದು ಪುಟ್ಟಣ್ಣಯ್ಯನಿಗೆ ಅನುಮಾನವಾಯಿತು. ಅಂಗಡಿಯವನು ವಿಶ್ವೇಶ್ವರನಿಗೆ ಹೇಳಿದ, ಅವರು ನಮ್ಮ ತಂದೆ, ಈಗ ಅಂಗಡಿ ಮೇಲೆ ಕೂರೋದಿಲ್ಲ, ಯಾವಾಗಲೂ ಮನೆಯಲ್ಲಿರ್ತಾರೆ. ದಯವಿಟ್ಟು ಯಾರನ್ನಾದ್ರೂ ನನ್ನ ಜೊತೆ ಕಳಿಸಿ, ನಾನು ಅವ್ರನ್ನ ಅರ್ಜೆಂಟ್ ನೋಡಬೇಕು, ವಿಶ್ವೇಶ್ವರ ಹೇಳಿದ. ಅಂಗಡಿಯವನು ಒಬ್ಬ ಆಳನ್ನು ಕೊಟ್ಟು ಕಳಿಸಿದ. ಅವನ ಹಿಂದೆ ಅವರಿಬ್ಬರು ಹೋದರು. ಇದು ಯಾರು ಈ ಶೇಟು ಎಂದು ಪುಟ್ಟಣ್ಣಯ್ಯ ಕೇಳಿದಕ್ಕೆ ವಿಶ್ವೇಶ್ವರ ಯಾವ ಮಾತನ್ನು ಆಡಲಿಲ್ಲ, ಸುಮ್ಮನೆ ಇರುವಂತೆ ಕೈಸನ್ನೆ ಮಾಡಿದ. ಪುಟ್ಟಣ್ಣಯ್ಯನು ಸುಮ್ಮನೆ ಅವರನ್ನು ಹಿಂಬಾಲಿಸಿದರು. ಊರಿನ ಒಳಗೆ ಒಂದು ಮಹಡಿ ಮನೆಗೆ ಆಳು ಇವರನ್ನು ಕರೆದುಕೊಂಡು ಹೋದ. ಮುದುಕ ಶೇಟು ಚಿಲುಮೆಯನ್ನು ಎಳೆಯುತ್ತಾ ಜಗಲಿಯ ಮೇಲೆ ಹಾಕಿದ್ದ ನವಾರಿನ ಮಂಚದ ಮೇಲೆ ಹೊರಗಿದ್ದರು. ಅವರ ಹತ್ತಿರಕ್ಕೆ ಹೋದ ವಿಶ್ವೇಶ್ವರ, ರಾಮ್ ರಾಮ್ ಶೆಟ್ಜಿ, ನಿಮ್ಮ ಒಂದು ಹಳೆಯ ಲೆಕ್ಕ ತೀರಿಸಬೇಕಾಗಿತ್ತು ಎಂದ. ಇವರು ಯಾರು ಎನ್ನುವುದನ್ನು ತಿಳಿದ ಶೆಟ್ಜಿ ಕೇಳಿದರು, ಕೂತ್ಕೊಳ್ಳಿ, ನೀವು ಯಾರೋ ತಿಳಿಲಿಲ್ಲ, ಯಾವ ಲೆಕ್ಕ ಅನ್ನೋದು ಗೊತ್ತಾಗ್ಲಿಲ್ಲ. ಪುಟ್ಟಣ್ಣಯ್ಯ ಇದ್ದ ಆಶ್ಚರ್ಯ ಈಗ ಕೌತುಕವಾಗುತ್ತಿತ್ತು. ವಿಶ್ವೇಶ್ವರ ಶೆಟ್ಜಿಯನ್ನು ಕೇಳಿದ, ಈಗ 2ನೇ ಸಾರ್ತಿ ಅಂದ್ರೆ 24 ವರ್ಷದ ಹಿಂದೆ ಕುಂಭಮೇಳವಾದಾಗ ಒಬ್ಬ ಸನ್ಯಾಸಿ ನಿಮ್ಮ ಹತ್ತಿರ ಅಕ್ಕಿ ಗೋಧಿ ಹಿಟ್ಟು ತುಪ್ಪ ಸಕ್ಕರೆ ಎಲ್ಲ ಸಾಮಾನು ತೆಗೆದುಕೊಂಡು ದುಡ್ಡು ಕೊಡದೆ ಸತ್ತು ಹೋದ್ನಲ್ಲ, ನೆನಪಿದೆಯೇ? ಶೆಟ್ಜಿ 1 ನಿಮಿಷ ಜ್ಞಾಪಿಸ್ಕೊಂಡು ಯಾಕೆ ಎಂದು ಹೇಳಿದರು. ಆ ಸನ್ಯಾಸಿ ನಿಮ್ಗೆ ಎಷ್ಟು ದುಡ್ಡು ಕೊಡಬೇಕಾಗಿತ್ತು ಹೇಳಿ, ನನಗೆ ಯಾವ ಸನ್ಯಾಸಿಯು ಒಂದ್ ದಂಡಿನೂ ಕೊಡಬೇಕಾಗಿಲ್ಲ ಎಂದು ಆ ಶೇಟು ಹೇಳಿದ್ರೆ ವಿಶ್ವೇಶ್ವರ ಬಿಡ್ಲಿಲ್ಲ. ನಕ್, ಶೆಟ್ಜಿ, ನೀವು ಆ ಸನ್ಯಾಸಿನ ಮೇಲಿನ ಗೌರವಕ್ಕೆ ಹೀಗಂತೀರಿ, ನಿಮ್ಮ ಧರ್ಮ ಬುದ್ಧಿ ದೊಡ್ಡದು, ಆದ್ರೆ ನನಗೆ ಪ್ರೇರಣೆಯಾಗಿದೆ. ಆ ಸನ್ಯಾಸಿ ನಿಮ್ಗೆ 2030 ರೂಪಾಯಿ ಕೊಡಬೇಕಾಗಿತ್ತು, ಇದನ್ನು ತೆಗೆದುಕೊಳ್ಳಿ ಎಂದು ತನ್ನ ಸೊಂಟದಲ್ಲಿದ್ದ ಇಮ್ಮಣ್ಣಿಯ ಚೀಲವನ್ನು ಬಿಚ್ಚಿ ಅದರಲ್ಲಿದ್ದ ಪೌನ್ಗಳನ್ನು ಶೇಟುವಿನ ಮೇಲೆ ಇಟ್ಟು ಋಣ ಸಂದಾಯವಾಯ್ತು ಅನ್ನಿ ಎಂದು ಕೇಳಿದ. ಶೇಟು ಬೇಡವೆಂದರೂ ಅವನು ಬಿಡಲಿಲ್ಲ. ಋಣ ಸಂದಾಯವಾಯ್ತು ಅನ್ನಿ ಎಂದು ಮತ್ತೆ ಅಂದ. ನಿಮಗೆ ಈ ಹಣ ಬೇಡದಿದ್ದರೆ ದಾನ ಧರ್ಮ ಮಾಡಿ, ಆದರೆ ಋಣ ಸಂದಾಯವಾಯ್ತು ಅಂತ ಬಾಯ್ ಬಿಟ್ಟು ಹೇಳಿ. ಶೇಟ್ ಹೇಳಿದರು, ಆಯ್ತು, ಋಣ ಸಂದಿತು, ಆದ್ರೆ ನೀವು ಯಾರು, ನಿಮಗೆ ಪ್ರೇರಣೆಯಾದದ್ದು ಹೇಗೆ ಹೇಳಿ, ಅದನ್ನು ತಿಳಿಯುವ ಅಗತ್ಯವಿಲ್ಲ ಎಂದು ಹೇಳಿದವನೇ ವಿಶ್ವೇಶ್ವರ ತನ್ನ ವ್ಯವಹಾರ ಮುಗಿಯಿತೆಂಬಂತೆ ಅಲ್ಲಿಂದ ಹೊರಟು ಬೇಗ ಬೇಗ ನಡೆದು ಬೀದಿಗೆ ಬಂದುಬಿಟ್ಟು. ದಿಕ್ಕು ತೋಚದನಂತೆ ಆಗಿ ಪುಟ್ಟಣ್ಣಯ್ಯ ವಿಶ್ವೇಶ್ವರನ ಹಿಂದೆ ಓಡಿ ಬಂದರು. ದಾರಿಯಲ್ಲಿ ಇದೇನು, ನಿನಗೆ ಯಾರಿಂದ ಪ್ರೇರಣೆ ಆಯ್ತು ಎಂದು ಅವರು ಕೇಳಿದರು. ಏನು ಹೇಳದ ವಿಶ್ವೇಶ್ವರ ಮುಂದೆ ಮುಂದೆ ನಡೆದ. ಪುಟ್ಟಣ್ಣಯ್ಯ ಅವನನ್ನು ಹಿಂಬಾಲಿಸಿದರು. ಅವನು ನೇರವಾಗಿ ಸಂಗಮದ ಹತ್ತಿರಕ್ಕೆ ಬಂದು ಹೋಗಿ ತನ್ನ ಬಟ್ಟೆಗಳನ್ನು ಬಿಚ್ಚಿ ದಡದಲ್ಲಿ ಇಟ್ಟು ನೀರಿಗಿಳಿದ.
ಸ್ನಾನ ಕೇಳಿದರೆಂದು ತಿಳಿದು ಪುಟ್ಟಣ್ಣಯ್ಯ ದಡದಲ್ಲಿ ನಿಂತುಕೊಂಡರು. ಸ್ನಾನ ಮಾಡುತ್ತಿದ್ದ ಇತರ ಯಾತ್ರಿಕರು ದೂರ ಇಳಿಯಬೇಡವೆಂದು ಕೂಗಿಕೊಂಡರು. ವಿಶ್ವೇಶ್ವರ ಬೇಗ ಬೇಗ ನೀರಿನೊಳಕ್ಕೆ ನಡೆದು ಮುಂದೆ ಹೋಗಿ ಸ್ನಾನ ಮಾಡುವನಂತೆ ಒಂದು ಮುಳುಗು ಹಾಕಿದ. ಆದರೆ 5 ನಿಮಿಷವಾದರೂ ಮೇಲೆ ಏಳಲಿಲ್ಲ. ಪುಟ್ಟಣ್ಣಯ್ಯನ ಮನಸ್ಸು ಇದುವರೆಗೆ ಕೌತುಕದಿಂದ ತುಂಬಿತ್ತು. ಈಗ ಅವರಿಗೆ ಗಾಬರಿ ಆಯಿತು. ಬಚಾವೋ ಬಚಾವೋ ಎಂದು ಕೂಗಿಕೊಂಡರು. ಅವರು ನೀರಿಗೆ ಇಳಿದರು. ಈಜುಬಲ್ಲ ಯಾತ್ರಿಕರು ಈಜಿ ಹೋಗಿ ನೀರಿನಲ್ಲಿ ಮುಳುಗಿದರು. ಪೊಲೀಸ್ನವರು ಬಂದರು. ಆದರೆ ವಿಶ್ವೇಶ್ವರನ ಹೆಣ ಸಿಕ್ಕಲಿಲ್ಲ. ಪೊಲೀಸ್ ಅವರಿಗೆ ಪುಟ್ಟಣ್ಣಯ್ಯ ಬರೆದುಕೊಟ್ಟರು. ಇವರ ಊರು, ಕೇರಿ, ದೇಶ, ಭಾಷೆ ಮೊದಲಾದ ವಿವರಗಳನ್ನೆಲ್ಲ ಅವರು ಬರೆದುಕೊಂಡರು. ಕುಂಭಮೇಳದಲ್ಲಿ ಹೀಗೆ ಆಕಸ್ಮಿಕವಾಗಿ ಸಂಗಮದ ಪಾಲಾಗುವ ಯಾತ್ರಿಕರ ಸಂಖ್ಯೆಗೇನು ಕಡಿಮೆ ಇರಲಿಲ್ಲ. ನೀರಿನ ಸೆಳವು ಜೋರಾಗಿರುತ್ತೆ. ತಿಳಿಯದ ಯಾತ್ರಿಕರು ಎಚ್ಚರವಾಗಿರಬೇಕು. ಜ್ಞಾನಗೆಟ್ಟು ನೀರಿಗಿಳಿದರೆ ಮತ್ತೆ ಏನಾಗಬೇಕು ಎಂದು ಪೊಲೀಸರೇ ಹೇಳಿದರು. ಪುಟ್ಟಣ್ಣಯ್ಯ ಒಬ್ಬರೇ ಉಳಿದರು. ಇದುವರೆಗೆ ಖರ್ಚಾಗಿ ಉಳಿದಿದ್ದ 1,000 ರೂಪಾಯಿಗಳು ಅವರ ಹತ್ತಿರ ಇದ್ದವು. ಆದರೆ ಒಬ್ಬ ಮಗನನ್ನೇ ನನ್ನ ಸಂಗಡ ನಂಬಿ ಅಚ್ಚಣ್ಣ ಮಾವ ನನ್ನ ಜೊತೆ ಕಳಿಸಿದ್ದರು. ಇವನು ಹೀಗೆ ಮಾಡಿಬಿಟ್ಟ, ಇನ್ನು ಜೋಗಿಹಳ್ಳಿಗೆ ಹೇಗೆ ಹೋಗಿ ಮುಖ ತೋರಿಸೋದು ಹೇಗೆ ಎಂದು ಅವರು ಯೋಚಿಸಿದರು. ಅಲ್ಲದೆ ಅವನು ಹಿಂದಿಯಲ್ಲಿ ಮಾತಾಡಿದ್ದು ಹೇಗೆ, ಆ ಸನ್ಯಾಸಿ ಯಾರು, ಇವನಿಗೆ ಪ್ರೇರಣೆಯಾದದ್ದು ಹೇಗೆ ಮೊದಲಾದ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಹುಟ್ಟಿದವು. ಹೇಗಾದರೂ ಆಗ್ಲಿ ಆ ಶೇಟ್ಜಿಯನ್ನ ಕೇಳಬೇಕು ಅಂತ ಮತ್ತೆ ಊರಿನೊಳಗೆ ನಡೆದು ಶೇಟ್ಜಿಯ ಮನೆಗೆ ಹೋದರು. ಪುಟ್ಟಣ್ಣಯ್ಯ ಹೋದಾಗ ಶೇಟ್ಜಿ ಇನ್ನೂ ತಮ್ಮ ಆಶ್ಚರ್ಯದಿಂದ ಹೊರಗೆ ಬಂದಿರಲಿಲ್ಲ. ಅದು ಯಾರು ಆ ಸನ್ಯಾಸಿ ನಿಮಗೆ ದುಡ್ಡು ಕೊಡಬೇಕಾಗಿದ್ದು ಎಂದು ಕೇಳಿದರು. ಪುಟ್ಟಣ್ಣಯ್ಯ ಅವರೇ ಕೇಳಿದರು. ನನಗೆ ದುಡ್ಡು ತಂದುಕೊಟ್ಟ ಆ ಹುಡುಗನ ಜೊತೆ ಬಂದಿದ್ದವರಲ್ಲವೇ ನೀವು, ನಿಮ್ಮ ಊರು ಯಾವುದು, ಆ ಹುಡುಗ ಯಾರು? ಸ್ವಾಮಿ, ನಾವು ಮೈಸೂರು ಸ್ವೀಮೆಯವರು. ಆ ಹುಡುಗ ಆ ಹುಡುಗನಿಗೆ ಹಿಂದಿಯೇ ಬರ್ತಿರ್ಲಿಲ್ಲ. ಇಲ್ಲಿಗೆ ಬಂದು ದಾನ ಧರ್ಮ ಮಾಡಬೇಕು ಅಂತ ಹಣ ತಂದಿದ್ದ. ಅವನಿಗೆ ಯಾವ ತರಹದ ಪ್ರೇರಣೆಯಾಯಿತು ನನಗೆ ಗೊತ್ತಿಲ್ಲ. ಇರಲಿ, ಆ ಸನ್ಯಾಸಿಯ ವಿಷಯವೇನು? ಈಗ 24 ವರ್ಷದಲ್ಲಿ ಆದದ್ದಲ್ಲ, ಅದಕ್ಕೆ 12 ವರ್ಷದ ಹಿಂದೆ ಆದ ಕುಂಭಮೇಳಕ್ಕೆ ಒಬ್ಬ ಸನ್ಯಾಸಿ ಬಂದಿದ್ದ. ನೀವೇ ನೋಡಿದ್ರಲ್ಲ, ಕುಂಭಮೇಳದಲ್ಲಿ ಸೇರುವಷ್ಟು ಸನ್ಯಾಸಿಗಳು ಇನ್ಯಾವ ಕಡೆಯೂ ಎಂದೂ ಒಟ್ಟಿಗೆ ಸಿಕ್ಕೋದಿಲ್ಲ. ಆ ಸನ್ಯಾಸಿ ಒಟ್ಟು 5,000 ಸನ್ಯಾಸಿಗಳಿಗೆ ಅನ್ನಪಡಿ ಕೊಟ್ಟಿದ್ದ. ಸಾಮಾನನ್ನೆಲ್ಲ ನನ್ನ ಅಂಗಡಿಯಲ್ಲೇ ತಗೊಂಡಿದ್ದ. ಮುಂದಿನ ಕುಂಭಮೇಳಕ್ಕೂ ಬಂದು ನನ್ನನ್ನ ಕೇಳಿದ್ದ. ಶೇಟು, ನಾನು ಈ ಸಲವೂ 5,000 ಸಾಧುಗಳಿಗೆ ಅನ್ನ ತರ್ಪಣೆ ಮಾಡ್ತೀನಿ. ಸಾಮಾನೆಲ್ಲ ನೀನು ಒದಗಿಸು, ಎಲ್ಲಾದ್ಮೇಲೆ ನಿನ್ ಲೆಕ್ಕ ಕೊಡ್ತೀನಿ. ನಾನಾಗ್ಲಿ ಅಂತ ಕೇಳಿದಷ್ಟು ಅಕ್ಕಿ, ಬೇಳೆ, ತುಪ್ಪ, ಗೋಧಿ ಹಿಟ್ಟು, ಸಕ್ಕರೆ ಎಲ್ಲವನ್ನು ಕೊಟ್ಟೆ. ನನ್ನ ಅಂಗಡಿಯ ಕೆಲಸದವರನ್ನೆಲ್ಲ ಅವನ ವಶಕ್ಕೆ ಕೊಟ್ಟಿದ್ದೆ. ಅದೇನು, ಇಷ್ಟು ಜನ ಸನ್ಯಾಸಿಗಳಿಗೆ ಅನ್ನದಾನ ಮಾಡಿದ್ಮೇಲೆ ಆ ಸನ್ಯಾಸಿ ಮಹಾತಪಸ್ಸಿಗೆ ಕೈಲಾಸ ಪರ್ವತದ ಕಡೆಗೆ ಹೋಗ್ತಿದ್ನೋ ಏನೋ. ನಾನು ಬಹಳ ಜನ ಸನ್ಯಾಸಿಗಳನ್ನ ನೋಡಿದ್ದೀನಿ. ಆದರೆ ಯಾರ ಯಾರ ಸಾಧನೆ, ಯಾರ ಯಾರ ಧ್ಯೇಯ ಏನಿರುತ್ತವೋ ತಿಳಿಯೋದು ಕಷ್ಟ. ಒಂದೊಂದ್ಸಲ ನಮಗೆ ಅವೆಲ್ಲ ವಿಚಿತ್ರವಾಗಿ ಕಾಣಿಸ್ತವೆ. ಮುಂದೇನಾಯ್ತು? ನವಾರಿನ ಮಂಚದ ಒಂದು ತುದಿಯಲ್ಲಿ ಕೂತಿದ್ದ ಪುಟ್ಟಣ್ಣಯ್ಯ ಕೇಳಿದರು. ಸಮಾರಾಧನೆ ಮುಗೀತು. ಸನ್ಯಾಸಿ ನನ್ನ ಅಂಗಡಿಗೆ ಬಂದು, ಶೇಟು, ನಿನ್ನ ನೌಕರರು ಚೆನ್ನಾಗಿ ಕೆಲಸ ಮಾಡಿದ್ರು, ನೀನ್ ಕೊಟ್ಟ ಸಾಮಾನೆಲ್ಲ ಚೆನ್ನಾಗಿದ್ವಿ, ನಿನ್ ಹಣ ತಗೋ, ಆದ್ರೆ ನನ್ನ ಹತ್ರ 1,000 ರೂಪಾಯಿ ಇಲ್ಲ, ಬಂಗಾರದ ಪೌನುಗಳಿದೆ, ಅದ್ರ ಲೆಕ್ಕಾಚಾರ ಮಾಡಿಸ್ಕೋ ಎಂದು ಹೇಳಿ ಅವನ ಹತ್ತಿರವಿದ್ದ ಒಂದು ಉದ್ದವಾದ ದಂಡವನ್ನು ಇತ್ತು ನನ್ನ ಎದುರಿಗೆ. ಅದರ ಒಂದು ಕೊನೆಯನ್ನು ಒಂದು ಚಾಕುವಿನಿಂದ ಹಿಡಿದು ಬಿರುಡೆ ತೆಗೆದುಕೊಡುವಿದ. ದಂಡದ ಒಳಗಿಂದ ಕಬ್ಬಿಣದ ಬಿಲ್ಲೆಗಳು ಟಣಟಣ ಬಿದ್ದವು. ಅದೇನಾಯ್ತೋ ಏನೋ, ಸನ್ಯಾಸಿಯ ಮುಖ ಕಪ್ಪಿಟ್ಟಿತು. ಮೋಸವಾಯ್ತು ಅಂತ ಒಂದು ಸಲ ನಿಟ್ಟುಸಿರು ಬಿಟ್ಟ. ತಕ್ಷಣ ಅವನ ಮುಖ ಗಂಟಿಕ್ಕಿತು. ನನಗೆ ಏನೊಂದು ತಿಳಿಯಲಿಲ್ಲ. ಅಷ್ಟರಲ್ಲಿ ಅವನು ತನ್ನ ಬಲ ಮುಷ್ಟಿಯನ್ನ ಬಿಗಿ ಮಾಡಿಕೊಂಡು ಎತ್ತಿ ಜೋರಾಗಿ ಎದೆಗೆ ಒಂದು ಸಲ ಗುದ್ದಿಕೊಂಡ. ಅಲ್ಲಿಯೇ ಕೆಳಗೆ ಬಿದ್ದು ಸತ್ತು ಹೋದ. ಪುಟ್ಟಣ್ಣಯ್ಯ ಬಾಯಿಯನ್ನು ತೆರೆದುಕೊಂಡು ಕೇಳುತ್ತಿದ್ದರು. ಶೇಟ್ಜಿ ಮುಂದುವರಿಸಿದ. ಯಾರೋ ಮೋಸ ಮಾಡಿದ್ರು ಅಂತ ಕಾಣುತ್ತೆ. ಆದ್ರೆ ಈ ಸನ್ಯಾಸಿ ನನ್ನ ಅಂಗಡಿಲಿ ಪ್ರಾಣ ಬಿಟ್ಟನಲ್ಲ ಅಂತ ನನಗೆ ಭಯವಾಯ್ತು. 1,000-2,000 ರೂಪಾಯಿ ನನ್ನ ಅಂಗಡಿದ್ದು ಹೋಗಿದ್ರೆ ನಾನೇನು ಮಾಡ್ತಿರ್ಲಿಲ್ಲ. ಸಾಧುಗಳಿಗೆ ಸಂತರ್ಪಣ ಮಾಡಿದ ಪುಣ್ಯ ನನಗೆ ಬರ್ತಿತ್ತು. ಆದ್ರೆ ಆತ ಅಪಮಾನದಿಂದಲೋ, ಕೋಪದಿಂದಲೋ ಅಥವಾ ಅಧ್ಯಾತಕ್ಕೋ ತನ್ನ ಪ್ರಾಣ ಕಳ್ಕೊಂಡ್ಬಿಟ್ಟ. ಕೊನೆಗೆ ನಾನೇ ಅವನು ಶವಸಂಸ್ಕಾರ ಮಾಡಿ 11ನೇ ದಿನ 1,000 ಸಾಧುಗಳಿಗೆ ಅನ್ನ ಸಂತರ್ಪಣೆ ಮಾಡಿಸಿದೆ. ಪುಟ್ಟಣ್ಣಯ್ಯ ಏನು ತೋಚದೆ ಕುಳಿತಿದ್ದರು. ಶೆಡ್ಜಿ ಕೇಳಿದರು. ನನಗೆ ಈಗ ದುಡ್ಡು ತಂದು ಕೊಟ್ಟನಲ್ಲ ಹುಡುಗನಲ್ಲಿ, ಇಲ್ಲಿಂದ ನೇರವಾಗಿ ಸಂಗಮಕ್ಕೆ ಹೋಗಿ ನೀರಿಗೆ ಮುಳುಗಿ ಪ್ರಾಣ ಕಳ್ಕೊಂಡ ಎಂದು ಪುಟ್ಟಣ್ಣಯ್ಯ ನಡೆದುದನ್ನು ವಿವರಿಸಿದರು. ಇದೇನು ಆಶ್ಚರ್ಯ, ಅದು ನಡೆದು ಇಲ್ಲಿಗೆ 24 ವರ್ಷವಾಯ್ತು. ನನ್ನ ಹಣವನ್ನು ಹಿಂದಕ್ಕೆ ಕೊಡೋ ಹಾಗೆ ಆ ಹುಡುಗನಿಗೆ ಪ್ರೇರಣೆಯಾಗಿದ್ದುದು ಒಂದು ಪಕ್ಷ ನಿಜವೇ ಆಗಿದ್ರು. ಅವನು ಪ್ರಾಣ ಯಾಕೆ ಕಳ್ಕೊಂಡ ನನಗೊಂದು ತಿಳಿಯುವುದಿಲ್ಲ. ಅಲ್ಲದೆ ನನಗೂ ಈ ಹುಡುಗನ ಮನೆಯ ಹಿಂದಿನ ವಿಷಯಗಳೆಲ್ಲ ಸರಿಯಾಗಿ ಗೊತ್ತಿಲ್ಲ. ಪುಟ್ಟಣ್ಣಯ್ಯ ಪ್ರಯಾಗದಲ್ಲಿ ಒಂದು ದಿನವೂ ನಿಲ್ಲಲಿಲ್ಲ. ಮತ್ತೆ ಊರಿಗೆ ಹಿಂತಿರುಗಿದರು. ಪುಟ್ಟಣ್ಣಯ್ಯ ಹಿಂತಿರುಗಿ ವಿಶ್ವೇಶ್ವರ ಸಂಗಮದಲ್ಲಿ ಮುಳುಗಿ ಸತ್ತ ಎಂದು ಹೇಳಿದ ತಕ್ಷಣ ನಂಜಮ್ಮ ಪ್ರಜ್ಞೆ ತಪ್ಪಿಬಿದ್ದಳು. ಪುಟ್ಟಣ್ಣಯ್ಯ ಉಳಿದ ವಿವರಗಳನ್ನು ಅಲ್ಲಿ ಹೇಳಲಿಲ್ಲ. ಸಾಯಂಕಾಲ ಅಚ್ಚಣ್ಣಯ್ಯ ಒಬ್ಬರೇ ತೋಟಕ್ಕೆ ಕರೆದುಕೊಂಡು ಹೋಗಿ ಎಲ್ಲವನ್ನು ಹೇಳಿದ ಮೇಲೆ ಅಚ್ಚಣ್ಣಯ್ಯನ ಮನಸ್ಸಿಗೆ ಭಯವಾದ್ದು ಮಾತ್ರವಲ್ಲ, ತಡೆಯಲಾಗದ ನಾಚಿಕೆಯೂ ಆಯ್ತು. ಪುಟ್ಟಣ್ಣಯ್ಯ, ಈ ವಿಷಯ ಮತ್ತಾರಿಗೂ ಹೇಳ್ಬೇಡ. ನಿಮ್ಮತ್ತೆ ಕಿವಿಗೆ ಬಿದ್ರೆ ಅವಳು ಇನ್ನೇನೋ ಯೋಚಿಸಿ ಮತ್ತೆ ಏನಾದರೂ ಆದೀತು. ಅವರ ಕೈಯಲ್ಲಿ ಭಾಷೆ ತೆಗೆದುಕೊಂಡರು. ಪುಟ್ಟಣ್ಣಯ್ಯ ಆ ಮಾತನ್ನು ಮತ್ತೆ ಯಾರ ಸಂಗಡವೂ ಕೇಳಲಿಲ್ಲ. ಆಮೇಲೆ 8 ವರ್ಷಗಳಲ್ಲಿ ಅವರು ಸತ್ತು ಹೋದರು. ಅಚ್ಚಣ್ಣಯ್ಯನ ಮನಸ್ಸು ಮಾತ್ರ ಕೊರೆಯುತ್ತಿತ್ತು. ಮನಸ್ಸನ್ನು ಆವರಿಸಿದ ಭಯ ಬಿಡಲೇ ಇಲ್ಲ. ಅವರ ಮೊಮ್ಮಗ ಅಚ್ಯುತ ಆಗ ಇನ್ನು 4 ತಿಂಗಳ ಮಗು. ಅದಕ್ಕಾದರೂ ಏನೂ ಆಗದಿರಲಿ ಎಂದು ಅವರು ಮನಸ್ಸಿನಲ್ಲಿ ಪ್ರಾರ್ಥಿಸಿದರು. ತಾವು ಸನ್ಯಾಸಿಯ ಕೋಲಿನಿಂದ ಕದ್ದ ಚಿನ್ನದ ನಾಣ್ಯವನ್ನು ಅದುವರೆಗೂ ಪೆಟಾರಿಯ ಮೂಲೆಯಲ್ಲಿಯೇ ಮುಚ್ಚಿಟ್ಟಿದ್ದರು. ಇನ್ನೂ ಇದನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ಭಯವಾಯಿತು.
ಅಕ್ಕ ಸಾಲಿಗರ ಈಶ್ವರಾಚಾರ್ಯನ್ನು ಕರೆದು ಆ ನಾಣ್ಯವನ್ನೆಲ್ಲ ಕೊಟ್ಟು ಅದರ ಮೇಲೆ 1000 ರೂಪಾಯಿ ಬೆಲೆಯ ಚಿನ್ನದ ಕೈಯಲ್ಲಿ ಹಾಕಿ ಜೋಗನಾಥನ ದೇವಸ್ಥಾನದ ಬಾಗಿಲಿಗೆ ಬಂಗಾರದ ತಗಡನ್ನು ಹೊಡಿಸಿದರು. ಇಷ್ಟನ್ನು ವಿವರವಾಗಿ ಹೇಳಿದ ಚಣ್ಣಯ್ಯ ಸುಮ್ಮನೆ ಕುಳಿತುಕೊಂಡರು. ಅದನ್ನು ಕೇಳುತ್ತಿದ್ದ ಸನ್ಯಾಸಿಗಳು ಮಾತ್ರ ಅದರಲ್ಲಿ ತಮಗೆ ತಿಳಿಯದ ಸಂಗತಿಗಳೇ ಇರಲಿಲ್ಲವೇನೋ ಎಂಬಂತೆ ಯಾವ ಆಶ್ಚರ್ಯವನ್ನು ಪ್ರಕಟಿಸದೆ ಸುಮ್ಮನೆ ಮುಗುಳ್ನಕ್ಕರು. ಜೋಗಯ್ಯನಿಗೆ ಒಳ್ಳೆ ವಿಷಯ ಗೊತ್ತಿರಲಿಲ್ಲ. ಅಚ್ಚಣ್ಣಯ್ಯನ ಮಗ ವಿಶ್ವೇಶ್ವರ ಹುಟ್ಟಿದ್ದು ಸನ್ಯಾಸಿ ಆಶೀರ್ವಾದದಿಂದ ಮತ್ತು ವಿಶ್ವೇಶ್ವರ ಕುಂಭಮೇಳದಲ್ಲಿ ಸಂಗಮದಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡನಂತೆ. ಇಷ್ಟು ಮಾತ್ರ ಅವರಿಗೆ ಗೊತ್ತಿತ್ತು. ಅವನು ಆತ್ಮಹತ್ಯೆ ಮಾಡಿಕೊಂಡ ಕಾರಣವೂ ಇದುವರೆಗೆ ತಿಳಿಯದು. ಆದರೆ ಅತ್ಯಂತ ಆಶ್ಚರ್ಯವಾಗಿದ್ದು ಅಚ್ಯುತನಿಗೆ. ಅಜ್ಜಯ್ಯನಿಗೆ ಸ್ವಾಧೀನ ತಪ್ಪಿದ್ದ ನಾಲಗೆಯು ಒಬ್ಬ ಸನ್ಯಾಸಿ ಸಮ್ಮುಖದಲ್ಲಿ ಮತ್ತೆ ಸ್ವಾಧೀನಕ್ಕೆ ಬಂದದ್ದೇ ಅವನಿಗೆ ದೊಡ್ಡ ಕೌತುಕವಾಗಿತ್ತು. ಈಗ ಇದನ್ನೆಲ್ಲವನ್ನು ಕೇಳಿದ ಮೇಲೆ ಸಮಗ್ರವೂ ಸಮಂಜಸವೂ ಆಗಿ ಎಲ್ಲ ವಿಷಯವೂ ಅವನ ಕಲ್ಪನೆಯಲ್ಲಿ ಹೊಂದಿಕೊಳ್ಳುತ್ತಿದ್ದರೂ ತನ್ನ ಪೂರ್ವ ವಿಶ್ವಾಸಗಳನ್ನೆಲ್ಲ ಅಲುಗಾಡಿಸುತ್ತಿದ್ದ ಈ ಘಟನೆಯನ್ನು ಸ್ವೀಕರಿಸಲು ಅವನ ಮನಸ್ಸಿನಲ್ಲಿ ಒಂದು ವಿಧವಾದ ಭಯ ತಳಮಳ ಉಂಟಾಗುತ್ತಿದ್ದವು. ಜೋಗಯ್ಯ ಸನ್ಯಾಸಿಯನ್ನು ಕೇಳಿದ. ಸನ್ಯಾಸಿ ಮಗು ಆಗುವಂಗೆ ಮಂತ್ರ ಮಾಡ್ತಿದ್ದಾಗ ಆವಮ್ಮಂಗೆ ಎಳ್ನೀರು ಕುಡಿಸಿದಾಗ ಅವನಿಗೆ ಅಸಹ್ಯಾದಾಗೆ ಆಗಿ ಆತ ಮುಖಯಾತ್ ತಗ್ಸ್ಕೊಂಡ. ಸನ್ಯಾಸಿಗಳು ನಕ್ಕು ಬಿಟ್ಟು ಜೋಗಯ್ಯನಿಗೆ ಮತ್ತೆ ಕೇಳಿದ ಮೇಲೆ ಹೇಳಿದ್ರು, ಅದನ್ನ ನಾನು ಹೇಳ್ಬೇಕೇನು, ಇನ್ನೇ ಯೋಚನೆ ಮಾಡು, ತಿಳಿಯುತ್ತೆ ಎಂದರು. ಅಷ್ಟರಲ್ಲಿ ಅವನಿಗೆ ಹೊಡೆದು ಹೋಗಿತ್ತು. ಹೀಗೆ ತಿಳಿಯಿತು ಎಂದ. ಅಚ್ಯುತನಿಗೆ ಆ ಮಾತು ಅರ್ಥವಾಗಲಿಲ್ಲ. ಸನ್ಯಾಸಿ ಅಚ್ಚಣ್ಣಯ್ಯನ ಮುಖ ನೋಡಿದರು. ಈಗೇನ್ ಮಾಡ್ತೀಯಾ? ನಾನು ನಿಮ್ಮ ಆಜ್ಞಾಧಾರಕ, ಹಾಗಾದ್ರೆ ನನ್ನ ಜೊತೆಗೆ ಬಾ. ಎಲ್ಲಿಗೆ ಎಲ್ಲಿಗೆ ಅಂತ ಕೇಳ್ತೀಯಾ? ನೀನಿನ್ನು ಸಾಕಷ್ಟು ಪಕ್ವವಾಗಿಲ್ವೆ? ಮೂಕನಾಗಿದ್ದ ಇಷ್ಟು ದಿನವೂ ನೀನು ಸಾಧಿಸಿದ್ದೇನು? ನನಗೆ ಯಾವ ಆಶೆಯೂ ಇಲ್ಲ. ಆದರೆ ನನ್ನ ಈ ಮೊಮ್ಮಗನಿಗೆ ಮಕ್ಕಳಿಲ್ಲ, ಅದೊಂದು ಕಂಡ್ರೆ ನಾನು ಹೊರಟಂತೆ. ಯಾವ ಆಶೆ ಇಲ್ಲ ಅಂತಿದ್ಯಾ? ಮೊಮ್ಮಗನಿಗೆ ಮಗು ಆಗ್ಬೇಕಂತೀಯಾ? ನಿಮ್ಮೂರ್ನ ಗ್ರಾಮದೇ ಹೇಳಲಿಲ್ವೆ, ಹಾಗದ್ದನ್ನ ದೇವರೂ ಕೊಡಲಾರ. ಬೇಕಾದ್ರೆ ಬಾ, ಇಲ್ದಿದ್ರೆ ನಿನ್ನಿಷ್ಟ ಎಂದು ಅವರು ಸ್ನಾನಕ್ಕೆಂದು ದೇವಸ್ಥಾನದ ಹಿಂಭಾಗದಲ್ಲಿ ಹಿಡಿದು ಕೊಳಕ್ಕೆ ಹೋದರು. ಜೋಗಯ್ಯ ಸುಮ್ಮನಿದ್ದ. ಅಚ್ಯುತ ಮಂಕರಂದಿ ಕುಳಿತಿದ್ದ. ಅಚ್ಚಣ್ಣಯ್ಯ ತಮ್ಮ ಮನದ ಸ್ಥಿತಿಯಲ್ಲೇ ಗಂಭೀರವಾಗಿ ಯೋಚಿಸುತ್ತಿದ್ದರು. ಅರ್ಧ ಗಂಟೆಯ ನಂತರ ಜೋಗಯ್ಯನನ್ನು ಈಗೇನ್ ಮಾಡ್ಲಿ ಎಂದು ಕೇಳಿದರು. ಜೋಗಯ್ಯ ನಕ್ಬಿಟ್ಟು, ಅಚ್ಚಣ್ಣಯ್ಯ ನನ್ನ ಕೇಳ್ತೀಯಲ್ಲ, ನಿನ್ನ ಆತ್ಮ ಹೇಳ್ದ ಮಾಡು, ಒಂದೊಂದ್ ಸರ್ತಿ ಮನಸ್ಸನ್ನ ಮೆಟ್ಟಿ ತೀರ್ಮಾನ ಮಾಡಬೇಕು, ನಿನಗೆ ಯಾರ ಬಲವಂತವೂ ಇಲ್ಲ. ಜೋಗಯ್ಯನ ಮಾತು ನಿರ್ದಯವಾದುದಿಂದ ಅಚ್ಯುತನಿಗೆ ತೋರಿತು. ಅವನು ಹೇಳಿದ, ಅಜ್ಜಯ್ಯ ನೀನು ಇಲ್ಲೇ ಇರು, ಬೇಕಾದ್ರೆ ಮನೆಯೆಲ್ಲ ದಿನವೆಲ್ಲ ಪೂಜೆ ಮಾಡು, ಎಲ್ಲಿಯೂ ಹೋಗ್ಬೇಡ. ಅಚ್ಚಣ್ಣಯ್ಯ ತಕ್ಷಣ ಹೇಳಿದರು, ಇಲ್ಲ ಇಲ್ಲ, ಈಗ ಜ್ಞಾನೋದಯವಾಯ್ತು, ನಾನು ಹೊರಟೇ ಬಿಟ್ಟೆ, ನನ್ನ ತಡಿಬೇಡ. ಅವರು ಎದ್ದು ನಿಂತು ಬಿಟ್ಟರು. ಅಷ್ಟರಲ್ಲಿ ಸನ್ಯಾಸಿಗಳು ಸ್ನಾನ ಮುಗಿಸಿ ಅವನಿಗೆ ಆವಿಗೆ ಮೆಟ್ಟಿಕೊಂಡು ಅಲ್ಲಿಗೆ ಬಂದರು. ಅಚ್ಚಣ್ಣಯ್ಯನನ್ನು ನೋಡಿ, ಅಂತೂ ನೀನು ಹೊರಡೋಕೆ ತೀರ್ಮಾನ ಮಾಡಿದೀಯಲ್ಲ, ಯಾರದ್ದು ಬಲವಂತ ಇಲ್ಲ, ಬರೋದಾದ್ರೆ ಬಾ ಎಂದರು. ಇಲ್ಲ ಸ್ವಾಮಿ. 2 ನಿಮಿಷ ಕಾಲ ಮಂಕು ಕವಿದಿತ್ತು. ನಾನು ಎಷ್ಟು ದಿನದಿಂದಲೇ ಸಿದ್ಧವಾಗಿದ್ದೆ ಎಂದು ಅಚ್ಚಣ್ಣಯ್ಯ ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡಿದರು. ಸನ್ಯಾಸಿ ಜೋಗಯ್ಯನಿಗೆ ಹೇಳಿದರು, ನಿನ್ನ ಹತ್ತಿರ ಇರುವ ಕಾವ್ಯ ಪಂಚನ ಇವನಿಗೆ ಕೊಡು. ಜೋಗಯ್ಯ ಅದನ್ನು ಕೊಟ್ಟ. ಅದೇ ತಮ್ಮ ಸಹಜವಾದ ವೇಷ ಎಂಬಂತೆ ಅಚ್ಚಣ್ಣಯ್ಯ ಸನ್ಯಾಸಿ ಉಡುವ ರೀತಿಯಲ್ಲಿ ಇಟ್ಟುಕೊಂಡರು. ನಾವೀಗಲೇ ಹೋಗ್ಬೇಕು ನಡಿ ಎಂದು ಸನ್ಯಾಸಿ ಮೇಲೆ ಎದ್ದರು. ಅಚ್ಚಣ್ಣಯ್ಯ ಅವರನ್ನು ಹಿಂಬಾಲಿಸಿದರು. ಆಗಲೇ ಮಧ್ಯಾಹ್ನವಾಗಿತ್ತು. ನೆತ್ತಿಯಿಂದ ಪಶ್ಚಿಮದ ಕಡೆಗೆ ವಾಲಿದ್ದ ಸೂರ್ಯ ಅತಿ ಮನುಷ್ಯವೂ ನಿರ್ಮಮವೂ ಆಗಿದ್ದ ರೀತಿಯಲ್ಲಿ ದಹಿಸುತ್ತಿದ್ದ. ಸ್ಥಿರವಾಗಿ ನಿಂತಿದ್ದ ಕರಿಯ ಕಲ್ಲಿನ ಆ ಬೆಟ್ಟವು ಮಾತ್ರ ಅದನ್ನು ಲೆಕ್ಕಿಸದೆ ನಿಂತಿತ್ತು. ಆದರೆ ಆ ಬಿಸಿಲಿನಲ್ಲಿ ಮನುಷ್ಯಾದಿಗಳು ತಿರುಗುವುದು ಹೇಗೆ? ಅಜ್ಜಯ್ಯ ಬೆಳಗಿನಿಂದ ಹೊಟ್ಟೆಗೆ ಏನು ತಿಂದಿರಲಿಲ್ಲ. ಅವರಿಗೀಗಾಗಲೇ ಮುಪ್ಪು ಬಂದಿತ್ತು. ಕಳೆದ ಕೆಲವು ವರ್ಷಗಳಿಂದ ಸದಾ ಪೂಜೆಯಲ್ಲಿ ಇರುತ್ತಿದ್ದ ಅವರು ಪುಷ್ಟಿಯಾದ ಊಟವನ್ನೂ ಮಾಡುತ್ತಿರಲಿಲ್ಲ. ಮುಪ್ಪಿನಿಂದ ಬಗ್ಗಿದ ಆ ಕೃಷ ಶರೀರದ ಅವರು ನಿಯಮಿತವಾಗಿ ಅನ್ನ ನೀರುಗಳಿಲ್ಲದೆ ನಿಲ್ಲರು ನೆಲೆ ಇಲ್ಲದೆ ತನ್ನವರೆಂಬುವರು ಯಾರೂ ಇಲ್ಲದೆ ಸನ್ಯಾಸಿಯಾಗಿ ಎಲ್ಲಿಗೆ ಹೋಗುತ್ತಿದ್ದಾರೆ? ಹೀಗೆ ಹೋಗಬೇಕಾದ ಅವಶ್ಯಕತೆಯಾದರೂ ಏನು? ಬೇಕಾದರೆ ಇದುವರೆಗೆ ಇದ್ದಂತೆ ಮನೆಯಲ್ಲಿ ಇದ್ದುಕೊಂಡು ಪೂಜೆ ಮಾಡುತ್ತಿರಲಿ, ಅಥವಾ ಈ ಜೋಗನಾಥನ ಬೆಟ್ಟದ ಮೇಲೆ ಸನ್ಯಾಸಿಯಂತೆ ಇರಲಿ, 2 ಹೊತ್ತು ನಾನು ಅನ್ನ ನೀರುಗಳನ್ನು ತಂದುಕೊಡುತ್ತೇನೆ ಎಂದು ಅಚ್ಯುತ ಯೋಚಿಸುತ್ತಿರುವಾಗಲೇ ಅವರು ಬೆಟ್ಟದ ಬೆನ್ನಿನ ಕಡೆಗೆ 40-50 ಹೆಜ್ಜೆಗಳನ್ನು ನಡೆದೇ ಬಿಟ್ಟಿದ್ದರು. ಅವರ ಕಡೆಗೆ ಓಡಿ ಹೋಗಿ ಅಚ್ಯುತ ಕೂಗಿಕೊಂಡ, ಅಜ್ಜಯ್ಯ ಇದೇನು ಹೀಗೆ ಮಾಡ್ತೀಯಾ? ಸ್ವಾಮಿಗಳೇ ನೀವು ಹೀಗೆ ಮಾಡಿದ್ರೆ ನನಗೆ ದಿಕ್ಕೇನು? ಸನ್ಯಾಸಿಯೇ ಅವನಿಗೆ ಹೇಳಿದರು, ಯಾರ ದಿಕ್ಕು ಯಾರಿಗೆ? ನಿನ್ನ ಅಜ್ಜಯ್ಯ ಹಿಂದಿನ ದಿಕ್ಕನ್ನು ಈಗ ನೀನೇ ಕೇಳಿದ್ಯಲ್ಲ, ಮುಂದಿನ ದಿಕ್ಕು ಅವರಿಗೆ ಗೊತ್ತಿದೆ. ಅದಕ್ಕೋಸ್ಕರವೇ ಮೂಕರಾಗಿ ನಾಲೆಗೆ ನಿಂತಿದ್ದಾಗ ಅವರು ಸಿದ್ಧ ಮಾಡಿಕೊಳ್ಳುತ್ತಿದ್ದರು. ಅಜ್ಜಯ್ಯ ಮಾತ್ರ ಯಾವ ಮಾತನ್ನು ಆಡಲಿಲ್ಲ. ಮತ್ತೆ ಅವರು ಮೂಕರೇ ಆಗಿ ಹೋದರೇನು? ತಮ್ಮ ಪೂರ್ವ ವೃತ್ತಾಂತವನ್ನು ಹೇಳುವ ಸಲುವಾಗಿ ಅವರಿಗೆ ವಾಕ್ಶಕ್ತಿ ಬಂದು ಅದನ್ನು ಹೇಳಿಸಿದ ಮೇಲೆ ಆ ಶಕ್ತಿ ನಿಂತು ಹೋಯಿತೋ ಏನೋ ಎಂಬ ರೀತಿಯಲ್ಲಿ ಅವರು ನಿಂತಿದ್ದರು. ಹೊಸ ಮಾಲೀಕನ ಹಿಂದೆ ಹೋಗುವ ತಾಯಿ ಹಸು ಎಳೆಗರುವನ್ನು ನೋಡುವಂತೆ ಅಚ್ಯುತ ಅವರನ್ನು ನೋಡುತ್ತಿದ್ದ. ಆದರೆ ಅವರಲ್ಲಿ ತಾಯಿ ಹಸುವಿನಲ್ಲಿರುವಂತೆ ಕಾತರ ಮತ್ತು ದುಃಖಗಳು ಕಾಣಿಸುತ್ತಿರಲಿಲ್ಲ. ಈಗ ಅವರು ಮೂರು ರವ ಬಿಸಿಲಿನಲ್ಲಿ ನಿಂತಿದ್ದರು. ಕಾಲ ಅಡಿಯ ಬೆಟ್ಟದ ಕರಿಯ ಕಲ್ಲುಗಳು ಕಾದು ನಿಂತಿದ್ದವು. ಸನ್ಯಾಸಿಯ ಕಾಲಿನಲ್ಲಿ ಮರದ ಅವಿಗೆಗಳಿದ್ದವು. ಅಚ್ಯುತ ಎಕ್ಕಡವನ್ನು ಮೆಟ್ಟಿದ್ದ. ಆದರೆ ಅಜ್ಜನದು ಬರಿಯ ಕಾಲು. ಈ ನಿರ್ದಯತೆ, ಈ ಆತ್ಮಶಿಕ್ಷೆ, ಈ ಸ್ವಯಂ ಯಾತನೆ, ಈ ಪ್ರೇಮ, ಇವುಗಳ ಅರ್ಥವೇನು? ಇದು ಯಾವ ಬಗೆಯ ಮನಸ್ಥಿತಿ?
ಎಂದು ಅವನು ಮನಸ್ಸಿನಲ್ಲಿ ಎಸ್ಸಿಡಿದೇಳುತ್ತಿದ್ದ. ಅಜ್ಜಯ್ಯನ ಕಾಲು ಸುಡುತ್ತಿತ್ತು. ಅತ್ತ ಅದನ್ನು ಸಹಿಸುವ ಶಕ್ತಿಯನ್ನು ಅವರು ಆಗಲೇ ಸಂಪಾದಿಸಿಬಿಟ್ಟಿದ್ದರು. ಮುಂದೆ ಸಂಪಾದಿಸುತ್ತೇನೆಂಬ ಆತ್ಮವಿಶ್ವಾಸದಿಂದಲೂ ಅಥವಾ ಹಠದಿಂದಲೂ ಅವರು ಮಾತ್ರ ಸುಡುವ ಕಲ್ಲಿನ ಮೇಲೆ ಪಾದಗಳನ್ನು ಎತ್ತಿ ಇಟ್ಟು ಮಾಡದೆ ಸ್ಥಿರವಾಗಿ ನಿಂತಿದ್ದರು. ಅಷ್ಟರಲ್ಲಿ ಜೋಗಯ್ಯ ಅಚ್ಯುತನ ಹಿಂಬದಿಯಲ್ಲಿ ಬಂದು ನಿಂತಿದ್ದ. ಸ್ವಾಮಿಗಳು ಅವನಿಗೆ, ಒಂದು ದಿನ ನೀವೀರ ಕಡೆಗೆ ಬರ್ತೀವಿ ಅಂತ ಹೇಳಿದ್ದೆವು. ಜೋಗನಾಥನ ದರ್ಶನವೂ ಆಯಿತು. ಜೈ ಜೋಗನಾಥ್ ಜೈ ಎಂದು ಹೇಳಿ ಬೆಟ್ಟವನ್ನು ಇಳಿಯಲು ಪ್ರಾರಂಭಿಸಿದರು. ಅಚ್ಚಣ್ಣಯ್ಯ ಅವರನ್ನು ಅನುಸರಿಸಿದರು. ಅವರು ಕಲ್ಲನ್ನು ಎಳೆದು ಸುತ್ತು ದಾರಿಯಲ್ಲಿ ನಡೆದು ಕಕ್ಕೆ ಬಿಕ್ಕೆಯ ಗಿಡಗಳ ಮರೆಯಲ್ಲಿ ಸಾಗಿ ಅರ್ಧ ಗಂಟೆಯಲ್ಲಿ ಬೆಟ್ಟದ ತಳವನ್ನು ತಲುಪಿದರು. ನೆಲದಿಂದ ಅವರಿಬ್ಬರು ಎರಡು ಸಣ್ಣ ಮಕ್ಕಳಂತೆ ಕಾಣುತ್ತಿದ್ದರು. ಅವರಿಬ್ಬರು ನೆಲವನ್ನು ಮುಟ್ಟಿ ಜೋಗಿನಾಥ ಬೆಟ್ಟದ ಹಿಂಭಾಗದ ಪಾದಕ್ಕೆ ನಮಸ್ಕರಿಸಿ ಮುಂದೆ ನಡೆದರು. ಇನ್ನೂ ಬೆಟ್ಟದ ಮೇಲೆ ನಿಂತಿದ್ದ ಜೋಗಯ್ಯ ಯಾವ ವ್ಯಸನವೂ ಇಲ್ಲದೆ ನಿರಾಸಕ್ತ ಭಾವದಿಂದ ಅವರಿಬ್ಬರು ದೂರದ ಕೆಳಗಿನ ದಾರಿಯಲ್ಲಿ ಮರೆಯಾಗುವುದನ್ನು ನೋಡುತ್ತಿದ್ದ. ಅವನ ಹತ್ತಿರವೇ ಇದ್ದ ಅಚ್ಯುತನ ಕಣ್ಣಲ್ಲಿ ನೀರು ಬಂತು. ಅಜ್ಜಯ್ಯ ಈ ವಯಸ್ಸಿನಲ್ಲಿ ಸನ್ಯಾಸಿಯಾಗಿ ಏನ್ ಮಾಡ್ತಾನೆ? ಅವನ ಶರೀರದಲ್ಲಿ ಶಕ್ತಿಯೇ ಇಲ್ಲ. ಅವನನ್ನು ನೋಡಿಕೊಳ್ಳೋರು ಯಾರು ಎಂದು ಅವನ ಬಾಯಿ ತಾನೇ ತಾನಾಗಿ ನುಡಿಯುತ್ತಿತ್ತು. ಅಚ್ಚಪ್ಪ, ಅವ್ರನ್ನ ವಾಪಸ್ ಕರ್ಕೊಂಡು ಬರೋ ಶಕ್ತಿ ಯಾರಿಗೈತೆ ಎಂದು ಜೋಗಯ್ಯ ಹೇಳ್ತಿದ್ದ. ಈಗ ಅನಂತನಿಗೆ 6 ವರ್ಷ ನಡೆಯುತ್ತಿತ್ತು. ಅವನನ್ನು ವೆಂಕಮ್ಮ ಶಾಲೆಗೆ ಸೇರಿಸಿದ್ದಳು. ಜಾಣನಾಗಿ ಆಗಳನ್ನು ತಿದ್ದುತ್ತಿದ್ದಾನೆಂದು ಸಂಜೀವ ಶೆಟ್ಟರು ಹೇಳುವುದನ್ನು ಕೇಳಿದ ಅವಳಿಗೆ ಸಮಾಧಾನವೆನಿಸುತ್ತಿತ್ತು. ವೆಂಕಮ್ಮನಿಗೆ ಈಗ 42 ವರ್ಷ. ಸುಖವಾಗಿ ಬೆಳೆದಿದ್ದರೆ ಈಗಲೂ ಮೈ ತುಂಬಿಕೊಂಡು ಇರುತ್ತಿದ್ದಳು ಏನು? ಅವಳ ಅತ್ತೆ 65ರ ಮುಪ್ಪಿನಲ್ಲೂ ಲಕ್ಷಣವಾದ ಮುತ್ತೈದೆಯಾಗಿದ್ದರು. ವೆಂಕಮ್ಮನ ತಲೆಯ ಕೂದಲೆಲ್ಲ ನೆರೆತಿದೆ. ದಿನವೂ ಮುತ್ತುಗದ ಎಲೆ ಚುಚ್ಚುವ ಉಷ್ಣಕ್ಕೆ ಅಂಗೈ ಅಂಗಾಲುಗಳು ಒಡೆದಿವೆ. ಮುಖದ ಮೂಳೆಗಳು ಎಣಿಸುವಷ್ಟಾಗಿದ್ದರೂ ಕಣ್ಣುಗಳು ತೇಜಸ್ಸು ಮಾಯವಾಗಿಲ್ಲ. ಹಣೆಯ ಕುಂಕುಮ ಪ್ರಖರವಾಗಿ ಕಾಣುತ್ತಿದೆ. ಪಾಂಡುರಂಗ ಶಾಸ್ತ್ರಿಗಳು ಮಾಡಿಕೊಟ್ಟ ಪಂಚಲೋಹದ ಗಣಪತಿ ತಾಯಿತ ಅವಳ ಕೊರಳಿನ ಮಾಂಗಲ್ಯದ ಸಂಗಡವೇ ಇದೆ. ದಿನವೂ ಮಾಂಗಲ್ಯಕ್ಕೆ ಕುಂಕುಮ ಸವರಿಕೊಳ್ಳುವಾಗ ತಾಯಿತಕ್ಕೂ ಕುಂಕುಮ ಬಿಟ್ಟದನ್ನು ಭಕ್ತಿಯಿಂದ ಕಣ್ಣಿಗೊತ್ತಿಕೊಳ್ಳುತ್ತಾಳೆ. ಇನ್ನು ಅವರಿಗೆ ಬಿಡುಗಡೆಯ ಕಾಲ ಹತ್ತಿರ ಬಂತು. ಇನ್ನು 6 ತಿಂಗಳಿಗೆ 7 ವರ್ಷ ಮುಗೀತದೆ. ಈ ತಾಯಿತದ ಮಹಿಮೆಯಿಂದ ಅವರು ಖಂಡಿತವಾಗಿ ಇಲ್ಲಿ ಬರುತ್ತಾರೆ ಎಂದು ಮನಸ್ಸಲ್ಲಿ ಸದಾ ಯೋಚಿಸುತ್ತಿದ್ದಳು. ಸಂಜೀವ ಶೆಟ್ಟರಿಗೆ ಹೇಳಿ ತಾನು ಇಲ್ಲಿರುವುದಾಗಿಯೂ ಅವರು ಬಿಡುಗಡೆಯಾದ ತಕ್ಷಣ ಖಂಡಿತ ಬರಬೇಕಾಗಿಯೂ, ಇಲ್ಲದಿದ್ದರೆ ದಿನವನ್ನು ತಿಳಿಸಿದರೆ ಅವಳೇ ಜೈಲಿನ ಬಾಗಿಲಿಗೆ ಬರುವುದಾಗಿಯೂ ಅವರ ಜೈಲಿನ ವಿಳಾಸಕ್ಕೆ ಒಂದು ಕಾಗದ ಬರೆಸಿ ಹಾಕಿದ್ದಳು. ಅದಕ್ಕೆ ಉತ್ತರವನ್ನು ನಿರೀಕ್ಷಿಸುತ್ತಿದ್ದಾಳೆ. ಆ ನಿರೀಕ್ಷೆಗೆ ಅವಳ ವಿಶ್ವಾಸವೇ ಆಧಾರವಾಗಿತ್ತು. ಅವರೊಬ್ಬರು ಬಂದರೆ ಸಾಕು, ಅವರು ಜೀವನಕ್ಕಾಗಿ ದುಡಿಯೋದೇನು ಬೇಡ, ನಾನು ಮುತ್ತಕದಲ್ಲಿ ಹಚ್ಚೋದೇ ಸಾಕು. ಅನಂತನನ್ನು ಕೂರಿಸಿಕೊಂಡು ಪಾಠ ಹೇಳಿಕೊಡಲಿ. ಮಗು ಹುಟ್ಟಿದ ಮೇಲೆ ಒಂದ್ಸಲ ಅವನು ತಂದೆ ಮುಖ ನೋಡಿಲ್ಲ. ಮನೆಯಲ್ಲಿ ತಾಯಿಯನ್ನೋಳು ಎಷ್ಟು ಮಾಡಿದ್ರು ತಂದೆ ಇದ್ದ ಹಾಗೆ ಆಗೋಲ್ಲ. ಯಜಮಾನ್ರು ಅಂತ ಇಲ್ಲದೆ ಇದ್ರೆ ಮನೆಗೆ ಕಳೆನೆ ಇಲ್ಲ. ಅನಂತ ಮಾತು ಕಲಿತ ಮೇಲೆ ನಮ್ಮನೆಯಲ್ಲಿ ಅಣ್ಣ ಇಲ್ವಲ್ಲ, ಯಾಕಮ್ಮ ಅಂತ ಕೇಳ್ತಿದ್ದ. ಅವರು ಜೈಲಿನಲ್ಲಿದ್ದಾರೆ ಅಂತ ಹೇಳೋದು ಹಾಗೆ, ಕಾಶಿ ಯಾತ್ರೆಗೆ ಹೋಗಿದ್ದಾರೆ ಅಂತ ಹೇಳಿದ್ದಕ್ಕೆ ಸುಮ್ಮನಾದ. ಯಾವ ಕಾಶಿಯೋ ಯಾವ ರಾಮೇಶ್ವರು ಎಂದು ಒಮ್ಮೊಮ್ಮೆ ನಿಟ್ಟುಸಿರು ಬಿಡುವಳು. ಮನಸ್ಸು ತೀರ್ಥಯಾತ್ರೆಗೆ ಕಡೆ ಹೊರಡುವುದು. ಅವಳ ಪತಿಯು ತೀರ್ಥಯಾತ್ರೆಗೆಂದೇ ಮೊದಲ ಸಲ ಪ್ರಯಾಗಕ್ಕೆ ಹೋದದ್ದು. ಅಲ್ಲಿ ನೀರಿನಲ್ಲಿ ಬಿದ್ದರಂತೆ, ಸತ್ತು ಹೋದರಂತೆ, ಮತ್ತೆ ಹುಟ್ಟಿದರು, ಮತ್ತೆ ಮನೆಗೆ ಬಂದರು, ಆಮೇಲೆ ಹೀಗೇ ಆಗ್ಬೇಕಾಗಿತ್ತು. ಜೈಲಿನಲ್ಲಿ ಕಷ್ಟಪಡೋದೇ ಅವರಿಗೆ ಬೇಕಾಗಿತ್ತೇನು? ಇದೆಲ್ಲದರ ಕಾರಣವೇನು? ಪ್ರಾರಬ್ಧವೇ? ಪ್ರಾಚೀನ ಕರ್ಮವೇ? ಕರ್ಮವೆಂದರೆ ಏನು? ಮೊದಲಾಗಿ ಮನಸ್ಸು ಮೀಮಾಂಸೆಯ ಪ್ರಶ್ನೆಗಳ ಕುರಿತು ಚಿಂತಿಸಲು ತೊಡಗುವುದು. ಆದರೆ ಪ್ರಶ್ನೆಗಳನ್ನು ವಿಶ್ಲೇಷಿಸುವಷ್ಟು ಬುದ್ಧಿಶಕ್ತಿಯಾಗಲಿ ತನಗಿಲ್ಲವೆಂದು ಅರಿವಾಗಿ ಅವಳು ಸುಮ್ಮನಾಗೋಳು. ಹೊಳೆ ನರಸೀಪುರದ ಹೊಳೆಯ ಹತ್ತಿರ ಅನೇಕ ಜನ ಸಾಧು ಸಂತರು ಬರುತ್ತಿರುತ್ತಾರೆ. ಇದೆಲ್ಲ ಅವರಿಗೆ ಗೊತ್ತಿರುತ್ತದೆ. ಬೆಟ್ಟದ ಜೋಗಯ್ಯ ಪಾಪ ಪುಣ್ಯ ಧರ್ಮ ಕರ್ಮ ಇವೆಲ್ಲವನ್ನೂ ತಿಳಿದುಕೊಂಡಿದ್ದಾನೆ. ಸಾಧು ಸಂತರೆಲ್ಲರೂ ಅವನ ಹಾಗೆ ತಿಳಿದುಕೊಂಡಿರ್ತಾರಂತೆ. ಯಾವತ್ತಾದರೂ ಹೊಳೆಯ ದಡಕ್ಕೆ ಹೋಗಿ ಯಾರಾದರೂ ಸರಿಯಾದ ಒಂದು ಸಾಧುವನ್ನು ಕೇಳಬೇಕು ಎಂದು ನಿಶ್ಚಯಿಸಿಕೊಂಡಳು. ಒಂದಿನ ಮಧ್ಯಾಹ್ನ 12 ಗಂಟೆಗೆ ಅವಳು ಒಳಗೆ ಕೂತು ಅನ್ನ ಬಸಿಯುತ್ತಿದ್ದಳು. ರಾಮಮ್ಮ ಬಂದು ಹೇಳಿದರು, ನೋಡಿ ರಂಜಮ್ಮನವರೇ, ಒಬ್ರು ಸನ್ಯಾಸಿ ಬಂದಿದ್ದಾರೆ, ಅವರು ಊಟ ಮಾಡಬೇಕಂತೆ. ನಿಮ್ದು ಹೇಗೂ ಊಟ ಆಗಿಲ್ಲ, ಬಡಿಸ್ತೀರಾ? ಸನ್ಯಾಸಿ ಎಂದು ಕೂಡಲೇ ವೆಂಕಮ್ಮನ ಮನಸ್ಸು ಸಂಭ್ರಮದಿಂದ ತುಂಬಿ ಹೋಯಿತು. ಅವರು ಜೋಗೇನಿರಬಹುದೇ ಅಥವಾ ಮತ್ತೆ ಯಾರೇ ಆಗಿದ್ದರು? ಸನ್ಯಾಸಿಗಳಿಗೆ ಊಟ ಬಡಿಸಿದರೆ ಪಾಪ ಪರಿಹಾರ ಎಂದು ಯೋಚಿಸಿ ಕರೀರಿ ಎಂದು ರಾಮಮ್ಮನಿಗೆ ಹೇಳಿದಳು. ಸನ್ಯಾಸಿ ಒಳಗೆ ಬಂದ. ಮುಖ ಮತ್ತು ತಲೆಯ ತುಂಬಾ ಗಡ್ಡ ಜೊತೆಗಳು ಬೆಳೆದಿದ್ದು, ಕೈಲಿ ಕಮಂಡಲ, ಮೈಗೆ ಕಾವ್ಯ ಶಾಟಿ, ಹೆಗಲಿನಲ್ಲಿ ಒಂದು ಪುಟ್ಟ ಗಂಟು. ಜೈ ವಿಶ್ವನಾಥ್ ಜೈ ಎಂದು ಒಳಗೆ ಬಂದು ಕುಳಿತ. ವೆಂಕಮ್ಮ ಭಕ್ತಿಯಿಂದ ನಮಸ್ಕಾರ ಮಾಡಿದಳು. ರಾಮಮ್ಮನಲ್ಲಿಯೇ ಕುಳಿತುಕೊಂಡಳು. ವೆಂಕಮ್ಮ ಎಲೆ ಹಾಕಿ ತಾನು ಮಾಡಿದ್ದ ಅನ್ನ ಸಾರು ಮತ್ತು ಮಜ್ಜಿಗೆಯೊಡನೆ ಬಡಿಸಿದಳು. ಊಟ ಮಾಡುವಾಗ ರಾಮಮ್ಮನೇ ಅವರನ್ನು ಕೇಳಿದರು, ಸ್ವಾಮಿಗಳೇ, ಈ ಅಮ್ಮ ತುಂಬಾ ಕಷ್ಟಪಡ್ತಾ ಇದ್ದಾರೆ, ಇವರ ಕಷ್ಟ ಬಗೆಹರಿಯುವ ಕಾಲ ಯಾವಾಗ ಬರುತ್ತೆ? ಒಂದು ರವಾಷ್ಟು ಹೇಳ್ತೀರಾ? ತುತ್ತನ್ನು ಬಾಯಿಗೆ ಇಟ್ಟುಕೊಳ್ಳಿದ ಸನ್ಯಾಸಿ ವೆಂಕಮ್ಮನ ಮುಖವೊಮ್ಮೆ ದಿಟ್ಟಿಸಿ ನೋಡಿದರು. ಕಷ್ಟ ಸುಖ ಎಲ್ಲ ಮನಸ್ಸಿನ ಸ್ಥಿತಿ ತಾಯಿ, ಸಂಬಂಧ ಅನ್ನೋದು ಮಾಯೆ, ಅದನ್ನ ಅರ್ಥ ಮಾಡಿಕೊಂಡ್ರೆ ಕಷ್ಟ ಎಲ್ಲಿರುತ್ತೆ? ಹಾಗಂತ ನೀವು ಅಂತೀರಾ? ಆದ್ರೆ ಮಾಯೆ ಅಂದ್ಕೊಳಕ್ಕೆ ನಮ್ಗೆ ಹೆಂಗಾಗುತ್ತೆ? ರಾಮಮ್ಮನೆ ಕೇಳಿದಳು. ಅನುಭವ ಬೆಳೆದ ಹಾಗೆ ಅದು ಅರ್ಥ ಆಗುತ್ತೆ. ಸುಮ್ಮನೆ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ತಿಳಿಯೋಲ್ಲ ಎಂದು ಹೇಳಿ ಅವನು ಊಟವನ್ನ ಮುಂದುವರಿಸಿದ.
ತನ್ನ ಮನಸ್ಸನ್ನು ಕೊರೆಯುತ್ತಿದ್ದ ಪಾಪ ಪುಣ್ಯಗಳ ಪ್ರಶ್ನೆಗಳನ್ನು ಅವನೊಡನೆ ಕೇಳಬೇಕೆಂದು ವೆಂಕಮ್ಮನಿಗೆ ಆಶೆಯಾಯಿತು. ಆದರೆ ಈ ಸನ್ಯಾಸಿ ವಯಸ್ಸಿನಲ್ಲಿ ಚಿಕ್ಕವನು, ಅವನಿಗೆ ಅದೆಲ್ಲ ತಿಳಿದಿರುತ್ತದೆಯೋ ಇಲ್ಲವೋ ಎಂದು ಅನುಮಾನವಾದರೂ, ಸನ್ಯಾಸಿ ಅಂದ್ರ ಮೇಲೆ ವಯಸ್ಸೇನು, ಅವರು ಯಾವಾಗಲೂ ಜ್ಞಾನಿಗಳೇ ಆಗಿರ್ತಾರೆ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಕೇಳಿದಳು. ಸ್ವಾಮಿಗಳೇ, ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ, ಕೇಳಲೆ? ಈ ಪ್ರಶ್ನೆಯನ್ನು ಕೇಳಿದ ಸನ್ಯಾಸಿಯು ಮುಖದ ಮೇಲೆ ಆಗ ಅಲ್ಲಿದ್ದ ರಾಮಮ್ಮ ವೆಂಕಮ್ಮನಿಗೆ ತಿಳಿಯದಂತ ಒಂದು ಭಾವವು ಕ್ಷಣಕಾಲದಲ್ಲಿ ಕಾಣಿಸಿಕೊಂಡು ಮಾಯವಾಯಿತು. ಅವನು ಮರುಕ್ಷಣದಲ್ಲಿಯೇ ಪ್ರಸನ್ನವಾಗಿ ಕೇಳಿದ, ಆಗ್ಲಿ ತಾಯಿ ಕೇಳಿ, ಪೂರ್ತಿ ಸತ್ಯವನ್ನು ಕಂಡವರು ಯಾರು? ತಿಳಿದದ್ದನ್ನು ಹೇಳ್ತೀನಿ. ನಮ್ಗೆಲ್ಲ ನಮ್ ತಪ್ಪು ಇಲ್ಲದೆ ಇದ್ರೂ ಕಷ್ಟ ಬರುತ್ತೆ, ಅದ್ ಯಾಕೆ ಬರಬೇಕು? ನಮ್ಮ ನಮ್ಮ ಕರ್ಮದಿಂದಲೇ ಅಲ್ವೇನು? ನನಗೆ ಈಗ ಬಂದಿರೋ ಕಷ್ಟ ಯಾಕೆ ಬಂತು? ನಾನು ಮಾಡಿದ್ದ ಕರ್ಮವೇನು? ನಿಮಗೆ ಈಗ ಬಂದಿರೋ ಕಷ್ಟವಾದ್ರೂ ಏನು ಅಂತ ಮೊದಲು ಹೇಳಿ, ಅದೇ ಗೊತ್ತಿಲ್ಲದೆ ನಾನು ಉತ್ತರ ಹೇಗೆ ಹೇಳಿ? ಅದು ಹೇಳಬೇಕಾದ್ರೆ ನನ್ನ ಕಥೆನೆಲ್ಲ ಹೇಳಬೇಕು ಎಂದು ವೆಂಕಮ್ಮ ಮುಂದೆ ಹೇಳುತ್ತಿದ್ದಳು. ಅಷ್ಟರಲ್ಲಿ ಅಲ್ಲಿದ್ದ ರಾಮಮ್ಮ ಬಾಯಿ ಹಾಕಿ, ಸನ್ಯಾಸಿಗಳೇ, ನೀವೆಲ್ಲ ತಿಳಿದವರು, ನಿಮಗೆ ಕಣ್ಣಿಗೆ ಕಾಣಿಸ್ತಿರೋದೆಲ್ಲ ಕಾಣಿಸ್ದೇ ಇರೋದೆಲ್ಲ ತಿಳಿಯುತ್ತಂತೆ. ಈ ಅಮ್ಮನ ವಿಷಯ ಏನು ಅನ್ನೋದು ನಿಮಗೆ ಗೊತ್ತಿರ್ಬೇಕಲ್ಲ, ಗೊತ್ತೇ ಇರಬೇಕಲ್ವೇ? ಈ ಮಾತನ್ನು ಕೇಳಿ ಸನ್ಯಾಸಿಯ ಮುಖ ಕ್ಷಣಕಾಲ ರಕ್ತವಾಯಿತು. ಅದನ್ನು ಗಮನಿಸಿದ ವೆಂಕಮ್ಮ ಒಳ ಮನಸ್ಸಿಗೆ ಅದೇನು ಹೊಳೆಯಿತು, ಆದರೆ ಹೊಳೆದುದು ಅಲ್ಲಿಯೇ ಅಳಿದು ಹೋಗಿ ಜಾಗೃತ ಪ್ರಜ್ಞೆಯನ್ನು ಮುಟ್ಟಲೇ ಇಲ್ಲ. ಅವಳ ಕಣ್ಣು ಮಾತ್ರ ಸನ್ಯಾಸಿಯನ್ನು ದಿಟ್ಟಿಸಿ ನೋಡುತ್ತಿದ್ದವು. ಕ್ಷಣಕಾಲದಲ್ಲಿ ಮತ್ತೆ ಪ್ರಶಾಂತವಾದ ಅವನು ಹೇಳಿದ, ಅಮ್ಮ, ಎಲ್ಲ ಸನ್ಯಾಸಿಗಳಿಗೂ ಎಲ್ಲ ಸಿದ್ಧಿಯೂ ಆಗಿರುವುದಿಲ್ಲ. ಸಿದ್ಧಿ ಆಗೋಕೆ ತಪಸ್ ಮಾಡಬೇಕು, ತಪಸ್ ಮಾಡೋಕ್ಕೆ ಪ್ರಾಚೀನ ಬಿಡಬೇಕು. ಆದರೆ ಈ ಅಮ್ಮನ ಕಷ್ಟ ಏನು, ಅವರು ಈ ಸ್ಥಿತಿಲಿ ಯಾಕಿದ್ದಾರೆ ಅನ್ನೋದು ನನಗೆ ಗೊತ್ತಾಯ್ತು. ಬೇಕಾದ್ರೆ ಬಾಯ್ಬಿಟ್ಟು ಹೇಳಲಿ. ನೀವು ಬಾಯ್ಬಿಟ್ಟು ಹೇಳೋದೇನು ಬೇಡ ಎಂದು ವೆಂಕಮ್ಮನ ಹೇಳಿದಳು. ತಾನು ಯಾಕೆ ಹಾಗೆ ಹೇಳಿದನು ಎನ್ನುವುದು ಅವಳಿಗೆ ತಿಳಿಯಲಿಲ್ಲ. ದುಗುಡವೋ ಸಂತೋಷವೋ ಪ್ರಜ್ಞೆಯೋ ಅಪ್ರಜ್ಞೆಯೋ ಯಾವುದಕ್ಕೂ ಸಿಕ್ಕಿ ಅವಳ ಬುದ್ಧಿ ಮಂಕಾಗಿತ್ತು. ಕುತ್ತಿಗೆ ನರಗಳು ಉಬ್ಬಿದ್ದವು. ಕಣ್ಣುಗಳಲ್ಲಿ ನೀರು ಇರದಿದ್ದರೂ ಮಂಜು ಕವಿದಂತೆ ದೃಷ್ಟಿ ಮಂಕಾಗಿತ್ತು. ಅದನ್ನು ಸನ್ಯಾಸಿ ಗಮನಿಸಿದನೆಂದು ಕಾಣುತ್ತದೆ. ಅಮ್ಮ, ತಪ್ಪನ್ನ ನಾವೇ ಮಾಡಬೇಕಾಗಿಲ್ಲ, ನಮಗೆ ಸಂಬಂಧಿಸಿದ ಇನ್ನೊಬ್ಬರ ತಪ್ಪಿನ ಪರಿಣಾಮವಾಗಿ ನಮ್ಮ ಮೇಲೂ ಆಗುತ್ತೆ. ಅಲ್ಲದೆ ಯಾವ ಯಾವ ಜನ್ಮದಲ್ಲಿ ನಾವು ಏನ್ ಮಾಡುತ್ತಿರುವೆಯೋ ಯಾರಿಗೆ ಗೊತ್ತು? ಎಲ್ಲಾ ಕಷ್ಟವು ಪಾಪದ ಫಲವಾಗಿಯೇ ಬರುವುದಿಲ್ಲ. ಒಂದೊಂದ್ಸಲ ಪರೀಕ್ಷೆ ಮಾಡೋಕೆ ಅಂತಾನೆ ದೇವರು ನಮ್ಗೆ ಕಷ್ಟ ಕೊಡ್ಬೋದು. ಸನ್ಯಾಸಿ ಇನ್ನು ಮುಂದೆ ಏನೋ ಹೇಳುತ್ತಿದ್ದ. ಅಷ್ಟರಲ್ಲಿ ವೆಂಕಮ್ಮ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದಳು. ಅಳಬೇಡ ತಾಯಿ ಎಂದು ಅವನು ಹೇಳಿದ. ಅದ್ಯಾಕ್ರಿ ಇದ್ದಕ್ಕಿದ್ದಂತೆ ಸುಮ್ಮನೆ ಅಳ್ತೀರಾ, ಸಮಾಧಾನ ಮಾಡ್ಕೊಳ್ಳಿ ಎಂದು ರಾಮಮ್ಮ ಹೇಳಿದರು. ಅದ್ಯಾಕಳು ಬಂತು ನಂಗೆ ಗೊತ್ತಿಲ್ಲ ಕಣ್ರಿ, ಈ ಸನ್ಯಾಸಿಗಳ ಮಾತು ಇವರ ಧ್ವನಿನ ಕೇಳಿದ್ರೆ ನನ್ನ ಕರುಳು ಇರಿದಾಗ ಆಗುತ್ತೆ. ಅದೇನ್ ಕಾರಣನೋ ಏನೋ ಕತೆನೋ. ಅಷ್ಟರಲ್ಲಿ ಸನ್ಯಾಸಿ ಊಟವಾಗಿತ್ತು. ಅಷ್ಟೊತ್ತಿಗೆ ಅನಂತ ಸ್ಲೇಟು ಕೈಲಿ ಹಿಡ್ಕೊಂಡು ಒಳಗೆ ಬಂದ. ಹೊಳೆಯ ದಡದಲ್ಲಿ ಅವನು ಈ ಹಿಂದೆ ಸನ್ಯಾಸಿಗಳು ನೋಡಿದ್ರಿಂದ ಅವನಿಗೆ ಆಶ್ಚರ್ಯವೇನೂ ಆಗಲಿಲ್ಲ. ತಾನು ಕೈ ತೊಳೆದ ಮೇಲೆ ಸನ್ಯಾಸಿಯು ಮಗುವನ್ನು, ಮಗು ನಿನ್ ತಂದೆ ಎಲ್ಲಿ ಎಂದು ಕೇಳಿದರು. ನಿಮಗೆ ಗೊತ್ತಿದ್ದು ಕೇಳ್ತಿರಲ್ಲ, ಆ ವಿಷಯದಲ್ಲೆಲ್ವೇ ನಾವು ಪ್ರಶ್ನೆ ಮಾಡಿದ್ದು. ಸನ್ಯಾಸಿ ಮತ್ತೆ ಮಾತನಾಡಲಿಲ್ಲ. ತನ್ನ ಗಂಟನ್ನು ಬಿಚ್ಚದ್ರಿಂದ ಒಂದು ಪುಟ್ಟ ಗಂಟನ್ನು ತೆಗೆದ, ಅದು ಭಾರವಾಗಿತ್ತು. ಅನಂತನನ್ನು ಕರೆದು ಅವನ ಬಲಗೈಯನ್ನು ನೋಡಿ ವೆಂಕಮ್ಮನ ಕಡೆಗೆ ತಿರುಗಿ, ತಾಯಿ, ಇವನಿಗೆ ವಿದ್ಯಾಗಾರ ಚೆನ್ನಾಗಿದೆ, ಚೆನ್ನಾಗಿ ಓದಿಸಿ ಎಂದು ಹೇಳಿ ಆ ಗಂಟನ್ನು ಅನಂತನ ತೊಡೆಯ ಮೇಲಿಟ್ಟು, ಮಗು, ಇದು ಗುರುವಿನ ಆಶೀರ್ವಾದ, ಇದರಿಂದ ನಿನಗೆ ವಿದ್ಯೆ ಹತ್ತುತ್ತೆ ಎಂದು ಹೇಳಿ ಜೈ ವಿಶ್ವನಾಥ್ ಜೈ ಎಂದು ಎನ್ನುತ್ತಾ ವೆಂಕಮ್ಮನ ಕಡೆಗೆ ತಿರುಗಿ, ತಾಯಿ, ದುಃಖಿಸಬೇಡಿ, ಈಶ್ವರ ನಿಯಾಮಕದಲ್ಲಿ ಎಲ್ಲವೂ ನಮ್ಮ ಇಚ್ಛೆಯಂತೆ ನಡೆಯುವಲ್ಲ. ಆದರೆ ನೀವು ಪ್ರತಿವ್ರತೆ, ಮಹಾಪ್ರತಿವ್ರತೆ, ಶ್ರೀ ಜೈ ವಿಶ್ವನಾಥ್ ಜೈ ಎಂದು ಮತ್ತೆ ಮಾತನಾಡದೆ ಹೊರಗೆ ಹೋಗಿಬಿಟ್ಟ. ರಾಮಮ್ಮ ಮತ್ತು ವೆಂಕಮ್ಮ ಇಬ್ಬರು ಎರಡು ನಿಮಿಷ ಸುಮ್ಮನೆ ಕೂತಿದ್ದರು. ನಂತರ ರಾಮಮ್ಮನ ಅನಂತರ ಹತ್ತಿರ ಹೋಗಿ, ಸನ್ಯಾಸಿ ನಿನಗೆ ಆಶೀರ್ವಾದ ಮಾಡಿ ಏನ್ ಕೊಟ್ಟಿದ್ದಾರೆ ನೋಡೋಣ, ಎಲ್ಲಿ ಮಗು ಎಂದು ಗಂಟನ್ನು ಬಿಚ್ಚಿ ನೋಡಿದರೆ ಬೆಳ್ಳಿ ರೂಪಾಯಿಗಳು, ಎಣಿಸಿ ನೋಡಿದರೆ ಒಟ್ಟು 300 ಇದ್ದವು. ಆಕೆಗೆ ಆಶ್ಚರ್ಯ. ಆದರೆ ವೆಂಕಮ್ಮ ಇದ್ದಕ್ಕಿದ್ದ ಹಾಗೆ ಗಟ್ಟಿಯಾಗಿ ಅಳಲು ಪ್ರಾರಂಭಿಸಿದಳು. ಯಾಕ್ರಿ ಎಂದು ಕೇಳಿದ ಮೇಲೆ ರಾಮಮ್ಮನಿಗೆ ಉತ್ತರ ಹೇಳಲು ಮಾತ್ರ ಅವಳಿಗೆ ತಿಳಿಯಲಿಲ್ಲ. ರಾಮಮ್ಮ ಸಮಾಧಾನ ಪಡಿಸಿದ ಮೇಲೆ ಸ್ವಲ್ಪ ಹೊತ್ತು ಕಷ್ಟಪಟ್ಟು ಅದೇನೋ ಜ್ಞಾಪಿಸಿಕೊಳ್ಳುವಂತೆ ತನ್ನ ಒಳಮನಸ್ಸಿಗೆ ತಿಳಿದಿರುವ ಯಾವುದೋ ಸಂಗತಿಯನ್ನು ಹೊರಮನಸ್ಸಿಗೆ ತಂದುಕೊಳ್ಳುವಂತೆ ಹೆಣಗಿದಳು. ನಂತರ ತಕ್ಷಣ ಏನೋ ಹೊಸತು ತಿಳಿದಂತೆ ಆಗಿ ಮತ್ತೊಮ್ಮೆ ಅಳುತ್ತಾ ಹೇಳಿದಳು, ರಾಮಮ್ಮನವರೇ, ನಾನ್ ದಡ್ಮುಂಡೆದು, ನನ್ ಗೊತ್ತಾಗ್ಲಿಲ್ಲ, ಅವರು ವೇಷ ಬದಲಾಯಿಸಿದೆ, ಅವರು ಸನ್ಯಾಸಿಯಾಗಿ ಬಂದಿದ್ರು, ಅವರು ಮಾತಾಡುತ್ತಾರ, ಅವರ ಧ್ವನಿ ಎಲ್ಲಾನು ಅದೇ, ನನಗೆ ಆಗ ಒಂಥರ ಅನ್ನಿಸ್ತು, ಆದ್ರೆ ಗೊತ್ತಾಗ್ಲಿಲ್ಲ ಅವರೇ ನನ್ನ ಯಜಮಾನ್ರು. ತಕ್ಷಣ ಜಾಗೃತಳಾದ ರಾಮಮ್ಮ, ಬನ್ನಿ, ಎಲ್ಲೇ ಎಲ್ಲಾದ್ರೂ ಇರ್ಬೋದು, ಹೆಚ್ಚೊತ್ತೇನು ಆಗ್ಲಿಲ್ಲ, ಹುಡುಕೋಣ ಎಂದು ಹೇಳಿ ಎದ್ದರು. ರಾಮಮ್ಮ ಒಂದಿಕ್ಕಿಗೆ, ವೆಂಕಮ್ಮ ಒಂದಿಕ್ಕಿಗೆ, ಅನಂತ ತನಗೆ ತಿಳಿದ ಕಡೆಯಲ್ಲಿ, ಹೀಗೆ ಮೂವರು ಸೇರಿ ಪೇಟೆ, ಕೋಟೆ, ದೇವಸ್ಥಾನದ ಪೌಳಿ, ಹೊಳೆಯ ದಡ, ಸೇತುವೆ ಮೊದಲಾಗಿ ಇಡೀ ಊರನ್ನೇ ಶೋಧಿಸಿಬಿಟ್ಟರು. ಎಷ್ಟು ಹುಡುಕಿದರೂ ಆ ಸನ್ಯಾಸಿ ಸುಳಿವು ಸಿಕ್ಕಲಿಲ್ಲ. ಕಂಡ ಕಂಡವರನ್ನೆಲ್ಲ ಕೇಳಿದರೂ ಯಾರಿಂದಲೂ ಅವರಿಗೆ ಬೇಕಾದ ಉತ್ತರ ಸಿಗಲಿಲ್ಲ. ಅವರು ತನಗಿನ್ನು ಸಿಕ್ಕುವುದಿಲ್ಲವೆಂದು ವೆಂಕಮ್ಮನ ಅಂತರಂಗಕ್ಕೆ ಭಾಸವಾಗುತ್ತಿತ್ತು. ಆದರೂ ಅವಳ ನಂಬಲಲ್ಲದೆ ಮತ್ತೊಮ್ಮೆ ಒಬ್ಬಳೆ ಹೊಳೆಯ ಕಡೆಗೆ ಹುಡುಕಲು ಹೊರಟಳು. ಆಗಲೇ ಮಧ್ಯಾಹ್ನವಾಲಿ ಸಂಜೆ ಸಮೀಪಿಸುತ್ತಿತ್ತು. ಹೊಳೆಯ ದಡದ ಒಂದು ಬಂಡೆಯ ಮೇಲೆ 3 ಜನ ಸನ್ಯಾಸಿಗಳು ಬೇರೆ ಬೇರೆಯಾಗಿ ಅಡಿಗೆ ಮಾಡಿಕೊಳ್ಳುತ್ತಿದ್ದರು.
ಅವಳ ಹತ್ತಿರ ಹೋಗಿ ಒಬ್ಬರನ್ನು ಕೇಳಿದಳು, ನಿಮ್ದು ಯಾವ ಊರು? ಒಬ್ಬ ನಕ್ಕು ಹೇಳಿದ, ಸನ್ಯಾಸಿಗೆ ಊರುಂಟೆ, ಇವತ್ತಿ ಊರು ನಾಳೆ ಮುಂದಲೂರು. ನಾನೊಂದು ಬೆಪ್ಪು ಮಂಡಿದ್ದು, ಏನೋ ತಪ್ಪಿ ಕೇಳಿಬಿಟ್ಟೆ. ಇಲ್ಲಿಗೆ ಒಬ್ರು ಇನ್ನೂ ಎಳೆ ಪ್ರಾಯ ಸನ್ಯಾಸಿಗಳು ಬಂದಿದ್ರೆ, 24-25 ಪ್ರಾಯ, ತಲೆಯಲ್ಲಿ ಜಟೆ, ಮುಖದಲ್ಲಿ ಗಡ್ಡ, ಕೈಲಿ ಕಮಂಡಲ, ಕಾವಿ ಶಾಟಿ ಹುಟ್ಟಿದ್ರು. ಅಮ್ಮ, ಎಲ್ಲ ಸನ್ಯಾಸಿಗಳದು ವೇಷನೂ ಅದೇ. ನೀವು ಹೇಳಿದ ವಯಸ್ಸಿನ ಸನ್ಯಾಸಿನ ನಾವು ಇಲ್ಲೆಲ್ಲೂ ನೋಡೇ ಇಲ್ಲ. ಅವ್ರು ನನಗೆ ಸಿಗ್ತಾರೋ ಇಲ್ವೋ ಅದನ್ನಾದರೂ ಹೇಳಿ. ಆ ಮೂವರಲ್ಲಿ ತುಂಬ ವೃದ್ಧನಾದ ಸನ್ಯಾಸಿ ಕೇಳಿದ, ತಾಯಿ ಇದೇನು ಜ್ಯೋತಿಷ್ಯ ಕೇಳ್ತಿದ್ಯಾ? ಆ ಮಾತಿಗೆ ಏನು ಹೇಳಬೇಕೆಂದು ತಿಳಿದೆ ವೆಂಕಮ್ಮ. ಹ್ಮ್ ಎಂದಳು. ವೃದ್ಧ ಸನ್ಯಾಸಿ, ನಮ್ಮಲ್ಲಿ ಯಾರಿಗೂ ಜ್ಯೋತಿಷ್ಯ ತಿಳಿಯೋಲ್ಲಮ್ಮ. ಆ ಸನ್ಯಾಸಿ ನಿನಗೇನಾಗ್ಬೇಕು? ಇನ್ನು ಅವರೊಡನೆ ಮಾತನಾಡುತ್ತಾ ಹೊತ್ತನ್ನು ಹಾಳು ಮಾಡುವುದು ಬೇಡವೆನಿಸಿತು. ಮತ್ತೆ ಮಾತನಾಡದಲ್ಲಿಂದ ಮುಂದೆ ನಡೆದಳು. ಹಿಂದಿನಿಂದ ನಂಜಮ್ಮನವರೇ ಅಂತ ಸಂಜೀವ್ ಶೆಟ್ಟರು ಬರುತ್ತಿದ್ದರು. ಹತ್ತಿರ ಬಂದ ಅವರು ಹೇಳಿದರು, ಇನ್ ಎಷ್ಟೊತ್ತು ತನಕ ಹುಡುಕ್ತೀರಾ? ಮನೆಗೆ ನಡೀರಿ, ಅವ್ರು ಸಿಕ್ಕೋ ತನಕ ಹುಡುಕ್ತೀನಿ. ನಿಮಗೇನು ಭ್ರಾಂತಿಯೇ? ಅವರಿಗೇನು ಬಿಡುಗಡೆ ಆಗೋಕೆ 6 ತಿಂಗಳು ಬೇಕು. ಆಗ್ಲೇ ಅವ್ರು ಇಲ್ಲಿ ಹೇಗೆ ಬರ್ತಾರೆ? ನೀವು ಪಾಪ ಯಾರೋ ಸನ್ಯಾಸಿ ಅಂತ ಅವ್ರನ್ನ ತಿಳ್ಕೊಂಡಿದ್ದೀರಾ. ವಿಶ್ವನಾಥ ಸಂಜೀವ ಶೆಟ್ಟರು ಹೇಳೋದು ನಿಜವೆಂದು ಅವಳಿಗೂ ಅನ್ನಿಸ್ತು. ಅವನು ಬೇರೆ ಯಾರು ಸನ್ಯಾಸಿ ಇರಬೇಕು, ಜೈಲಿನವರು 6 ತಿಂಗಳು ಮೊದಲು ಯಾಕೆ ಬಿಡ್ತಾರೆ? ಆದ್ರೆ ಅವನು ಬೇರೆ ಯಾರೋ ಆಗಿದ್ರೆ ಮಗುಗೆ 300 ರೂಪಾಯಿ ಗಂಟನ ಯಾಕೆ ಕೊಟ್ಟು ಹೋಗ್ತಿದ್ದ? ಇದೇ ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಸಂಜೀವ್ ಶೆಟ್ಟರ್ ಅಂದ್ರು, ಪರಮಾತ್ಮ ಯಾವ ರೂಪದಲ್ಲಿ ಯಾರ ಮೂಲಕ ಸಹಾಯ ಮಾಡಿಸ್ತಾನೋ ನಮ್ಗೇನ್ ಗೊತ್ತು. ಅನಂತ ಜಾಣ ಹುಡುಗ, ನೀವು ಕಷ್ಟದಲ್ಲಿದ್ದೀರಾ, ಅವನಿಗೆ ನಿಜವಾಗಿಯೂ ಸಹಾಯವಾಗ್ಲಿ ಅಂತ ದೇವ್ರೇ ಆ ಸನ್ಯಾಸಿಗೆ ಮನಸ್ಸು ಕೊಟ್ಟಿರಬಹುದು. ಒಂದೊಂದ್ಸಲ ಸನ್ಯಾಸಿಗಳು ದಾನ ಮಾಡ್ತಾರೆ, ಈಗ ಅಂತಹ ಪಾತ್ರರನ್ನೇ ಹುಡುಕಿ ಮಾಡ್ತಾರೆ. ಈಗ ನೀವು ಮನೆಗೆ ಬನ್ನಿ. ಅಷ್ಟರಲ್ಲಿ ರಾತ್ರಿ ಆಗುತ್ತಿತ್ತು. ವೆಂಕಮ್ಮ ಮನೆಗೆ ಬಂದಳು. ಆ ರಾತ್ರಿ ಊಟ ಮಾಡಲಿಲ್ಲ. ಅನಂತನಿಗೆ ಬಡಿಸಿ ಮಲಗಿದಳು. ರಾತ್ರಿ ನಿದ್ದೆ ಬರಲಿಲ್ಲ. ಆ ಸನ್ಯಾಸಿಯ ಚಿತ್ರವೇ ಕಣ್ಣ ಮುಂದೆ ಸುಳಿಯಿತು. ಹಾಗಾದ್ರೆ ಅವನು ಅವರಲ್ಲವೇ? ಮುಖದ ಕಟ್ಟು, ಮಾತಿನ ಧ್ವನಿ ಎಲ್ಲವೂ ಅವರ ಹಾಗೆ ಇತ್ತಲ್ಲ. ಆದರೆ ಜೈಲಿನಿಂದ ಬಿಡುಗಡೆಯಾಗೋಕೆ ಇನ್ನು 6 ತಿಂಗಳಿದೆ. ಸಂಜೀವ ಶೆಟ್ಟರು ಹೇಳಿದ್ದೇ ನಿಜವಿರಬಹುದು. ದೇವರೇ, ನನ್ನನ್ನು ಯಾಕೆ ಹೀಗೆ ಆಟ ಆಡಿಸ್ತೀಯ? ನಾನ್ ಮಾಡಿರೋ ತಪ್ಪೇನು ಎಂದು ಅವಳು ಕಲಮಲಗೊಳ್ಳುತ್ತಿದ್ದಳು. ಒಂದು ಸಮಯ ಆ ಸನ್ಯಾಸಿ ಅವರೇ ಆಗಿದ್ದರೆ ನನಗೆ ಇದೇ ಅವರ ಕೊನೆಯ ದರ್ಶನವೇ? ಸುಮ್ಮನೆ ಮುಖ ತೋರಿಸಿ ಹೋಗಕ್ಕೆ ಅಂತಲೇ ಬಂದಿದ್ರೆ, ಅಥವಾ ನಾನು ಗುರುತು ಹಿಡಿಲಿಲ್ಲ ಅಂತ ಸಿಟ್ ಮಾಡ್ಕೊಂಡು ಹೋಗ್ಬಿಟ್ರೆ ನಾನ್ ಪೆದ್ ಮುಂಡೆದು. ದೇವ್ರೆ, ಅವರೇನಾದ್ರೂ ಸಿಟ್ ಮಾಡ್ಕೊಂಡು ಹೋಗಿದ್ರೆ ನೀನೆ ಸಮಾಧಾನ ಮಾಡಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬಾರಪ್ಪ, ಮನಸ್ಸಿನಲ್ಲಿ ಪ್ರಾರ್ಥಿಸಿದಳು. ಮರುದಿನ 10 ಗಂಟೆಯ ಹೊತ್ತಿಗೆ ವೆಂಕಮ್ಮ ಎಲೆ ಹಚ್ಚುತ್ತಿದ್ದಳು. ಮನಸ್ಸಿನಲ್ಲಿ ಆ ಸನ್ಯಾಸಿ ಕುರಿತೇ ಯೋಚಿಸುತ್ತಿದ್ದಳು. ನೆನಪು ಅವನ ಮುಖಕಟ್ಟನ್ನೇ ಚಿತ್ರಿಸಿಕೊಂಡು ಹೋಲಿಸುತ್ತಿತ್ತು. ಅಷ್ಟರಲ್ಲಿ ಹೊರಗಿನಿಂದ ಸುಮಾರು 25 ವರ್ಷದ ವಯಸ್ಸಿನ ಒಬ್ಬ ಗಂಡಸರು ಹೊರಗೆ ಬಂದರು. ಬಂದವರು ವೆಂಕಮ್ಮನನ್ನು ಒಂದು ಕ್ಷಣ ನೋಡುತ್ತಿದ್ದು ಹತ್ತಿರಕ್ಕೆ ಬಂದು ಸಂಭ್ರಾಂತಳಾದ ಅವಳು ಎದ್ದು ನಿಲ್ಲುವ ಮೊದಲೇ ಅವರು ಹೇಳಿದರು, ಅಮ್ಮ ಗುರುತು ಸಿಕ್ಲಿಲ್ವೇ? ನಾನು ಅಚ್ಯುತ. ಅವಳು ಕಣ್ಣನ್ನು ನಂಬದಾದಳು, ಮಾತನ್ನು ತಿಳಿದೇ ಮೂಕಿಯಾದಳು. ತಲೆ ಎತ್ತಿ ಅವನ ಮುಖವನ್ನು ನೋಡುತ್ತಾ ಅಚ್ಯುತ ಹೇಳಿದ, ಅಮ್ಮ ನನ್ನಿಂದ ನಿನಗೆ ತುಂಬಾ ದುಃಖವಾಗಿದೆ, ಆದರೂ ನೀನು ನಮ್ಮ ಅಮ್ಮ ಆದುದರಿಂದ ನನ್ನನ್ನು ಮಾತನಾಡಿಸ್ತೀಯಾ ಆಡಿಸ್ತೀಯಾ ಎಂದು ಬಂದಿದ್ದೇನೆ ಅಂದ. ಅವಳಿಗೆ ಆಗಲೂ ಮಾತು ತಿಳಿಯಲಿಲ್ಲ. ಆದರೆ ಕಣ್ಣುಗಳು ತುಂಬಿ ಬಂದವು. ಅಷ್ಟರಲ್ಲಿ ಹೊರಗಿನಿಂದ ಮತ್ತೊಬ್ರು ಬಂದರು. ಸನ್ಯಾಸಿಯಾದವ ಜೋಗಯ್ಯ ಗುರುತು ವೆಂಕಮ್ಮನಿಗೆ ಸಿಕ್ಕಿತ್ತು. ಅಚ್ಯುತ ಮತ್ತೆ ಹೇಳಿದ, ಅಮ್ಮ ನೀನೀಗ ಅತ್ತು ಕಣ್ಣೀರ್ ಹಾಕಿರೋದು ಸಾಕು, ಮತ್ತೆ ಅಳುಕೊಡುದು. ಅಚ್ಚಪ್ಪ ಅವಳು ಒಂದಿಷ್ಟು ಅಳಲಿ ಬಿಡು, ನೀನು ಅದಕ್ಕೂ ಇಷ್ಟು ಬ್ಯಾಗ ಕಟ್ ಹಾಕಿದ್ರೆ ಹ್ಯಾಂಗೆ ಎಂದು ಹೇಳಿ ವೆಂಕಮ್ಮನ ಕಡೆಗೆ ತಿರುಗಿ, ಎಂಕವ್ವ ಕಣ್ಣೀರ್ ಬಂದಾಗ ತಡಿಬ್ಯಾಡ್ದು, ಹತ್ತು ಬಿಡು, ಹಂಗೆ ನನಗೆ ಒಂದಿಷ್ಟು ಅಡುಗೆನೂ ಮಾಡಿಕ್ಕು ಎಂದ. ನಾನಿಲ್ಲರೂ ನಿಮ್ಗೆ ಯಾಕೆ ಗೊತ್ತಾಯ್ತು ಜೋಗಪ್ಪ ಜೋಗಯ್ಯ ಎಂದು ಕೇಳಿದಳು. ಅದೆಲ್ಲ ಕತೆನ ಆಮೇಲೆ ನಿಧಾನವಾಗಿ ಹೇಳ್ತೀನಿ. ಅಚ್ಚಪ್ಪ ನಿನ್ನ ಹುಡುಕ್ಸ್ಬೇಕು ಅಂತ ಏನೇನೋ ಮಾಡ್ದ, ನಿನ್ನ ಪತ್ತೆ ಹಚ್ಚಲಿಲ್ಲ. ಬೆಂಗಳೂರು ಜೈಲಾಗಿ ಇರೋ ವಿಶ್ವೇಶ್ವರನ ನೋಡಕ್ಕೆ ಅಂತ ಬೆಂಗಳೂರಿಗೆ ಹೊರಟ, ಜೊತೆಲಿ ನನ್ನನ್ನು ಕರೆದ. ನಾವಿಬ್ರು ನಿನ್ನೆ ಬ್ಯಾಂಗ್ಳೂರ್ಗೆ ಹೋದ್ವು. ಅಲ್ಲಿ ನೋಡಿದ್ರೆ ವಿಶ್ವೇಶ್ವರಪ್ಪನಿಗೆ ಬಿಡುಗಡೆಯಾಗಿ 6 ತಿಂಗಳಾಯ್ತಂತೆ. ಒಳ್ಳೆ ನಡತೆ ಇತ್ತು. 1 ವರ್ಷ ಕಾಲ ಜೈಲಿನವರು ಶಿಕ್ಷೆಗೆ ರೆಕಮೆಂಡ್ ಮಾಡಿದ್ರಂತೆ. ಜೈಲಿನಿಂದಾನೇ ನಮ್ಗೆ ತಿಳಿಯಿತು ನೀನ್ ಇಲ್ಲಿರೋದು. ನನ್ನೂ ಕರ್ಕೊಂಡು ಅಚ್ಚಪ್ಪ ಇಲ್ಲಿಗೆ ಓಡಿ ಬಂದವನೇ. ವೆಂಕಮ್ಮನ ಮನಸ್ಸು ತಕ್ಷಣವೇ ನಿನ್ನೆ ತಾನೇ ಬಂದಿದ್ದ ಸನ್ಯಾಸಿಯನ್ನು ಜ್ಞಾಪಿಸಿಕೊಂಡಿತು. ಅವಳಿಗೆ ಅನುಮಾನವೇ ಉಳಿಯಲಿಲ್ಲ. ಅಯ್ಯೋ ಕೊನೆಗೆ ಒಂದ್ಸಲ ಮುಖ ತೋರಿಸೋಕೆ ಅಂತ ಬಂದಿದ್ರು, ಎದುರಿಗಿದ್ದಾಗಲೇ ನನಗೆ ಗುರುತು ಸಿಕ್ಲಿಲ್ಲ, ದಡ್ ಮುಂಡೆ ನಾನು ಎಂದು ಅಳಲು ಪ್ರಾರಂಭಿಸಿದಳು. ಅಚ್ಯುತ ಜೋಗಯ್ಯರಿಗೆ ಅದರ ಹಿನ್ನೆಲೆ ತಿಳಿಯಲಿಲ್ಲ. ಅಷ್ಟರಲ್ಲಿ ಸಂಜೀವ ಶೆಟ್ಟರು ರಾಮಮ್ಮನ ಅಲ್ಲಿಗೆ ಬಂದರು. ಜೋಗಯ್ಯ ಅವರಿಗೆ ತನ್ನ ಪರಿಚಯ ಹೇಳಿದ. ನಿನ್ನೆ ನಡೆದ ಸಂಗತಿಯನ್ನು ಸಂಜೀವ ಶೆಟ್ಟರು ಅವರಿಬ್ಬರಿಗೂ ಹೇಳಿದ ಮೇಲೆ ವೆಂಕಮ್ಮ ಜೋಗಯ್ಯನನ್ನು ಕೇಳಿದರು, ಜೋಗಯ್ಯ ಅವ್ರು ನಿನ್ನೆ ಹೀಗೆ ಬಂದು ಹೋದದ್ರ ಕಾರಣ ಏನು? ಅವ್ರು ಮತ್ತೆ ಬರೋದೇ ಇಲ್ವೇ? ಬಂದಿದ್ರ ಕಾರಣ ಯೋಚನೆ ಮಾಡಿದ್ರೆ ನಿಂಗೆ ತಿಳಿತದೆ.
ಮತ್ತೆ ಬರೋದ್ರಾಗಿದ್ರೆ ನೀನು ಅಷ್ಟು ಹುಡುಕಿದ್ರು ಸಿಕ್ಕದೇ ಇರ್ತಾರ. ವೆಂಕಮ್ಮ ಹಾಗೆ ಕುಳಿತುಕೊಂಡು ತನ್ನ ಮುಖವನ್ನು ಮಂಡಿಗೆಗೆ ಕಟ್ಟುಕೊಂಡು ಕೊಟ್ಟುಕೊಂಡಳು. 5 ನಿಮಿಷ ಅವಳು ಬಿಕ್ಕಿ ಬಿಕ್ಕಿ ಅತ್ತ ಮೇಲೆ ಜೋಗಯ್ಯನೇ, ಆತ್ರೆ ಫಲವಿಲ್ಲ ವೆಂಕವ್ವ, ಸಮಾಧಾನ ಮಾಡ್ಕೊ. ನೀನು ನಿಜವಾಗಿ ಪತಿವ್ರತೆ ಅಂತ ಹೇಳಿ ಹೋಗಕ್ಕೆ ನಿನ್ ಗಂಡ ಬಂದಿದ್ನಲ್ಲ, ಅದಕ್ಕಿಂತ ನಿನಗೆ ಏನ್ ಬೇಕು ಸೌಭಾಗ್ಯ ಎಂದ. ಅಲ್ವೇ ಎಂದ ಸಂಜೀವ ಶೆಟ್ಟರು ಮತ್ತೆ ರಾಮಮ್ಮ ಇಬ್ಬರು ಆ ಮಾತನ್ನು ಅನುಮೋದಿಸಿದರು. ವಿಶ್ವೇಶ್ವರಪ್ಪನಂತೂ ಸಿಕ್ಕಲಿಲ್ಲ. ಅವನು ಸಿಕ್ಕಾಕುಲ್ಲ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಆದ್ರೂ ಅಚ್ಚಪ್ಪ ಕರೆದ ಅಂತ ನಾನು ಸುಮ್ಮನೆ ಬ್ಯಾಂಗ್ಳೂರಿಗೆ ಹೋದೆ. ಆ ಮಾತು ಇನ್ನು ಬ್ಯಾಡ, ತಾಯಿನ ಕರ್ಕೊಂಡು ಹೋಗಕ್ಕೆ ಅಂತ ಅಚ್ಚಪ್ಪ ಬಂದವನೇ. ನೀನು ಮಗಿನ ಕೂಡ ಹೊರಡು, ಅಚ್ಚಪ್ಪನಿಗೆ ಮಕ್ಕಳಿಲ್ಲ, ಮಕ್ಕಳಾಗೋದಿಲ್ಲ ಅಂತ ಗ್ರಾಮ ದೇವತೆನೇ ಹೇಳ್ಬಿಟ್ರು. ಇನ್ನು ಮನೆ ಬೆಳಗೋದು ಈ ಮಗನಿಂದಲೇ. ವೆಂಕಮ್ಮ ಯಾವ ಮಾತನ್ನು ಆಡದೆ ಇನ್ನು ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಲೇ ಇದ್ದಳು. ರಾಮಮ್ಮ ಅವಳ ಕಡೆಗೆ ತಿರುಗಿ, ನಂಜಮ್ಮನವರೇ, ನಿಮ್ ಗ್ರಾಚಾರ ಕಳಿತು ನೋಡಿ, 7 ವರ್ಷವಲ್ವೇ ಶನಿ ಮಹಾರಾಯನ ದೃಷ್ಟಿ ಇರುವುದು ಎಂದರು. ವೆಂಕಮ್ಮ ಇದ್ದಕ್ಕಿದ್ದಂತೆ ಕಠಿಣವಾಗಿ ಹೇಳಿದಳು, ರಾಮಮ್ಮನವರೇ ಯಾಕಾಗಂತೀರಾ, ನಾನು ಯಾರಿಗೂ ಭಾರವಾಗಿರೋದಿಲ್ಲ. ಯಾವನ ಆಸ್ತಿ ಪಾಸ್ತಿಯು ನನ್ನ ಮಗುಗೆ ಬೇಡ. ಹುಟ್ಟಿಸಿದ ತಂದೆ ಸನ್ಯಾಸಿಯಾಗಿ ಹೊರಟು ಹೋದ್ರು, ತನ್ನ ಮಗುನ ವಿದ್ಯಾಭ್ಯಾಸಕ್ಕೆ ಅಂತ ತಾವೇ ಬಂದು ಗಂಟು ಕೊಟ್ಟು ಹೋಗಿದ್ದಾರೆ. ಈಗ ಅಚ್ಚುತ ಖಿನ್ನನಾಗಿ ತಲೆ ಎತ್ತಿ ವೆಂಕಮ್ಮನ ಮುಖವನ್ನು ನೋಡುತ್ತಾ ಹೇಳಿದ, ಅಮ್ಮ ನೀನ್ ಏನ್ ಬೈದ್ರು ನಾನೀಗ ಕೇಳ್ತೀನಿ. ಬಯ್ಯೋ ಅಧಿಕಾರ ನಿನಗಲ್ಲದೆ ಮತ್ತೆ ಯಾರಿಗಿದೆ? ನನ್ನ ಮಾತಿನಲ್ಲಿ ನಿನಗೆ ಪೂರ್ತಿಯಾಗಿ ನಂಬಿಕೆ ಇಲ್ಲದಿದ್ರೆ ನಿನ್ನ ಸೊಸೆಯೇ ಬಂದು ನಿನ್ನ ಕಾಲಿಗೆ ಬಿದ್ದು ಕೇಳ್ಕತ್ತಾಳೆ, ಮಗುನ ಕರ್ಕೊಂಡು ಊರಿಗೆ ಬಾ, ಹೋಗೋಣ. ವೆಂಕಮ್ಮ ಅವನ ಮಾತನ್ನು ಕೇಳಲಿಲ್ಲ. ತಾನು ಊರಿಗೆ ಬರುವುದಿಲ್ಲವೆಂದು ಖಡಾಖಂಡಿತವಾಗಿ ಹೇಳಿದೆ. ಸಂಜೀವ ಶೆಟ್ರೆ, ಇವನು ನನಗೆ ಅಂದಿರೋ ಬೈಗಳನ್ನ ಏನೋ ನನ್ನ ಮಗ ಅಂತ ಮರಿಬಹುದು, ಆದ್ರೆ ತನ್ನ ತಂದೆನ ಜೈಲಿಗೆ ಕಳಿಸಿರೋ ಆ ಚಾಂಡಾಲ ನಮ್ಮ ಮನೆ ಅನ್ನನ ಕೈಲಿ ಮುಟ್ಬಹುದೇ? ನೀವೇ ಹೇಳಿ. ಶೆಟ್ರು ಒಂದು ನಿಮಿಷ ಯೋಚಿಸಿ ಅಚ್ಯುತನ್ ಕೇಳಿದ್ರು, ನಿಮ್ಗೆ ಮಕ್ಕಳಿಲ್ಲ ಅಂದ್ರಲ್ಲ, ಅದು ನಿಮ್ಮ ಅಜ್ಜನ ಶಾಪವೇ ಅಲ್ವೇ? ನೀವು ಆ ಲಾಯರ್ ಮಗಳನ್ನೇ ಮಾಡ್ಕೊಂಡ್ರಿ ಅಲ್ವಾ? ಅಲ್ಲ ಅಲ್ಲ ಎಂದು ಜೋಗಯ್ಯ ಅಚ್ಯುತನ ಮದುವೆಯಾದದ್ದನ್ನು, ಮುಂದೆ ಗ್ರಾಮ ದೇವತೆ ಭವಿಷ್ಯವನ್ನು ವಿವರವಾಗಿ ಅಚ್ಚಣ್ಣಯ್ಯ ಸನ್ಯಾಸಿಯಾಗಿ ಹೊರಟು ಹೋದದ್ದನ್ನು ವಿವರಿಸಿದರು. ತನ್ನ ಮಾವಯ್ಯನವರು ಸನ್ಯಾಸಿಯಾಗಿ ಹೊರಟು ಹೋದದ್ದೇ ಅಲ್ಲದೆ ತನ್ನ ಪತಿಯುವಿಂದ ಪ್ರಯಾಗದಲ್ಲಿ ಸಂಗಮಕ್ಕೆ ಬಿದ್ದ ವೃತ್ತಾಂತವನ್ನು ಅದರ ಕಾರಣವನ್ನು ಕೇಳಿ ವೆಂಕಮ್ಮನ ಮನಸ್ಸು ಅಚ್ಚರಿ ಪಟ್ಟಿಕೊಂಡಿತು. ಹಾಗಾದ್ರೆ ನನ್ನ ಗಂಡ ಯಾರು? ಅವರು ಅಚ್ಚಣ್ಣಯ್ಯನ ಮನೆಯಲ್ಲಿ ಹೀಗೆ ಹುಟ್ಟಿ ಬಂದಕ್ಕೆ ಒಂದು ಕಾರಣವಿದೆ, ಆದರೆ ಸಾಲ ತೀರಿಸಿದ ಮೇಲೆ ಆತ್ಮಹತ್ಯೆ ಮಾಡಿಕೊಂಡರೇಕೆ? ನಿಜವಾಗಿ ಅದು ಆತ್ಮಹತ್ಯೆ ಮಾಡಿಕೊಂಡರೋ ಅಥವಾ ನದಿಯ ಸೆಳವಿನಲ್ಲಿ ಎಳೆದುಕೊಂಡಿತು? ಆತ್ಮಹತ್ಯೆ ಮಾಡಿಕೊಳ್ಳಲಿಲ್ಲವೆಂದು ಕ್ಷೇತ್ರಪಾಲನು ಗಂಗಾಪುರದಲ್ಲಿ ಹೇಳಿದ್ದನಲ್ಲ, ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು? ಅಚ್ಚಣ್ಣಯ್ಯನ ಮನೆಯಲ್ಲಿ ಅವರು ಹುಟ್ಟಿದ್ದಕ್ಕೆ ಒಂದು ಕಾರಣವಿದೆ, ಆದರೆ ಇದರೊಳಗೆ ನಾನು ಹೇಗೆ ಸಿಕ್ಕಿಕೊಂಡೆ? ಈ ಮನೆಗೆ ನಾನೇ ಸೊಸೆಯಾಗಿ ಬರಬೇಕಾದ್ರೆ ನಾನು ಮಾಡಿದ್ದ ಕರ್ಮವೇನು? ಮುದ್ದಾಗಿ ಮನಸ್ಸು ಕಗ್ಗಂಟು ಪ್ರಶ್ನೆಗಳಿಂದ ಅಬ್ಬಿಡಿಸಿ ತೊಡಗಿತಾದರೂ ಪ್ರಶ್ನೆಯನ್ನು ಕೇಳಿಕೊಳ್ಳುವುದರಿಂದ ಮುಂದಿನ ಉತ್ತರದ ಮಟ್ಟಕ್ಕೆ ಇರುವುದು ಸಾಧ್ಯವಾಗಲಿಲ್ಲ. ಹೀಗಾಗಬೇಕು ಅನ್ನೋದು ದೈವ ನಿಯಾಮಕವಾಗಿತ್ತೇನು ಎಂದು ಉತ್ತರ ಹೊಡೆದರು. ದೇವರು ಹೀಗೆ ಯಾಕೆ ಮಾಡಿದ ಎನ್ನುವ ಮರು ಪ್ರಶ್ನೆ ಎದ್ದು ನಿಂತು ಆ ಉತ್ತರವನ್ನು ಹಾಳು ಮಾಡಿತು. ತಕ್ಷಣ ಅವಳ ಮನಸ್ಸು ಜಿಜ್ಞಾಸೆಯಿಂದ ತನ್ನ ಮಾವನವರ ಕಡೆಗೆ ಹೊರಟು, ಯಾರು ಮಾಡದ ಕೆಲಸನ ಅವ್ರು ಮಾಡಲಿಲ್ಲ, ಚಿನ್ನ ಬೆಳ್ಳಿ ಅಂದ್ರೆ ಯಾರಾದ್ರೂ ಆಸೆ ಪಡದೆ, ಅದು ನಿಜ, ಆದ್ರೆ ಇಷ್ಟು ಮಾಡಿದ್ದಕ್ಕೆ ಅವ್ರು ಹೀಗಾಗಬೇಕು? ಈ ವಯಸ್ಸಿನಲ್ಲಿ ಅವರು ಸನ್ಯಾಸಿಯಾಗಿ ಹೋಗಿ ಅನ್ನ ಬಟ್ಟೆ ಇಲ್ಲದೆ ದೇಶಾಂತರ ತಿರುಗಬೇಕು ಎಂದು ಯೋಚಿಸಿ ದುಗುಡ ತುಂಬಿತು. ಅಚ್ಚಣ್ಣಯ್ಯ ಎಂದೂ ಸೊಸೆಯನ್ನು ಕಠಿಣವಾಗಿ ಕಂಡಿರಲಿಲ್ಲ. ಅವರು ಅವಳ ಬಗೆಗೆ ತೋರುತ್ತಿದ್ದ ದಯೆಯ ಅನುಕಂಪ ಪ್ರೀತಿ ಅವಳ ನೆನಪಿಗೆ ಬಂದವು. ಶೆಟ್ಟರು ಹೇಳಿದರು, ಆಗ ಆದದ್ದಾಯ್ತು, ಇದೆಲ್ಲ ಕೇಳಿದರೆ ಹೀಗೇ ಆಗಬೇಕು ಅನ್ನೋದು ದೈವ ನಿಯಾಮಕವಾಗಿತ್ತೇನೋ ಅನ್ನಿಸುತ್ತದೆ. ಆ ಮಾತನ್ನು ಕೇಳಿ ಜೋಗಯ್ಯ ಖಂಡಿತ ಎಂದು ಅನುಮೋದಿಸಿದ. ಶೆಟ್ಟರು ಅಚ್ಯುತನ್ ಕೇಳಿದರು, ಈ ಹಿಂದೆ ನೀವು ಮಾಡಿದ್ದೆಲ್ಲಾನು ನಿಜ ಅಂತ ನಿಮ್ಗೆ ಅನ್ಸಿದ್ದನ್ನೇ ಮಾಡಿದ್ರಿ, ಈಗಲಾದ್ರೂ ನೀವು ಇದನ್ನ ನಂಬ್ತೀರಾ? ಈಗ ಇರೋ ಚಿಕ್ಕ ಮಗುನ ನಿಮ್ಮ ತಮ್ಮ ಅಂತ ತಿಳ್ಕತ್ತೀರಾ? ಅಚ್ಯುತ ಮಾತನಾಡಲಿಲ್ಲ, ಮೂಕನಂತೆ ಕೂತಿದ್ದ. ನಿಮ್ಗೆ ಅನ್ಸೋದು ಹೇಳಿ ಸ್ವಾಮಿ ಎಂದು ಅವರು ಮತ್ತೆ ಕೇಳಿದ ಮೇಲೆ ಹೇಳಿದ ಶೆಟ್ರೆ, ಇದೆಲ್ಲಾನು ಕೇಳಿದಾಗ ನನಗೆ ಏನು ಅರ್ಥವಾಗೋಲ್ಲ, ಒಂಥರ ಆಶ್ಚರ್ಯವಾಗುತ್ತೆ ದಿಟ, ಆದ್ರೆ ಮನಸ್ಸಿನಲ್ಲಿ ನಂಬಿಕೆ ಹುಟ್ಟಲ್ಲ. ನನ್ನ ತಾಯಿಯನ್ನು ಪ್ರೀತಿ ನನಗೆ ಇವತ್ತಿಗೂ ಇದೆ, ಅವಳಿಗೆ ಕಷ್ಟಪಟ್ಟದಕ್ಕೆ ದುಃಖ ಆಗತ್ತೆ. ನಮ್ಮಮ್ಮ ನಮ್ಮ ಮನೆಗೆ ಬರ್ಬೇಕು, ನಂಗೆ ಮಕ್ಕಳಾಗೋಲ್ಲ ಅಂತ ನನಗೂ ಅನ್ಸುತ್ತೆ. ಇನ್ ನನ್ನ ತಾಯಿ ಹೊಟ್ಟೆಲೇ ಹುಟ್ಟಿದ ಮಗು, ಅದೇ ಮುಂದೆ ಆಸ್ತಿನ ಅನುಭವಿಸ್ಲಿ, ಇಷ್ಟು ನನ್ನ ವಿಚಾರ. ಇದಕ್ಕಿಂತ ಹೆಚ್ಚಿಗೆ ನನ್ನ ನಂಬಿಕೆ ಬರಲ್ಲ, ಇಷ್ಟಿದ್ರೆ ಸಾಲದೆ. ತಕ್ಷಣ ಸಂಜೀವ್ ಶೆಟ್ಟರು ಹೇಳಿದ್ರು, ಬರೀ ಅಷ್ಟಿದ್ದವರು ನೀವು ಅವ್ರನ್ನ ನೋಡೋಕೆ ಅಂತ ಬ್ಯಾಂಗ್ಳೂರಿಗೆ ಜೈಲಿನ ತನಕ ಯಾಕೆ ಹೋಗಿದ್ರಿ? ಅಚ್ಯುತ ಒಂದು ಕ್ಷಣ ಉತ್ತರ ಹೇಳಲು ತೋಚದೆ ಯೋಚಿಸುತ್ತಿದ್ದ. ನಂತರ ಅನುಮಾನಿಸಿ ಹೇಳಿದ, ಅವರ ವಿಷಯದಲ್ಲಿ ನನಗೆ ತುಂಬಾ ಕುತೂಹಲವಿದೆ, ಅದೇನೋ ಅವ್ರನ್ನ ನೋಡಬೇಕು ಅಂತ ಆಸೆ ಆಯ್ತು, ಆಕರ್ಷಣೆ ಆಯ್ತು ಅನ್ಬಹುದು ಅವರ ವಿಷಯದಲ್ಲಿ ನನಗೆ. ಅಷ್ಟರಲ್ಲಿ ವೆಂಕಮ್ಮ ತಕ್ಷಣ ಬಾಯಿ ಹಾಕಿ ಹೇಳಿದಳು, ಅವರ ವಿಷಯದಲ್ಲಿ ನನಗೆ ಏನಿದೆ ಅಂತ ನನಗ್ ಗೊತ್ತು. ಅವರನ್ನೇ ನಂಬದೆ ಹೋದವನು ನನ್ನನ್ನ ಮನೆ ಕರ್ಕೊಂಡು ಹೋಗಿ ಹಾಗೆ ಇಟ್ಕತಿಯ? ನಾನ್ ನಂಬದಿದ್ರೇನು, ನನ್ನ ಹೆಂಡತಿ ನೀವು ನಂಬೋ ಹಾಗೆ ಎಲ್ಲಾನು ನಂಬ್ತಾಳೆ, ಮನೆಯ ಸೊಸೆ, ಅವಳು ನಂಬಿಕೆ ಮುಖ್ಯ ಅಲ್ವೇ ಮನೆ ನಡೆಯೋಕೆ? ವೆಂಕಮ್ಮ ಉದ್ವಿಗ್ನ ಸ್ವರದಲ್ಲಿ ನುಡಿದೇ ಬಿಟ್ಟಳು, ಅವಳ ನಂಬಿಕೆ ಮುಖ್ಯ? ಜೋಗಯ್ಯ ಕೇಳಿದ್ಯಾ, ಈ ಮನೆ ಹಾಳನಿಗೆ ತಾಯಿಯನ್ನ ಪ್ರೀತಿ ಇದೆಯಂತೆ, ಮಗು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದು ಅಂತ ಒಪ್ಕತಾನಂತೆ,
ಆದ್ರೆ ಅವನ್ನ ಹುಟ್ಟಿಸಿದ ತಂದೆಗೆ ಈ ಮಗು ಹುಟ್ಟಿದ್ದು ಅಂತ ಅವನ ನಂಬಿಕೆ ಬರೋದಿಲ್ವಂತೆ. ನಮ್ಮಮ್ಮ ವ್ಯಭಿಚಾರ ಮಾಡಿ ಒಂದು ಮಗು ಹೆತ್ತಲು ಅಂತ ಅಲ್ವೇ ಇದ್ರ ಅರ್ಥ. ಈ ಮಗು ಹುಟ್ಟಿದ್ದು ಇವನ ತಂದೆಗೆ ಅನ್ನೋ ನಂಬಿಕೆ ಇವನಿಗೆ ಇಲ್ಲ. ಅಂದ್ಮೇಲೆ ನಾನು ಇವನ ಮನೆಯಲ್ಲಿ ಹಾಳು ಅನ್ನಕ್ಕೆ ಮಗುನ್ ಕರ್ಕೊಂಡು ಬರ್ಬೇಕೇನು? ಅದನ್ನ ಹುಟ್ಟಿಸಿದ ಅಪ್ಪನೇ ನಿನ್ನೆ ಬಂದು 300 ರೂಪಾಯಿ ಗಂಟು ಕೊಟ್ಟು ಹೋಗಿದ್ದಾರೆ. ಮುತ್ತುಗದ ಎಲೆ ಹಚ್ಚಿ ಸಂಪಾದನೆ ಮಾಡೋಕೆ ನನ್ನ ಕೈಯಲ್ಲಿ ಶಕ್ತಿ ಇದೆ. ಏನು ಇಲ್ಲದೆ ಇದ್ರೆ ಯಾವುದು ಬ್ಯಾಡ. ಬ್ರಾಹ್ಮಣರು ಮಗು ಒಂದು ವೇಳೆ ಜನಿವಾರ ಹಾಕ್ಬಿಟ್ರೆ ಭಿಕ್ಷಾನ ಮಾಡ್ಕೊಂಡು ಜೀವನ ಮಾಡುತ್ತೆ. ಇಷ್ಟನ್ನು ಒಂದು ಉಸಿರಿನಲ್ಲಿ ಹೇಳೋ ಹೊತ್ತಿಗೆ ಅವಳಿಗೆ ಅಳು ಬಂದು ಕೊನೆ ವಾಕ್ಯವನ್ನು ಬಿಕ್ಕಿ ಬಿಕ್ಕಿ ಹೇಳಿದಳು. ಶೆಟ್ಟರೇ ಹೇಳಿದ್ರು, ಹಾಗಲ್ಲ ನಂಜಮ್ಮನವರೇ, ಅವ್ರು ಹೇಳೋದನ್ನ ಪೂರ್ತಿ ಕೇಳಿ ಎನ್ನುತ್ತಿದ್ದರು. ನಡುವೆ ಅವಳು ಬಾಯಿ ಹಾಕಿ ಹೇಳಿದಳು, ಯಾವನು ಹೇಳೋದನ್ನು ನಾನು ಕೇಳಬೇಕಾಗಿಲ್ಲ. ಮಕ್ಕಳಿಲ್ದಿದ್ರೆ ಅವನು ಯಾವುದಾದ್ರೂ ಮಗುನ ದತ್ತು ತಕ್ಕಳ್ಳಿ, ಆಸ್ತಿನ ಬೀದಿನಾಯಿ ತಿನ್ಲಿ. ಇವನನ್ನ ನಾನು ಇಲ್ಲಿಗೆ ಹೇಳಿ ಕಳಿಸಿ ಕರೆದಿರ್ಲಿಲ್ಲ, ಅವನು ಹೊರಟು ಹೋಗ್ಲಿ. ಅಷ್ಟರಲ್ಲಿ ಅನಂತ ಸ್ಲೇಟು ಪುಸ್ತಕ ಹಿಡಿದುಕೊಂಡು ಶಾಲೆಯಿಂದ ಊಟಕ್ಕೆಂದು ಮನೆಗೆ ಬಂದಿತ್ತು. ವೆಂಕಮ್ಮ ಬಾಗಿಲಿಗೆ ಹೋಗಿ ಅವನ ಎತ್ತಿ ತಬ್ಬಿಕೊಂಡಳು. ಅಚ್ಚುತ ಕತ್ತನ್ನ ತಿರುಗಿಸಿ ಕುತೂಹಲದಿಂದ ಮಗುವನ್ನು ನೋಡಿದ. ಆದ್ರೆ ಮಗುವನ್ನು ತನ್ನ ಸೆರಗಿನಿಂದ ಮುಚ್ಚಿಕೊಂಡು ವೆಂಕಮ್ಮ ಹೇಳಿದಳು, ನನ್ನ ಮಗುನ ಯಾರು ನೋಡ್ಕೊಡ್ದು, ನೀನು ಈಗಲೇ ಈ ಮನೆ ಬಿಟ್ಟು ಹೊರಟು ಹೋಗು. ಅಚ್ಚುತನಿಗೆ ಮತ್ತೆ ಮಾತನಾಡಲು ತೋಚಿರಲಿಲ್ಲ. ಶೆಟ್ರು ಅವನನ್ನ ಕೇಳಿದರು, ಸ್ವಾಮಿ ಇಷ್ಟಾದ್ರೂ ನಿಮ್ಗೆ ನಂಬಿಕೆ ಬರೋದಿಲ್ವೇ? ಆ ತಾಯಿಯ ದುಃಖ ಅರ್ಥ ಆಗೋದಿಲ್ವೇ? ಶೆಟ್ರೆ, ನಂಬಿಕೆ ಅನ್ನೋದು ನನಗೆ ಯಾಕೆ ಪೂರ್ತಿಯಾಗಿ ಬರಲ್ವೋ ನನಗೆ ತಿಳಿಯೋಲ್ಲ. ಇನ್ನು ತಾಯಿಯ ದುಃಖ ಅಂತೀರಾ? ಇದನ್ನೆಲ್ಲ ನೋಡ್ತಾ ಇರೋ ನನಗೆ ದುಃಖ ಕಡಿಮೆ ದುಃಖ ಆಗಿದೆಯೇ? ನನಗೇನು ಕಡಿಮೆ ದುಃಖವಾಗ್ತಿದೆಯೇ? ಆದ್ರೆ ನಾನೇನ್ ಮಾಡ್ಲಿ ಎನ್ನುವಾಗ ಅವನ ಮುಖ ಮ್ಲಾನವಾಗಿತ್ತು. ಜೋಗಯ್ಯ ಗಹಗಹಿಸಿ ನಕ್ಕು ಬಿಟ್ಟ. ಯಾಕೆ ಹೀಗ್ ನಗ್ತೀಯಾ ಎಂದು ಅಚ್ಯುತ ಕೇಳಿದ. ಯಾಕೂ ಇಲ್ಲ, ನಡಿ ಸುಮ್ಮನೆ, ನಾವಿಬ್ರು ಊರಿಗೆ ಹೋಗೋಣ. ಇಲ್ಲಿಗೆ ನಾಯಿ ನೆರಳು ಕಥಾವಾಚನ ಮುಗಿತು. 7 ಕಂತುಗಳಲ್ಲಿ ಸತತವಾಗಿ ಮೂಡಿ ಬಂದ ನಾಯಿ ನೆರಳು ಕಾದಂಬರಿಯನ್ನ ವಾಚನದ ಮೂಲಕ ಕೇಳಿ. ಆ ಕೇಳಿದ್ಮೇಲೆ ತಾವು ಓದ್ಬೇಕು ಅಂತ ಇಷ್ಟಪಟ್ಟು ಮತ್ತೊಮ್ಮೆ ಓದಿ ನನ್ನ ಜೊತೆಗೆ ಮೆಸೇಜ್ ಹಾಕಿ ಹಂಚ್ಕೊಂಡಿದ್ದಾರೆ ತುಂಬಾ ಜನ. ಇದನ್ನ ಕೇಳಿದ್ಮೇಲೆ ಓದ್ಬೇಕನ್ನಿಸ್ತು ಅಥವಾ ಓದಿದ್ವಿ ನಿಮ್ಮ ವಾಚನ ಕೇಳಿದಾಗ ಮತ್ತೆ ನೆನಪಾಗಿ ತುಂಬಾ ಸಂತೋಷ ಆಯ್ತು ಅಂತ ಹಂಚ್ಕೊಂಡವರಿದ್ದಾರೆ. ಅವರೆಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರ. ಮುಂದಿನ ಭಾನುವಾರದಲ್ಲಿ ನಾವು ಭೈರಪ್ಪ ಸರ್ ಅವ್ರನ್ನ ಆನ್ಲೈನ್ನಲ್ಲಿ ಭೇಟಿಯಾಗಿ ನಿಮ್ಗೆ ಅವರಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಗಳನ್ನ ನಾಯಿನೆರಳು ಬಗ್ಗೆ ಏನಾದ್ರೂ ಕೇಳಬೇಕು ಅಂತಿದ್ರೆ ಕೇಳ್ಕೊಳ್ಬಹುದು. ಆಮೇಲೆ ಅದ್ರ ಲಿಂಕನ್ನ ಕಳಿಸ್ಬೇಕು ಅಂತಂದ್ರೆ ನನ್ನ ನಂಬರ್ಗೆ ನೀವು ಮೆಸೇಜ್ ಹಾಕ್ಬೋದು. 9448215904 ವಾಸವಿ ಸಾಹಿತ್ಯ ಕಲಾ ವೇದಿಕೆಯಿಂದ ನಮಸ್ಕಾರ.